श्रीगुरुभ्यो नमः हरिः ॐ अयद्वैवं चिदानन्दविग्रहं सदनुग्रहं दशग्रीवच्छदं शापान्मणिग्रीवविमोचनम् स्वनामग्रहणादेव निरस्तग्रहविग्रहम् वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्दशय्याय पूर्णज्ञानरसार्णसे उत्तुङ्गवत्तरङ्गाय मध्वरुद्राग्धये नमः गुरुमकुलपणज्ञम् सद्गुणैकादिवासम् क्षमतमपरिनिष्टम् सत्त्वनिष्ठम् वरिष्ठम् सकलसुजनशिष्टम् नित्यनिर्दोषतष्टम् भयमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधर्मरताय च भजताम् कल्पवृक्षाय मताम् कामधेनवे नीलाकराचितानन्दलीलागोपालपालितान् विद्यापयोनिधीन् वन्दे ब्रह्मविद्यापुरोन्नमः ब्रह्मचर्यहरिप्रीतिविद्यापादशालिनः इष्टताम् कष्टहर्तॄन्नः विद्यानान्यान्मुनीम् नमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहम् धीविशुद्धये सत्यम् सत्यम् पुनः सत्यम् विश्वतीर्थप्रसादतः सर्वे कामा भवन्त्येव शुभदोम्बसन्निधौ चिन्तामणिम् सुवक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देत्यभीष्टदम् अज्ञाननिमिरच्छेदम् बुद्धिसम्पत्प्रदायकम् विज्ञानविमलम् शान्तम् विजयक्षगुरुम् भजे श्रीगुरुभ्यो नमः हरिः ॐ दंष्ट्राकराळानुजते मुखानि दृष्ट्वैव कालानरसन्निभानि दिशो न जाने नरभेज शर्मा प्रसीद देवेश जगन्निवास अर्जुन विश्वरूपवन्न तोरता इरुवंत भगवंतनल्लि प्रार्थने माडुत्ता इद्दाने भीकरवाद दंष्ट्रगळिंद कूडिकोंडिद्दु अंथ मुखगळु ಆ ಪ್ರಳಯ ಕಾಲದ ಅಗ್ನಿ ಆ ಅಗ್ನಿಯಂತೆ ಹೊಳೆಯುತ್ತಾ ಇವೆ. ವಿಶೋನ ನಜಾನಿ ದಿಕ್ಕುಗಳೇ ಕಾಣುತ್ತಾ ಇಲ್ಲ. ಎಲ್ಲ ದಿಕ್ಕಿನಲ್ಲಿ ಭಗವಂತನೇ ಇದ್ದಾನೆ, ಯಾವ ದಿಕ್ಕು ಯಾವುದೊಂದು ಕಾಣುತ್ತಾ ಇಲ್ಲ. ನಲವೇದ ಶರ್ಮ ಸುಖ ಆಗ್ತಾ ಇಲ್ಲ ನನಗೆ, ಅಂದ್ರೆ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಪ್ರಸೀದ ದೇವೇಶ ಜಗನ್ನಿವಾಸ, ಹೇ ಸ್ವಾಮಿ ಜಗನ್ನಿವಾಸ ಜಗದಾಧಾರ ಧಾರ ಮಾಡು. ಅಮೀಜತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವ ಅವನಿಬಾಲ ಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಸ್ಮದೀಯೈರಪಿ ಯೋಧಮುಖೈಃ ವಕ್ತ್ರಾಣಿ ತೇ ತ್ವರಮಾಣಾಃ ವಿಶಂತಿ ದಂಷ್ಟ್ರಾಕರಾಳಾನಿ ಭಯಾನಕಾನಿ ಕೇಚಿತ್ ವಿಲಗ್ನಃ ದಶರಾಂತರೇಷು ಸಂದೃಶ್ಯಂತೆ ಚೂರ್ಣತೈಃ ಉತ್ತಮಾಂಗೈಃ. ಇವರ್ಯಾರೋ ಧೃತರಾಷ್ಟ್ರನ ಮಕ್ಕಳಿದ್ದಾರೆ. ಸಹೈವ ಅವನಿಪಾಲೈ ಅವನಿಪಾಲ ಸಂಘೈಃ ತಮ್ಮ ಜೊತೆಗಿರುವಂತಹ ಎಲ್ಲ ರಾಜರಿಂದ ಕೂಡಿಕೊಂಡು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕರ್ಣ ಎಲ್ಲರೂ ಕೂಡ ಸಹ ಅಸ್ಮದೀಯ ಇರಬಿ ನಮ್ಮವರಿಂದ ಸೇರಿಕೊಂಡು ನಿನ್ನ ಮುಖವನ್ನ ವಿವೇಕವಾಗಿ ಪ್ರವೇಶ ಮಾಡುತ್ತಾ ಇದ್ದಾರೆ. ಎಲ್ಲರನ್ನು ಸಂಹಾರ ಮಾಡ್ತಾ ಇದೀಯ. ಭಯಾನಕವಾಗಿರತಕ್ಕಂಥ ಈ ಕೋರೆಗಳಿಂದ ಕೋರೆ ಹಲ್ಲಿನಿಂದ ಕೂಡಿದ ನಿನ್ನ ಬಾಯಿಯಲ್ಲಿ ಎಲ್ಲರೂ ಪ್ರವೇಶ ಮಾಡುತ್ತಾ ಇದ್ದಾರೆ. ಕೇಚಿತ್ ವಿಲಗ್ನ ದಶನಾಂತರೇಶು ಕೆಲವರೆಲ್ಲರೂ ಕೂಡ ದಶನಾಂತರೇಶು ವಿಲಗ್ನ ಚೂರ್ಣಶೈಹಿ ಶತಶಃ ಆ ಒಳಗೆ ಹಲ್ಲುಗಳ ಮಧ್ಯೆ ಸಿಕ್ಕಾಕೊಂಡು ಚೂರು ಚೂರಾದವರು ನೂರಾರು ಜನ ಇದ್ದಾರೆ. ಉತ್ತಮಾಂಗೈಹಿ ಅಂದರು ಹೇಳ್ತಾ ಇದ್ದಾರೆ. ಶಿರೋಭಿ ಉಪರಕ್ಷಿತ ಸ್ವಂತ ಅಂದರೆ ಅವರ ವಿಶೇಷವಾಗಿರತಕ್ಕಂಥ ಸೂಕ್ಷ್ಮ ರೇಖೋಪೇತ ಶೀರ್ಣ ಘಟವತ್ ಶತಶಃ ಸೂಕ್ಷ್ಮ ರೇಖೋಪೇತತಯಾ ಭಿನ್ನೈ
ಅಂದ್ರೆ ಸಣ್ಣ ಸಣ್ಣ ಭಾಗಗಳಾಗಿ ಎಲ್ಲ ಸೀಳಿ ಹೋಗ್ತಾ ಇದ್ದಾರೆ ದೇವರ ಬಾಯಿಯಲ್ಲಿ ಬಿದ್ದು. ಅಂಥವರನ್ನು ನೋಡ್ತಾ ಇದ್ದೇನೆ ಹರಿಯೇ. ಯಥಾ ನದೀನಾಂ ಬಹವೋ ಅಂಬು ವೇಗಾಃ ಸಮುದ್ರಮೇವಾಭಿಮುಖಾದ್ರವಂತಿ ತಥಾ ತವಾಮಿ ನರಲೋಕ ವೀರಾಃ ವಿಶಂತಿ ವಕ್ರಾಣಿ ಅಭಿ ವಿಜ್ವಲಂತಿ. ಹೇಗೆ ವಿಶೇಷವಾದ ವೇಗದಿಂದ ಬರುವಂತಹ ನದಿಗಳೆಲ್ಲ ಸಮುದ್ರವನ್ನು ಹೇಗೆ ಸೇರಿಬಿಡುತ್ತೋ, ಸಮುದ್ರ ಕಮೋಗವಾಗಿ ಹೇಗೆ ಹೋಗುತ್ತೋ, ಎದುರಾಗಿ ಎಲ್ಲ ನದಿಗಳು ಹೋಗುತ್ತೋ, ಅದೇ ಥರ ಇವರೆಲ್ಲರೂ ನರಲೋಕದಲ್ಲಿ ಯಾರು ಯಾರು ವೀರರು ಎಂದು ಕರೆಸಿಕೊಂಡಿದ್ದಾರೆ ಅವರೆಲ್ಲರೂ ಕೂಡ ನಿನ್ನ ಮುಖಗಳಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಯಥಾ ಪ್ರದೀಪ್ತಂ ಜ್ವರಣಂ ಪತಂಗಾಃ ವಿಶಂತಿ ನಾಶಾಯ ಸಮುದ್ರ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ರಾಣಿ ಸಮೃದ್ಧ ವೇಗಾಃ. ಹೇಗೆ ದೀಪ ಉರಿತಾ ಇದ್ರೆ ಪತಂಗ ಹುಳ, ಆ ಹುಳ ವೇಗವಾಗಿ ಆ ದೀಪದ ಹತ್ತಿರ ಬಂದು ತಾನು ಸುಟ್ಟು ಹೋಗುತ್ತೋ, ಹಾಗೆ ನಿನ್ನ ವಿಶೇಷವಾದ ಮುಖಗಳಲ್ಲಿ ಎಲ್ಲರೂ ಪ್ರವೇಶ ಮಾಡಿ ದಹನ ಆಗ್ತಾ ಇದ್ದಾರೆ. ಲೇಲಿಗ್ಯಸೆ ಗತಮಾನ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲಭ್ಯ ತೇಜೋಭಿರ ಪೂರ್ಯ ಜಗತ್ ಸಮಗ್ರ ಭಾಗಸ್ತವೋಗ್ರಾಹ ಪ್ರತಪಂತಿ ವಿಷ್ಣು. ಸಮಗ್ರಾನ್ ಲೋಕಾನ್ ಜನಾನ್ ಜ್ವಲದ್ಭಿ ವದನೈ ಸಮಂತಾತ್ ಗ್ರಸಮಾನ ಮುಖಾಂತ ಕುರುವಾಣ ಲಿರಿಗ್ಯತೆ. ಎಲ್ಲರನ್ನ ಬಾಯಲ್ಲಿ ಹಾಕೊಂಡು ಚಪ್ಪರಿಸಿ ಹಾಕ್ತಾ ಇದೆಯಪ್ಪ. ಅಲ್ಲ ಇದೇನು ದೇವರಿಗೆ ಇವ್ರನ್ನ ಚಪ್ಪರಿಸಬೇಕು ಅಂದ್ರೆ ಅವರವರ ದೇಹಗಳಿಂದ ಅವರನ್ನ ವಿಯೋಗಗೊಳಿಸುವುದೇ ಭಗವಂತನ ತಾತ್ಪರ್ಯ. ಜೀವನ ಸ್ವರೂಪಕ್ಕೆ ನಾಶವಿಲ್ಲ, ಇವರನ್ನ ಈ ದೇಹದಿಂದ ಬಿಡುಗಡೆ ಮಾಡಿ ತನ್ನ ಹತ್ತಿರ ಇಟ್ಟುಕೋಬೇಕೆಂಬ ತಾತ್ಪರ್ಯ ಭಗವಂತನದ್ದು. ಇನ್ನ ಭಾಗಸ್ಥವೋಗ್ರಹ ಪ್ರತಬಂತಿ ವಿಷ್ಣೋ, ಎಲ್ಲಾ ಕಡೆ ವ್ಯಾಪಿಸಿದಂಥ ನಿನ್ನ ಸುತ್ತೂ ಇರುವ ಕಾಂತಿ ಇಡೀ ಜಗತ್ತನ್ನ ತಾಪ ಕೊಡತಾ ಇದೆ ಹರಿಯೇ. ಇಡೀ ಜಗತ್ತನ್ನ ದೇಶನ್ನು ತುಂಬಿದ್ದೀಯ. ಆಖ್ಯಾಹಿ ಮೇಕೋ ಭವಾನ್ ಉಗ್ರರೂಪೋ ನಮಸ್ತು ದೇವ ವರಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತ ಮಾಧ್ಯಮ ನಹಿ ಪ್ರಜಾನಾಮಿ ತವ ಪ್ರವೃತ್ತಿ. ಹೇಳುತ್ತಾರೆ ಆಖ್ಯಾಹಿಮೇಕೋ ಭಗವಾನ್, ನೀನು ಯಾರಯ್ಯ ಅಂದ್ರೆ ದೇವರು ಯಾರು ಇದ್ದಿರೋ, ಯಾವ ರೂಪ ಇದು, ಈ ಉಗ್ರವಾದ ರೂಪ ಏನು ಮಾಡುತ್ತಾ ಇದೆ, ಹೇ ನಮಸ್ಕಾರವಯ್ಯ ನಿನ್ನನ್ನು ವಿಶೇಷವಾಗಿ ತಿಳಿಯಬೇಕಂತಿದ್ದೇನೆ. ಭಗವಂತ ಹೇಳಿದ ಕಾಲೋಸ್ಮಿ ಲೋಕ ಕ್ಷೇತ್ರ ಪ್ರವೃದ್ಧ ಲೋಕಾನ್ ಸಮಾಹರ್ತಮಿಹ ಪ್ರವೃತ್ತ ಹೃದಯ ವಿದ್ವಾನ್ನ ಭವಿಷ್ಯಂತಿ ಸರ್ವೇ ಯೇ ವಸ್ತುತಃ ಪ್ರತ್ಯನೀಕೇಶು ಯೋಧಾ. ಕಾಲೋಸ್ಮಿ ನಾನು, ಕಲಬಂಧನೆ ಕಲಸಂಹರಣೆ ಕಲಜ್ಞಾನೆ ಕಲವಿದ್ರಾವಣೆ ಕಲ ಕಾಮಧೇಯ ನೃತಿ ವಿಶೇಷವಾಗಿ ಧಾತು ಪಾಠದಲ್ಲಿ ಹೇಳ್ತಾ ಇದ್ದಾರೆ. ಕಲಬಂಧನೆ, ಕಾಲ ಅಂದ್ರೆ ಬಂಧನ ಮಾಡುವವ, ಸಂಹಾರ ಮಾಡುವವ, ಜ್ಞಾನ ಕೊಡುವವ, ದುಷ್ಟರನ್ನ ನಾಶ ಮಾಡುವವ, ಎಲ್ಲ ಸಜ್ಜನರಿಗೆ ಕಾಮಧೇನೂ ಆಗಿದ್ದಾನೆ. ಅದಕ್ಕೆ ಭಗವಂತನನ್ನ ಕಾಲ ಅಂತ ಕರೆದರು. ಇಂಥ ಭಗವಂತ ಪೂರ್ಣ ಸದ್ಗುಣೈ ಕಲಿತತ್ವಾತ ಕಾಲ, ಪೂರ್ಣ ಸದ್ಗುಣಗಳಿಂದ ಮಿಳಿತವಾಗಿದ್ದಾನಾದ್ದರಿಂದ ಈತನಿಗೆ ಕಾಲ ಅಂದರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಈ ಉಗ್ರರೂಪ ಯಾಕೆ ತಗೊಂಡೀಯ ಅಂದ್ರೆ ಲೋಕಕ್ಷಯಕೃತ ಪ್ರವೃದ್ಧ, ಈ ಲೋಕವನ್ನ ಕ್ಷಯ ಮಾಡಲಿಕ್ಕೆ ನಾಶ ಮಾಡಲಿಕ್ಕೆ ನಾನು ಪ್ರವೃತ್ತನಾಗಿದ್ದೇನೆ. ಋತುಪಿತ್ವಾನ್ನ ಭವಿಷ್ಯಂತಿ ಸರ್ವೇ, ನೀನು ನಾನ್ ಕೊಲ್ಲಬೇಕು ನಾನು ಕೊಲ್ಲಬೇಕು ನಾನು ಕೊಲ್ಲದ್ರೆ ಬದುಕ್ತಾರೆ ಅನ್ಕೊಂತ ಇದೀಯಾ, ಇಲ್ಲ ನಾನೇ ಅವರ ಕೊಂದು ಹಾಕ್ತಾ ಇದ್ದೇನೆ. ನೀನು ನಿಮಿತ್ತ ಮಾತ್ರ ಹೇ ಅರ್ಜುನ, ನೀನು ನಿಮಿತ್ತ ಮಾತ್ರ. ಏ ಅವಸ್ಥಿತಾ ಪ್ರತ್ಯನೇಕೇಶು ಯೋಗಾಹ, ಈ ಸೈನ್ಯಗಳಲ್ಲಿ ಯಾರ್ಯಾರು ನಿಂತಿದ್ದಾರೆ ಅವರೆಲ್ಲರೂ ಕೂಡ ನಾನೇ ಸಂಹಾರ ಮಾಡ್ತಾ ಇದ್ದೇನೆ. ತಸ್ವಾ ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ
युत्वा शत्रून् भुंस राज्यं समृद्धं मयैवेते निहता पूर्वमेव निमित्तमात्रं भवसर्गसाचिन् तस्मात् त्वमुत्तिष्ठ बेग ऐल अर्जुन यशोलभस्व ओळ्ळे कीर्तियन्नु पडि जित्वा शत्रुन् शत्रुगळन्नु गेद्दु भुंस्व राज्यं समृद्धं ಒಳ್ಳೆ ರಾಜ್ಯವನ್ನು ಭೋಗ ಮಾಡಿ ಅಂದರೆ ಅದು ಭೋಗಕ್ಕಾಗಿ ಅಲ್ಲ ಭಗವಂತನ ಚಿಂತನೆ ಎಂಬ ರಾಜ್ಯವನ್ನು ಭೋಗ ಮಾಡಿ ಮಯೈವೇತೆ ನಿಹತ ಪೂರ್ವಮೇವ ಇವರೆಲ್ಲರೂ ಕೂಡ ನಾನು ಮೊದಲೇ ಇವರನ್ನು ಕೊಂದು ಹಾಕಿದ್ದೇನೆ ಆಯುಷ್ಯವನ್ನು ತೆಗೆದುಬಿಟ್ಟಿದ್ದೇನೆ ಬೊಂಬೆಗಳಂತೆ ಇದ್ದಾರಷ್ಟೇ ನಿಮಿತ್ತ ಮಾತ್ರ ಭವಸವ್ಯಸಾಧ್ಯ ಅವರ ಸಂಹಾರ ಮಾಡಲಿಕ್ಕೆ ನಿಮಿತ್ತ ಮಾತ್ರ ಆಗುವ ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾಗತಿರ್ಥಾಃ ಯುದ್ಧಸ್ವದೇತಾಸಿ ರಣೇ ಸಪತ್ನಾನ್ ದ್ರೋಣ ಭೀಷ್ಮ ಜಯದ್ರಥ ಕರ್ಣ ಇನ್ನು ಯಾರ್ಯಾರು ವೀರರಿದ್ದಾರೆ ಅವರು ನನ್ನ ಮೊದಲೇ ನಾನು ಅವರನ್ನು ಕೊಂದು ಬಿಟ್ಟಿದ್ದೇನೆ ಅದರಿಂದ ಜಹಿ ಅವರನ್ನು ನೀನು ಸಂಹಾರ ಮಾಡು ದುಃಖ ಪಡಬೇಡ ಮಾವಿಶಿಷ್ಟಾ ಯಾಕೆ ಯುದ್ಧಸ್ವ ಯುದ್ಧವನ್ನು ಮಾಡು ನೀನೇ ವಿಶೇಷವಾಗಿ ಈ ರಣದಲ್ಲಿ ಜಯಗಳಿಸ್ತೀಯ ಶತ್ರುಗಳನ್ನು ಸಂಹಾರ ಮಾಡುತ್ತೀಯ ಸಂಜೆಯ ಹೇಳ್ತಾ ಇದ್ದಾನೆ ಏದತ್ವ ವಚನ ಕೇಶವಸ್ಯ ಕೃತಾಂಜಲಿ ವೇಪಮಾನ ಕಿರೀಟಿ ನಮಸ್ಕೃತ್ಯ ಪೂಜೆಯೇವಾಹ ಕೃಷ್ಣಂ ಸಗದ್ಗದಂ ಭೀತ ಪ್ರಣಮ್ಯ ದೇವರು ಹೇಳಿದ ಮಾತನ್ನ ಚೆನ್ನಾಗಿ ಕೇಳಿ ಕೈ ಜೋಡಿಸಿ ಮೈ ಎಲ್ಲ ನಡಕತಾ ಇದ್ದಾರೆ ಕಿರೀಟಿ ಅಂತ ಹೆಸರಿಟ್ಟುಕೊಂಡ ಅರ್ಜುನ ದೇವರಿಗೆ ಮತ್ತು ನಮಸ್ಕಾರ ಮಾಡಿ ಕೃಷ್ಣನನ್ನ ಕೇಳ್ತಾ ಇದ್ದಾರೆ ಗದ್ಗದವಾದ ಕಂಠದಿಂದ ಭಯಭಯದಿಂದ ದೇವರಿಗೆ ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾನೆ ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೃತ್ಯ ಜಗತ್ ಪ್ರಭಿಷ್ಯತಿ ಅನುರಜ್ಜತೆ ಚ ರಕ್ಷಾಂಸಿ ಭೀತಾನಿ ವಿಶೋದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಘಾಃ ಹೇ ಋಷಿಕೇಶ ಎಲ್ಲ ಇಂದ್ರಿಯರಿಗೆ ಪ್ರೇರಕ ಸ್ವಾಮಿ ತವ ಪ್ರಕೃತ್ಯ ನಿನ್ನ ನೀನು ಸರ್ವೇಂದ್ರಿಯ ಪ್ರೇರಕ ಎಂಬ ಒಂದು ಕೀರ್ತನೆ ಸಾಕು ಜಗತ್ತನ್ನ ವಿಶೇಷವಾಗಿ ಸಂತೋಷಗೊಳಿಸುತ್ತೆ ಅನುರಜ್ಯತೆ ಚ ಅಂದ್ರೆ ವಿಶೇಷವಾಗಿ ಎಲ್ಲರಿಗೂ ಹೃದಯದಲ್ಲಿ ಆನಂದವನ್ನು ಕೊಟ್ಟು ಅವರವರ ಸ್ಥಾನದಲ್ಲಿ ಇರುವಂತೆ ಮಾಡಿಬಿಡುತ್ತಯ್ಯ ರಾಕ್ಷಸರು ಎಲ್ಲರೂ ಕೂಡ ಭಯದಿಂದ ದಿಕ್ಕು ದಿಕ್ಕುಗಳಿಗೆ ಓಡಿಬಿಡುತ್ತಾರೆ ಸಿದ್ಧ ಸಂಘಗಳೆಲ್ಲ ನಿನ್ನ ನೋಡಿ ನಮಸ್ಕಾರ ಮಾಡ್ತಾ ಇದ್ದಾರೆ ಕಸ್ಮಾಚತೆ ನಮೇರನ್ ಮಹಾತ್ಮನ್ ಗರೀಯಸಿ ಬ್ರಾಹ್ಮಣೋ ಬ್ರಹ್ಮಣೋಪ್ಯಾದಿ ಕರ್ತೇ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಪರಮ್ಯತ್ ಇವರು ಹೇಳುತ್ತಾರೆ ಭಗವಂತ ನಿನ್ನ ವಿಶೇಷವಾದ ಮಹಿಮಾ ಹೀಗಿದ್ದಾಗ ಯಾರಯ್ಯ ನಮಸ್ಕಾರ ಮಾಡದಿರುವಂತವರು ಬ್ರಹ್ಮಣೋಪಿ ಆದಿಕರ್ತರೆ ಬ್ರಹ್ಮದೇವರಿಗೂ ಹುಟ್ಟು ಕೊಟ್ಟಂತಹ ನಿನಗೆ ಯಾರು ನಮಸ್ಕಾರ ಮಾಡಲ್ಲ ಎಲ್ಲರೂ ನಮಸ್ಕಾರ ಮಾಡುತ್ತಾ ಇದ್ದಾರೆ ಆದ್ದರಿಂದ ಜಗನ್ನಿವಾಸ ಇಡೀ ಜಗತ್ತನ್ನು ಹೊಟ್ಟೆಯಲ್ಲಿಟ್ಟುಕೊಂಡವನೇ ಹೇ ಅಕ್ಷರತಮಕ್ಷರಂ ಸದಸತ್ ಪರಂಚ ಅಂದರೆ ಕಾರ್ಯ ಕಾರಣ ರೂಪವಾದ ಜಗತ್ತಿಗೆ ವಿಲಕ್ಷಣ ಕಾರಣದೊಳಗೆ ಇದ್ದುಕೊಂಡು ಕಾರಣ ಅಂತ ಕರೆಸಿಕೊಡ್ತೀಯ ಆ ಕಾರಣ ಅಲ್ಲ ನೀನು ಆ ಕಾರಣದೊಳಗೆ ಕಾರಣ ಅಂತ ಕರೆಸಿಕೊಂಡ ಬೇರೆಯೇ ವಸ್ತು ಹಾಗೆ ಕಾರ್ಯ ಮಣ್ಣು ಕಾರಣ ಮಡಿಕೆ ಕಾರ್ಯ ಹಾಗೆ ಕಾರ್ಯವಾದಂತಹದರಲ್ಲೂ ಜಗತ್ತು ಅದಕ್ಕೆ ಮಣ್ಣಾದ ಯಾವುದು ಪ್ರಕೃತಿ ಪ್ರಕೃತಿಯಲ್ಲಿದ್ದು ಅದರಲ್ಲಿ ಪ್ರಕೃತಿ ಎಂದು ಕರೆಸಿಕೊಂಡಿದ್ದೀಯ ಅದರಿಂದ ತಯಾರಾದ ಜಗತ್ತಿನಲ್ಲಿದ್ದು ಜಗತ್ತು ಅಂತ ಕರೆಸಿಕೊಂಡಿದ್ದೀಯ ಹರಿಯೇ ನಿನಗೆ ನಮೋ ನಮಃ ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಸದಸತ್ ತತ್ ಪರಮ್ಯತ್ ಕಾರ್ಯ ಕಾರಣ ಜಗತ್ತೇನಿದೆ ಅದಕ್ಕಿಂತ ವಿಲಕ್ಷಣನಾಗಿದ್ಯ ಹರಿಯೇ ಈ ಜಗತ್ತಿನ ನೀನು ಒಬ್ಬನಲ್ಲ ಜಗತ್ತಿಗಿಂತ ವಿಲಕ್ಷಣನಾಗಿದ್ದೀಯ
ತ್ವಮಾದಿದೇವ ಪುರುಷ ಪುರಾಣ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನ ವೇತ್ತಾಸ್ಯ ವೇದ್ಯಂ ಚ ಪರಂ ದಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ಹೇ ಸ್ವಾಮಿ, ನೀನು ಆದಿದೇವ, ಮೊದಲಿನ ದೇವ ನೀನೆ, ಪುರಾತನ ಪುರುಷ ನೀನೆ, ನೀನೇ ಈ ಜಗತ್ತಿಗೆಲ್ಲ ಪರಂ ನಿಧಾನ ಶರಣ ನೀನೆ. ವೇತ್ತಾಸಿ ವೇದ್ಯಂ ಚ ಪರಂ ಪರಂ ಚ ಧಾಮ, ನೀನೇ ಎಲ್ಲರೊಳಗಿದು ತಿಳಿದು ಅವರಿಗೆ ತಿಳಿಸ್ತಾ ಇದ್ದೀಯ. ತಿಳಿಯಬೇಕಾದ ವಸ್ತುವು ನೀನೆ, ಎಲ್ಲರೂ ಸೇರಬೇಕಾದ ಸನ್ನಿಧಾನವೂ ನಿನ್ನದೆ. ಭಯಾತತಂ ವಿಶ್ವಮನಂತ ರೂಪ ಅಂತ ನೀನು ಏನು ಮಾಡ್ತಾ ಇದೀಯಾ? ಇಡೀ ಜಗತ್ತನ್ನ ವ್ಯಾಪಿಸಿ ನಿಂತಿದ್ದೀಯಾ ಹರಿಯೇ. ವಾಯುರ್ಯಮೋ ಅಗ್ನಿರ್ವರುಣ ಶಚಾಂಕ ಪ್ರಜಾಪತಿಸ್ವಂ ಪ್ರಭುದಾಮಹಶ್ಚ ನಮೋ ನಮಸ್ತೆಸ್ತು ಸಹಸ್ರಕಟ್ವ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ವಾಯು ಬಲಜ್ಞಾನ ರೂಪ ವಾಯುದೇವರು, ಒಳ್ಳೆ ಬಲ ಜ್ಞಾನದಿಂದ ಕೂಡಿರುವಂತಹ ವಾಯುದೇವರು ಯಮಧರ್ಮರಾಜ. ದೋಷ ಉಪರತಿಮಾನ್ ಅಂದರೆ ದೋಷವೆಲ್ಲವೂ ಕೂಡ ಆತನ ಅವರ ಯಮಧರ್ಮರಾಜರ ಸ್ಮರಣೆ ಮಾಡಿದರೆ ನಮ್ಮೊಳಗಿರೋ ದೋಷಗಳೆಲ್ಲ ಹೋಗಿಬಿಡುತ್ತಂತೆ. ಹಾಗೆ ಇಲ್ಲಿ ಅಲ್ಲ, ನೀವು ಹೇಳ್ಬೇಕು, ಅದೇ ಮಾತಾಡಬೇಡಿ ಒಳಗೆ. ಅಗ್ನಿ ವರುಣ ಶಶಾಂತ ಅಂತ ಹೇಳ್ತಾರೆ. ಅಗ್ನಿ ಅಂತ ಹೇಳ್ತಾರೆ, ಸ್ವತಃ ಗತಿಹೀನೇನ ಹೀನ ಜಗನ್ನೇತ, ಭಗವಂತನನ್ನ ವಾಯು ಅಂತ ಸ್ತೋತ್ರ ಮಾಡಿದರು. ಯಾಕೆ ವಾಯು ಅಂದರೆ ಬಲಜ್ಞಾನ ರೂಪನಾದ್ದರಿಂದ ಭಗವಂತನಿಗೆ ವಾಯು ಅಂತ ಹೆಸರು. ಯಮ ಅಂದರೆ ಭಗವಂತನನ್ನ ಯಮ ಅಂತ ಕರೆದರು. ಯಾಕೆ? ದೋಷ ಉಪರತಿಮಾನ್, ನಿನ್ನಲ್ಲಿ ದೋಷವೇ ಇಲ್ಲ ಆದ್ದರಿಂದ ನಿನ್ನ ಯಮ ಅಂತ ಕರೆಯುತ್ತಾರೆ. ನೀನು ಅಗ್ನಿ, ಸ್ವತೋ ಗತಿಹೀನ ಜಗನ್ನೇತ, ತಾನಾಗಿ ಚಲಿಸಲಾರದೇ ಇರುವ ಜಗತ್ತಿಗೆ ನೀನೇ ಅಂಬಿಗನಾಗಿ ಕರಕೊಂಡು ಹೋಗುವವ. ನಂತರ ವರುಣ ಋಣತೇ ಭಕ್ತಾನಿತಿ ವರುಣ, ಎಲ್ಲಾ ಭಕ್ತರನ್ನ ನೀನು ಸ್ವೀಕಾರ ಮಾಡಿ ರಕ್ಷಣೆ ಮಾಡುತ್ತಾ ಇದ್ದೀಯ. ಹಾಗೆ ಪ್ರಜಾಪತಿಸ್ತ್ವಂ ಶಶಾಂಕ ಪ್ರಜಾಪತಿ ತ್ವಂ ಪ್ರಪಿತಾಮಹಶ್ಚ. ಶಶಾಂಕ ಅಂತ ನಿನ್ನ ಕರೆಯುತ್ತಾರೆ. ಯಾಕೆ ಅಂದ್ರೆ ಅತಿ ಸುಖಾಂಕಿತತ್ವಾತ್, ಅತಿ ಸುಖಯೀತನ ಲಕ್ಷಣ ಅಂಥ ಲಕ್ಷಣದಿಂದ ಕೂಡಿಕೊಂಡಿದ್ದರಿಂದ ಅತ್ಯಂತ ಸುಖಭರಿತ ಭಗವಂತ. ಅದಕ್ಕೆ ದೇವರನ್ನ ಶಶಾಂಕ ಅಂತ ಕರೆದರು. ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ, ನೀನು ಪ್ರಜೆಗಳಿಗೆ ಹುಟ್ಟು ಕೊಡುವ ಪ್ರಜಾಪತಿಯು ನೀನೇ, ಪ್ರಪಿತಾಮಹನೂ ನೀನೇ. ಪಿತಾಮಹರು ಬ್ರಹ್ಮದೇವರು, ಅವರಿಗಪ್ಪ, ಪ್ರಪಿತಾಮಹ ನೀನೇ. ನಮೋ ನಮಸ್ತೆಸ್ತು ಸಹಸ್ರಕೃತ್ವ, ಅಯ್ಯ ಸಾವಿರಾರು ಸಲ ನಮಸ್ಕಾರ ಮಾಡುತ್ತಾ ಇದ್ದೇನೆ. ಪುನಶ್ಚ ಭೂಯೋಪಿ ನಮೋ ನಮಸ್ತೆ, ನಿನಗೆ ಮತ್ತು ನಮಸ್ಕಾರ ಮಾಡ್ತಾ ಇದ್ದೇನೆ ಹರಿಯೇ. ಯಾಕೆ ಎಲ್ಲರೂ ತಕ್ಷಣ ಮಾಡಲಿಕ್ಕೆ ಇಂಥ ರೂಪವನ್ನು ತಗೊಂಡು ಬಂದಿದೀಯ? ನಮ ಪುರಸ್ತಾದ ಪೃಷ್ಠದಶ್ಚ ನಮಸ್ತುತೆ ಸರ್ವತ ಏವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವ. ಅಯ್ಯ ನಿನಗೆ ಪುರಸ್ತಾತ್ ಅಸಪೃತ್ತದಶ್ಚ, ನಿನಗೆ ಮುಂದಿನಿಂದ ನಮಸ್ಕಾರ, ಹಿಂದಿನಿಂದ ನಮಸ್ಕಾರ. ನಮೋಸ್ತುತೆ ಸರ್ವತ ಏವ ಸರ್ವ, ನೀನು ಸರ್ವ ಅಂತ ಕರೆಸಿಕೊಂಡಿದ್ದೀಯ, ಎಲ್ಲಾ ದಿಕ್ಕಿನಿಂದಲೂ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ನೀನು ಅನಂತವಾದ ಬಲ, ಅನಂತವಾದ ವಿಕ್ರಮ ನಿನ್ನಲ್ಲಿದೆಯ. ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವ ಅವ್ರು ಹೇಳ್ತಾ ಇದ್ದಾರೆ. ಎಲ್ಲಾ ಜಗತ್ತನ್ನ ವ್ಯಾಪಿಸಿಕೊಂಡಿದ್ದೀಯ, ಅದಕ್ಕೆ ನಿನ್ನ ಸರ್ವ ಅಂತ ಕರೀತಾರಪ್ಪ. ಮನೆಗೆ ಹಾಲಿನವ ಬರ್ತಿದ್ದಾನೆ, ಪ್ಯಾಕೆಟ್ ಹಾಕಿ ಹೋಗ್ತಿರ್ತಾನೆ, ಹಾಕಿ ಹೊರಟ, ನಿಮ್ಗಿನ್ನ ಅರ್ಧ ಲೀಟರ್ ಬೇಕು, ಕರೆದಿದ್ದೀರಿ, ಏನಂತ? ಹಾಲು. ಅವನ ಹೆಸರು ಹಾಲಲ್ಲ, ಆದ್ರೆ ಹಾಲು ಅಂತ ಕರೆದಿರಿ. ಯಾಕೆ ಅಂದ್ರೆ ಹಾಲು ಅವನ ಅಧೀನ. ಹಾಗೆ ದೇವರಿಗೆ ಸರ್ವ ಅಂತ ಹೆಸರು. ಯಾಕೆ? ಸರ್ವರು ಅವನ ಅಧೀನ ಆದ್ದರಿಂದ ದೇವರನ್ನ ಸರ್ವ ಅಂತ ಕರೆದರು.
ಸಖೇತಿ ಮತ್ವಾ ಪ್ರಸುಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂದ ವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಅಯ್ಯ, ಇಂಥ ನಿನ್ನ ನಾನು ಹಿಡ್ಕೊಂಡು ನನ್ನ ಸ್ನೇಹಿತ ಅಂತ ಹೇಳಿಕೊಂಡು ಸಲಿಗೆಯಿಂದ ಹೇ ಕೃಷ್ಣ ಹೇ ಯಾದವ ಹೇ ಸಖ ಅಂತ ನಿನ್ನ ಮಹಿಮೆ ಗೊತ್ತಿಲ್ಲದೆ ನಾನೇನು ಪ್ರಮಾದದಿಂದಾಗಲಿ ಪ್ರಣಯದಿಂದಾಗಲಿ ನಿನ್ನ ಮಾತಾಡಿದನಲ್ಲ, ಅವೆಲ್ಲವೂ ಕೂಡ ಕ್ಷಮಾ ಮಾಡಯ್ಯ ಅಂತ ಕೇಳಿಕೊಳ್ತಾ ಇದ್ದಾನೆ. ಹೆಚ್ಚ ಅಪಹಾಸಾರ್ಥಂ ಅಸದ್ಗತೋಸಿ ವಿಹಾರ ಶಯ್ಯಾಸನ ಭೋಜನೇಶು. ಇಂದ್ರದೇವರಿಗೆ ಕೊಟ್ಟವರ ಇಂದ್ರದೇವರು ಕೇಳಿದರು, ಅಯ್ಯ ನನ್ನ ಮಗನ ರಕ್ಷಣೆ ಮಾಡಬೇಕು, ಅವನಿಗೆ ದಾಸನಂತೆ ಇರ್ತೇನೆ ಸಾಕ. ಅವಾಗ ಬಂದ ಕೃಷ್ಣ ಅರ್ಜುನ ಎಷ್ಟು ಸಲ ಅಂದ್ರೆ ಹೆಚ್ಚ ಅಪಹಾಸಾರ್ಥಂ ಅಸತ್ಕೃತೋಸಿ, ವಿಹಾರ ಮಾಡುವಾಗ ಮಲಕೊಂಡಿರುವಾಗ ಕೂತಿರುವಾಗ ಭೋಜನ ಮಾಡುವಾಗ ಕೃಷ್ಣ ಅರ್ಜುನ ಪಕ್ಕ ಪಕ್ಕದಲ್ಲೇ ಇರಬೇಕು. ಕೃಷ್ಣ ಹೇಳಿದ್ದ, ಅರ್ಜುನ ನೀನಿಲ್ಲದ ಜಾಗ ನಾನು ನೋಡಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ದ. ನೀನಿಲ್ಲದ ಜಾಗ ನೋಡ್ಲಿಕ್ಕೆ ನಾನು ಇಷ್ಟಪಡಲ್ಲ, ನೀನಿರಲೇಬೇಕು ಅಂತ. ಅಂತ ನಿನ್ನ ಜೊತೆಗೆ ಏನು ಅಪಹಾಸ ಮಾಡಿದ್ದೆ, ಏಕೋ ಅಥಾವಪಿ ಅಚ್ಯುತ ತತ್ ಸಮಕ್ಷಂ ತಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ಇಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬನೇ ವಿಶೇಷವಾಗಿ ಏಕಃ ಏಕಃ ಅಂದ್ರೆ ಹೇಳ್ತಾರೆ ಅಸಹಾಯ ಏವ ಕಹ ಅಂದ್ರೆ ಕರ್ತ ಕಾರಯಿತಾತ ಕಾರಯಿತಾತ ಇತ್ಯೇಕಃ. ಒಬ್ಬನೇ ಒಬ್ಬನೇ ಕರ್ತೃ ಒಬ್ಬನೇ ಕಾರಯಿತೃ, ನೀನೇ ಮಾಡ್ತೀಯ ನೀನೇ ಮಾಡಿಸ್ತೀಯ. ಇಡೀ ಜಗತ್ತಿನಲ್ಲಿ ನಿನ್ನ ಬಿಟ್ಟು ಸ್ವತಃ ಕದಲುವವರು ಇನ್ನೊಬ್ಬರಿಲ್ಲ, ನೀನೇ ಎಲ್ಲರನ್ನ ಕದಲಿಸಬೇಕು. ಸರ್ವೋತ್ತಮ ಅಷ್ಟೇ ಅಲ್ಲ, ಅನ್ಯ ನಿರಪೇಕ್ಷ ಕರ್ತೃತ್ವಾದಿ ಮತಃ, ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ನಿನ್ನ ಕರ್ತೃತ್ವ ಇದೆ, ನಮ್ಮದು ನಿನ್ನ ಅಪೇಕ್ಷಾ ಮಾಡಿಕೊಂಡಿದೆ, ನಾವು ಮಾಡುತ್ತೇವೆ ನೀನು ಮಾಡಿಸಿದರೆ. ಆದ್ದರಿಂದ ನೀನು ಸರ್ವೋತ್ತಮನಯ್ಯ ಹೇ ಅಚ್ಯುತ. ಅಚ್ಯುತ ಚ್ಯುತಿ ಇಲ್ಲದವ, ಯಾವ ಚ್ಯುತಿ, ಅವನ ಗುಣಗಳವನನ್ನು ಬಿಟ್ಟು ಹೋಗಲ್ಲ, ಅಷ್ಟೇ ಅಲ್ಲ ನಮ್ಮ ಹೃದಯವನ್ನ ಅವನು ಬಿಟ್ಟು ಹೋಗಲ್ಲ. ಅದಕ್ಕೆ ಭಗವಂತನನ್ನ ಬಿಂಬನನ್ನ ಅಚ್ಯುತ ಅಂತ ಕರೆದರು. ಅಚ್ಯುತ ತತ್ ಸಮಕ್ಷಂ ತತ್ ಕ್ಷಾಮಯೇ ತ್ವಾಮಹಂ ಅಪ್ರಮೇಯಂ, ಅಯ್ಯ ನಿನ್ನ ಸನ್ನಿಧಾನದಲ್ಲಿ ಅವೆಲ್ಲವನ್ನು ಕ್ಷಮಿಸು ಅಂತ ನಿನ್ನ ಬೇಡುತ್ತಾ ಇದ್ದೇನೆ. ಹರಿಯೇ ನಿನ್ನ ಅಪಹಾಸ ಮಾಡಿದ್ದೆಲ್ಲ ಕ್ಷಮಿಸು. ಪಿತಾಸ್ ಲೋಕಸ್ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ಸಮೋಸ್ತಿ ಅಭ್ಯತಿ ಕುತನ್ಯೋ ಲೋಕತ್ರಯೇಪಿ ಅಪ್ರತಿಮ ಪ್ರಭಾವ. ನೀನು ಇಡೀ ಚರಾಚರ ಲೋಕಕ್ಕೆಲ್ಲ ತಂದೆ ಆಗಿದೀಯ, ಈ ಲೋಕಕ್ಕೆ ನೀನೇ ಪೂಜ್ಯ ಗುರು ದೊಡ್ಡವ, ನಿನ್ನ ಸಮಾನರಾದವರಿಲ್ಲ ಅಧಿಕರಾದವರಿಲ್ಲೇ ಇಲ್ಲ. ಇನ್ನ ಎಲ್ಲಿ ಈ ಮೂರು ಲೋಕಗಳಲ್ಲೂ ನೋಡಿದಾಗ ಅಪ್ರತಿಮ ಪ್ರಭಾವ ಅನುಭವ ಅಂದ್ರೆ ನಿನ್ನ ಐಶ್ವರ್ಯ ನಿನ್ನ ಪ್ರಭಾವ ನಿನ್ನ ವೀರ್ಯ ಏನೇನಿದೆ ಅದಕ್ಕೆ ಎಣಿಕೆ ಇಲ್ಲ, ಅದಕ್ಕೆ ದೃಷ್ಟಾಂತ ಕೊಡ್ಲಿಕ್ಕಾಗಲ್ಲ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶ್ವರ ಅಹಮೀಶಮಿತ್ಯಂ ಪಿತೇವ ಪುತ್ರಸ್ಯ ಸುಖೇ ಸದೇವ ಸಖ್ಯೋ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಅಯ್ಯ ನಿನಗೆ ನಮಸ್ಕಾರ ಮಾಡಿ, ಅಡ್ಡ ಬಿದ್ದು ನಮಸ್ಕಾರ ಮಾಡಿ, ಏನು ಶರೀರವನ್ನ ಪಾತನ ಮಾಡಿ ದಡ್ಡ ಪ್ರಣಾಮ ಮಾಡುತ್ತಾ ಇದ್ದೇನೆ. ಹರಿಯೇ ನೀನು ಈಶ ಈಡ್ಯ ಸ್ತುತ್ಯನಾಗಿದ್ದ ದೊಡ್ಡವ ನೀನು, ಹರಿಯೇ ನಿನ್ನ ಸ್ತೋತ್ರ ಮಾಡುತ್ತಾ ಇದ್ದೇನೆ. ಅಪ್ಪ ಮಗನ ಅಪರಾಧಗಳನ್ನು ಕ್ಷಮಿಸಿದಂತೆ ನೀನು ಹೇಗೆ ಇನ್ನೊಬ್ಬ ಒಳ್ಳೆ ಸ್ನೇಹಿತ ತನ್ನ ಸ್ನೇಹಿತನ ಅಪರಾಧಗಳು ಕ್ಷಮಿಸಿದಂತೆ ಪ್ರಿಯಾಯ ಅರ್ಹಸ ದೇವ ಸೋಢು, ನಿನ್ನ ವಿಶೇಷವಾಗಿ ಮಗನಂತೆ ನಾನು ಸ್ನೇಹಿತ ನಾನು ನನ್ನ ಅಪರಾಧಗಳನ್ನು ಕ್ಷಮಿಸಯ್ಯ. ಅದೃಷ್ಟಪೂರ್ವಂ
ಕಠಿಣ ಭಯೇನ ಚ ಪ್ರವ್ಯಜಿತ ಮನೋಮೇ ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ. ಅಯ್ಯ, ಇದೆಂದು ನೋಡಿದ್ದಿಲ್ಲ, ಅದೃಷ್ಟ ಪೂರ್ವಂ, ಈ ಹಿಂದೆಂದು ನೋಡಿದ್ದಿಲ್ಲ, ಅಂಥದ್ದನ್ನು ನೋಡಿದ್ದೇನೆ. ಅಯ್ಯೇ, ಆದರೆ ಭಯ ಆಗ್ತಾ ಇದೆ, ಮನಸ್ಸೆಲ್ಲವೂ ವ್ಯಗ್ರವಾಗಿ ಬಿಟ್ಟಿದೆ, ನಿನ್ನ ರೂಪ ನೋಡಿ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಹಿಂದಿನ ನಿನ್ನ ರೂಪ ಏನಿದೆ ಅದನ್ನು ನೋಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಭಾವೋಭವ ವಿಶ್ವಮೂರ್ತೆ. ಹೇ ಅನಂತ ಬಾಹೋ ವಿಷ್ಣುಮೂರ್ತೆ, ಗುಣಪೂರ್ಣ ವಿಗ್ರಹ, ಹೇ ಸ್ವಾಮಿ, ಹಿಂದಿನಂತೆ ಚತುರ್ಭುಜ ರೂಪದಿಂದ ಕಿರೀಟ ಗದ ಚಕ್ರ ಹಸ್ತನಾಗಿ ದರ್ಶನ ಕೊಡಯ್ಯ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಭಗವಂತ ಹೇಳ್ತಾ ಇದ್ದಾನೆ, ಶ್ರೀ ಭಗವಾನ್ ವಾಚ ಮಯಾ ಪ್ರಸನ್ನೇನ ತವಾರ್ಜುನೇದಂ ರೂಪಂ ಪರಂ ದರ್ಶಿತ ಆತ್ಮಯೋಗಾತ್ ತೇಜೋಮಯಂ ವಿಶ್ವಮನಂತ ಮಾಧ್ಯಂ ಎನ್ಮೇ ತ್ವದನ್ಯೇನ ನದೃಷ್ಟ ಪೂರ್ವಂ. ಇಲ್ಲಿ ಹೇಳ್ತಾ ಇದ್ದಾರೆ, ಮಯಾ ಪ್ರಸನ್ನೇನ ತವ ಅರ್ಜುನ ಇದಂ ರೂಪಂ ಪರಂ ದರ್ಶಿತ ಆತ್ಮಯೋಗಾತ್, ನನ್ನ ಯೋಗೈಶ್ವರ್ಯದಿಂದ ಇಂಥ ರೂಪವನ್ನ ನಾನು ನಿನಗೆ ತೋರಿಸಿದ್ದೇನಯ್ಯ. ಇದು ತೇಜೋಮಯವಾದಂಥ ರೂಪ, ವಿಶ್ವಂ ಅನಂತಂ ಆದ್ಯಂ, ಇಡೀ ಜಗತ್ತನ್ನು ವ್ಯಾಪಿಸಿ ನಿಂತ ವಿಶ್ವನಾಮಕ ರೂಪ ಇದು. ಇದನ್ನೇ ಅನಂತ ಅಂತ ಕರೀತಾರೆ, ಇದೇ ಎಲ್ಲದಕ್ಕೂ ಹುಟ್ಟುಕೊಡುವ ರೂಪ. ಎನ್ಮೇ ತ್ವದನ್ಯೇನ ನದೃಷ್ಟ ಪೂರ್ವಂ ಅಂತ ಹೇಳ್ತಾ ಇದ್ದಾರೆ. ಈ ಶರೀರವನ್ನ ನನ್ನ ರೂಪವನ್ನು ನೋಡಿದೆ ಅಲ್ವಾ, ಇಂಥ ರೂಪವನ್ನ ಬೇರೆ ಯಾರೂ ನೋಡಿಲ್ಲ ಕೆಡತಾ ಇದ್ದಾರೆ. ಬ್ರಹ್ಮದೇವ್ ನೋಡಿಲ್ವಾ, ನೋಡಿದ್ದಾರೆ. ಮಿಕ್ಕವ್ರು ನೋಡಿಲ್ವಾ, ನೋಡಿದ್ದಾರೆ. ಆದರೆ ಯಾರೂ ಕೂಡ ಇನ್ನೊಬ್ಬರು ನೋಡಿದಂಥ ರೂಪವನ್ನು ನೋಡಿಲ್ಲ, ಅವರವರೇ ಕಂಡಿದ್ದಾರೆ. ಅವರವರಿಗೆ ಅವರವರ ತಕ್ಕ ವೋಲ್ಟೇಜಿಂದ ದೇವರು ಕಾಣಿಸಿದ್ದಾನೆ, ಇಂಥ ವೋಲ್ಟೇಜಿಂದ ಎಲ್ಲೂ ಕಾಣಿಸಿಲ್ಲ ಅಂತ, ನಿನಗೆ ಕಾಣಿಸಿದಂತೆ ಇನ್ನೊಬ್ಬರು ಕಾಣಿಸಿಲ್ಲ ಅಂತ. ನವೇದ ಯಜ್ಞಾಧ್ಯಯನೈ ನ ದಾನೈ ನ ಚಕ್ರಿಯಾಭಿ ನ ತಪೋಭಿರುಗ್ರೈ ಇವಂ ರೂಪಶಕ್ಯ ಅಹಂ ನೃಲೋಕೆ ದಟ್ಟಂ ತ್ವದನ್ಯೇನ ಕುರುಪ್ರವೀರ. ವೇದ, ಯಜ್ಞ, ಅಧ್ಯಯನ, ದಾನ, ನಾನಾ ಕ್ರಿಯೆಗಳು, ತಪಸ್ಸು, ಇವೆಲ್ಲದರ ಉಗ್ರ ತಪಸ್ಸು ಏನು ಮಾಡಿದರೂ ಕೂಡ ಇಂಥ ರೂಪವನ್ನ ನೋಡಲಿಕ್ಕೆ ಸಾಧ್ಯವಿಲ್ಲಯ್ಯ. ಈ ನರಲೋಕದಲ್ಲಿ ತ್ವದನ್ಯೇನ ದ್ರಷ್ಟಂ, ನಿನ್ನನ್ನು ಬಿಟ್ಟರೆ ಬೇರೆ ನೋಡಲಿಕ್ಕಾಗಲ್ಲ ಈ ತರ ನನ್ನನ್ನು. ಮಾತೆ ವ್ಯಥಾ ಮಾಚ ವಿಮೂಢ ಭಾವೋ ದೃಷ್ಟ್ವಾ ರೂಪಂ ಘೋರ ವಿದ್ವಷಂ ಇದೃಂಗ ಮಮೇದಂ ವ್ಯಪೇದತಿ ಪ್ರೀತ ಪರಾಪುರತ್ವಂ ತದೇವ ಮೇ ರೂಪಮಿದಂ ಪ್ರಪಶ್ಯ. ಹೇ ಹೆದರಬೇಡ, ಮೂಢನಾಗಬೇಡ, ಈ ಘೋರವಾಗಿರತಕ್ಕಂಥ ನನ್ನ ರೂಪವನ್ನು ನೋಡಿ ಮೂಢನಾಗಬೇಡಯ್ಯ. ವ್ಯಪೇದಭೀ ಪ್ರೀತ ಮನಃಪುನಃತ್ವಂ, ಭಯವನ್ನ ಬಿಟ್ಟು ಮತ್ತು ಪ್ರೀತಿಯಿಂದ ಕೂಡಿಕೊಂಡು ಹಿಂದಿನ ರೂಪವನ್ನೇ ನೋಡು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ತಂದೇ ಉವಾಚ ಇತ್ಯರ್ಜುನಂ ವಾಸುದೇವ ತಥೋಕ್ತ ಸ್ವಕಂ ರೂಪಂ ದರ್ಶಯ ಮಾಸಭೂಯ ಆಶ್ವಾಸಯ ಮಾಸದ ಭೀತಮೇನಂ ಭೂತ್ವಾ ಪುನಃ ಸೌಮ್ಯ ಪರಮಹಾತ್ಮ. ಪುನಃ ಕೃಷ್ಣ ತಾನು ಸೌಮ್ಯ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದು ಆ ತನ್ನದೇ ಆದ ಹಿಂದಿನ ರೂಪವನ್ನು ದರ್ಶನ ಕೊಡುತ್ತಾ ಇದ್ದಾನೆ. ಭಯಪಟ್ಟಂತ ಅರ್ಜುನನಿಗೆ ಸಮಾಧಾನ ಮಾಡುತ್ತಾ ಇದ್ದಾನೆ. ಅರ್ಜುನ ಹೇಳುತ್ತಾ ಇದ್ದಾನೆ, ದೃಷ್ಟ್ವೇದಂ ಮಾನುಷಂ ರೂಪಂ ತವ ಸೌಮ್ಯಂ ಜನಾರ್ದನ ಇದಾನೀಮಸ್ಮಿ ಸಂವೃತ್ತ ಸಚೇತಃ ಪ್ರಗತಿಂಗತ. ನಿನ್ನ ಮಾನುಷಂ ರೂಪಂ ಅಂದರೆ ಸೌಮ್ಯಕರವಾದ್ದು, ಮನುಷ್ಯವ ದುಶ್ಯಮಾನತ್ವಾದ ಮಾನುಷಂ ರೂಪಂ ಅಂದರೆ ಮನುಷ್ಯರಂತೆ ಕಾಣಿಸುವ ಈ ರೂಪವನ್ನು ನೋಡಿ ನನಗೆ ಮನಸ್ಸು ಸ್ಥಿಮಿತ ಆಯಿತು, ಹರಿಯೇ ಸಂತೋಷ ಆಗಿದೆ ನನಗೆ. ಭಗವಂತ ಹೇಳಿದ, ಸುದೂರ ದುರ್ದರ್ಶನ ರೂಪಂ ದೊಡ್ಡುತ್ತಮಾನಧಿಯನ್ ಮಮ ದೇವಾಹಾಪ್ಯ ಸ್ವರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ. ದುರ್ದರ್ಶ
ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೋದರದರ್ಶ ಎಂದೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ರೂಪವನ್ನು ನೋಡಿದ್ದೀಯ ನೀನು. ದೇವತೆಗಳು ಕೂಡ ಈ ರೂಪವನ್ನು ದರ್ಶನ ಮಾಡಬೇಕು ಅಂತ ನಿತ್ಯ ನನ್ನಲ್ಲಿ ಕಾಂಕ್ಷ ಪಡ್ತಾಳೆ, ಇಚ್ಛಾ ಪಡ್ತಾಳಯ್ಯ. ಇಂಥ ರೂಪವನ್ನು ನೀ ನೋಡಿದ್ದೀಯ. ಭಗವಂತ ಅದೇನು ಅನುಗ್ರಹ ಮಾಡಿದ್ದಾನೋ ಅರ್ಜುನನಿಗೆ, ಆ ಅರ್ಜುನನೇ ವೈಕುಂಠದಾಸರಾಗಿ ಬಂದರು. ವೈಕುಂಠದಾಸರು ಅಂತೇನು ಬಂದರಲ್ವಾ, ಅವರು ಅರ್ಜುನ. ಅದನ್ನ ಗುರುಜಗನ್ನಾಥದಾಸರು ತಮ್ಮ ರಾಘವೇಂದ್ರ ವಿಜಯದಲ್ಲಿ ದಾಸರಾಯರ ವರ್ಣನೆ ಮಾಡುವ ಕಾಲಕ್ಕೆ ಹೇಳುತ್ತಾರೆ. ಆ ಹಂಪಿ ಹೇಗಿತ್ತಪ್ಪ ಅಂದ್ರೆ, ಆ ಹಂಪಿಯಲ್ಲಿ ವ್ಯಾಸರಾಜರಿದ್ರು, ಕನಕದಾಸರಿದ್ರು, ಪುರಂದರದಾಸರಿದ್ರು, ವಾದಿರಾಜರಿದ್ರು, ವೈಕುಂಠದಾಸರು ಸೇರಿದ್ರು ಅಂದರು. ಅದಕ್ಕೆ ಅದು ನಾಕಕ್ಕಿಂತ ಅಧಿಕ, ಸ್ವರ್ಗಕ್ಕಿಂತ ಜಾಸ್ತಿ ಆಯಿತು ಅಂದರು. ಅದರಲ್ಲಿ ಹೇಳ್ತಾ ಪುರಂದರದಾಸರೇ ನಾರದರು, ವ್ಯಾಸರಾದರೇ ಪ್ರಹ್ಲಾದರು, ಯಮಧರ್ಮರಾದರೇ ಕನಕ ಅಂತ ಹೇಳ್ತಾ ಜಂಭಾರಿಯೇ ವೈಕುಂಠದಾಸರು ಅಂತ ಹೇಳ್ತಾರೆ. ಇಂದ್ರದೇವರೇ ಯಾರು ವೈಕುಂಠದಾಸರು ಅಂತ ರಾಯರಿಂದ ಅನುಗ್ರಹ ಪಡೆದ ಗುರುಜಗನ್ನಾಥದಾಸರು. ಗುರುಜಗನ್ನಾಥದಾಸರು ಪರಿಚಯ ಇದೆಯಾ ಇಲ್ಲವಾ? ನೀವು ನೋಡ್ಲಿಕ್ಕಾಗಲ್ಲ, ತುಂಬಾ ಹಿಂದಿನವರು, ಕೇಳಿರ್ಬೇಕು, ಕೇಳಿಲ್ಲ ಅಂತ. ಅಥವಾ ಅವರ ಸನ್ನಿಧಾನಕ್ಕೆ ಹೋಗಬೇಕು, ಆ ದೋಣಿ ಹತ್ರ ಕೌತಾಳ ಅಂತ ಅಲ್ಲಿ ಸನ್ನಿಧಾನವರೆದು ಇಷ್ಟು. ಅವರಿಗೆ ಏನೂ ಬಂದಿಲ್ಲ, ಓದಿದ್ದಿಲ್ಲ. ಪ್ರಾಣದೇವರ ಹತ್ರ ಸೇವಾ ಮಾಡಿದಾಗ ಇಬರಾಮಪುರ ಅಪ್ಪ ಅವರು ರಾಯರು ದರ್ಶನ ಕೊಟ್ಟು ಅವರ ನಾಲಿಗೆ ಮೇಲೆ ಬೀಜಾಕ್ಷರ ಬರೆದರೆ ಒಳಗಿಂದ ಎಲ್ಲಾ ಓದು ಹೊರಗೆ ಬಂತು, ಏನೂ ಬರಲ್ಲ ಅಂತ. ಅಪ್ಪ ದೊಡ್ಡ ಪಂಡಿತರು, ಇವರು ನೋಡಿದರೆ ಏನೂ ಗೊತ್ತಿಲ್ಲ. ಎಲ್ಲರೂ ಮುದ್ದಾಗಿ ಬೈತಾ ಇದ್ರು ಮುಟ್ಟಾಳ ಅಂತ. ಅಪ್ಪನಿಗೆ ಅಡ್ಡ ಹೊಟ್ಟಿದ್ಯಾ ಅಂತ ಬೈತಾ ಇದ್ರು. ನೋಡಿ ಕೇಳಿ ನಕ್ಕೊಂಡು ಹೋಗ್ತಿದ್ರಂತವ್ರು. ಒಂದ್ ದಿವಸ ಯಾರೋ ಬ್ರಾಹ್ಮಣ ಅದೇ ಮಾತನ್ನು ಹೇಳಿದ್ರೆ ಮನಸ್ಸು ನೋವಾಯಿತು. ದೂರದಲ್ಲಿರುವಂತಹ ಊರಿಗೆ ದೂರದಲ್ಲಿರುವ ಪ್ರಾಣದೇವರ ಹತ್ರ ಹೋದ್ರು ಸೇವೆಗೆ ಅಂತ. ಅವಾಗ ರಾಯರು ಇವರಾಮಪುರ ಅಪ್ಪ ಅವರು ಬಂದು ನಾಲಿಗೆಯಲ್ಲಿ ವಿಜಾಕ್ಷರ ಬರೆದು ಬಿಡುತ್ತಾರೆ. ಬೆಳಿಗ್ಗೆ ಮಗ ಪ್ರತ್ಯಕ್ಷ, ಅಪ್ಪ ಭಾಗವತ ಹೇಳಿ ಕೂತಿದ್ದಾರೆ. ಮಗ ಬರ್ತಾನೆ ನೋಡಿ ಆನಂದ ಆಯಿತು ತಂದೆಗೆ. ಏನಯ್ಯ ಬಂದಿದೆಯಲ್ಲ? ಬಂದಿದ್ದೇನೆ ನಾಲಿ ಕೊಡ್ಲ ಎಲ್ಲಿ ವ್ಯಾಸಪೀಠದ ಮುಂದೆ ಎದುರಿಗೆ ಯಾರಿದ್ದಾರೆ? ಎಲ್ಲ ಹುಲಿ ಕರಡಿದಾರ, ಎಲ್ಲ ಪಂಡಿತರು ಕೂತಿದ್ದಾರೆ. ದೊಡ್ಡ ದೊಡ್ಡ ಪಂಡಿತರು, ರಾಯರ ಮಠದಿಂದ ತಯಾರಾದ ಮಹಾಮಹಾ ವಿದ್ವಾಂಸರೆಲ್ಲ ಮುಂದೆ ಕೂತಿದ್ದಾರೆ. ಅಂಥ ಕಾಲಕ್ಕೆ ಅವರನ್ನು ಕೂಡಿಸಿದ್ರೆ ಇವರೆಲ್ಲಿ ನೊಂದ್ಕೊಂತಾರೋ? ಆಚಾರ್ಯಗಳು, ನಿಮ್ಮ ಮಗನಿಗೆ ಓ ಅಂತ ಠಾ ಬರಲ್ಲ, ಅವನು ವ್ಯಾಸಪೀಠದ ಮುಂದೆ ಕೂಡಿಸಿ ನಮ್ಮನ್ನು ಅವಮಾನ ಮಾಡ್ತೀರಾ? ಕೂಡಿಸಲ್ಲ ಆದ್ರೆ ಇವರಲ್ಲಿ ಬಂದು ಹೊಟ್ಟೋಗ್ತಾರೋ ಮನೆಯಿಂದ? ಅವಾಗಂತಾರ ಆಚಾರ ಎಲ್ಲ, ಇರ್ಲಿ ಬಿಡಿ, ನಿಮ್ಮ ಮಗ ಅಲ್ಲಿ ಕೂಡಬೇಕಂತಾದ್ರೂ ಅಪೇಕ್ಷೆ ಬಂತಲ್ಲ ಅವನಿಗೆ, ಸಾರ್ಥಕ ಆಯ್ತು, ಕೂಡಿಸ್ಬಿಡಿ ಅಂದ್ರು. ಕೂಡಿಸಿದ್ಮೇಲೆ ಹೇಳಪ್ಪ ಏನ್ ಹೇಳ್ತೀಯ? ಭಾಗವತ ಹೇಳ್ತೇನೆ. ಹೌದೇನೋ ಭಾಗವತ ಹೇಳ್ತೀಯ? ಎಂಥ ಪಂಡಿತರಿಗೂ ಪರೀಕ್ಷಾ ಭಾಗವತದಲ್ಲಿ, ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ಸರಿ ಹೇಳಯ್ಯ. ಅವಾಗ ಮೊದಲನೇ ಶ್ಲೋಕ ಜನ್ಮಾದ್ಯಸ್ಯ ಯತಃ ಅಂತ ಶುರು ಮಾಡಿದ್ದು ಸಂಸ್ಕೃತದಲ್ಲಿ ಪ್ರವಚನ ಮಾಡಿದ್ರು. ಎಲ್ಲರೂ ಶಾಪ. ಎಷ್ಟು? 6 ತಿಂಗಳು ಒಂದು ಶ್ಲೋಕದ ಪ್ರವಚನ ಎಡಬಿಡದೆ, ಬೆಳಿಗ್ಗಿಂದ ರಾತ್ರಿ, ಬೆಳಿಗ್ಗೆಯಿಂದ ರಾತ್ರಿ, ಹಾಗೆ 6 ತಿಂಗಳ ಕಾಲ ಒಂದು ಶ್ಲೋಕದ ಪ್ರವಚನ ಮಾಡಿದ್ರಂತ. ಅಂಥ ಅದ್ಭುತವಾದ ಪಾಂಡಿತ್ಯ ಮಹಾನುಭಾವರು ಅವರು ಕೊಟ್ಟದ್ದು ಸರ್ಟಿಫಿಕೇಟ್ ಅಲ್ಲಿ. ಜಂಭಾರಿಯೇ ವೈಕುಂಠದಾಸರು ಅಂತ ಹೇಳ್ತಾರೆ. ಅಂಥ ವೈಕುಂಠದಾಸರಿಗೆ ಅಲ್ಲಿ ಎಲ್ಲಿ ಬೇಲೂರಲ್ಲಿಡುವಾಗ ಈಗಲೂ ಇದೆ ವೈಕುಂಠದಾಸರ ಮನೆ ಇದೆ ಅಲ್ಲಿ. ಆ ಮನೆಯಲ್ಲಿ ಒಂದು ಕೋಣೆ ಇದೆ. ಆ ಕೋಣೆಯಲ್ಲಿ ಒಬ್ಬರೇ ಇದ್ದು ಬಿಟ್ಟರಂತೆ 3 ದಿನಗಳ ಕಾಲ ಸಮಾಧಿಯಲ್ಲಿ. ಊಟ ಇಲ್ಲ, ನೀರಿಲ್ಲ. ಅವರ ಹೆಂಡತಿ ಹೊರಗೆ ಕೂತಿದ್ಲು, ಗಂಡ ಒಳಗೆ, ಹೆಂಡತಿ ಹೊರಗೆ. ಅಲ್ಲಿ ದಾಸರು ಬಂದರು, ಅಚ್ಯುತ ದಾಸರು ಅಂತ. ಅವರ ಸರಿ ವಾಕ್ಯಾರ್ಥ ಮಾಡಲಿಕ್ಕೆ ಬಂದು ಕಣ್ಣು ನಾಲಿಗೆ ಕಳಕೊಂಡ್ರು. ದೇವರನ್ನ ದಾಸರು ಪ್ರಾರ್ಥನೆ ಮಾಡಿದ್ರೆ ಅವರಿಬ್ಬರು ಅವರಿಗೆ ಕಣ್ಣು ನಾಲಿಗೆ ಬಂತು.
ಅವರು ಅವರ ಶಿಷ್ಯರಾಗಿ ಅವರ ದರ್ಶನಕ್ಕೆ ಅಂತ ಬಂದ್ರೆ ಅವಾಗ ಅವರ ಹೆಂಡತಿ ಹೇಳುತ್ತಾಳೆ, ಅವರು 3 ದಿವಸ ಆಯಿತು ಒಳಗೆ ಇದ್ದಾರೆ, ಏನು ಮಾಡುತ್ತಿದ್ದಾರೆ? ಏನಿಲ್ಲ, ನಮ್ಮವರು ವಿಶ್ವರೂಪ ದರ್ಶನ ಮಾಡುತ್ತಾ ಇದ್ದಾರೆ. ದೇವರ ವಿಶ್ವರೂಪ ದರ್ಶನ ಮಾಡಿ ಆ ದರ್ಶನ ಮಾಡಿದ ಪ್ರಭಾವದಿಂದ ಅದೇ ಸಮಾಧಿಯಲ್ಲಿ ಇದ್ದಾರೆ. 3 ದಿವಸ ಆಯಿತು ಬಂದಿಲ್ಲ, ಬಂದ ಮೇಲೆ ಹೇಳುತ್ತೇನೆ ಬಂದಿದ್ದೀರಿ ಅಂತ ಅವರ ಹಾಡಲ್ಲಿ ಬರೀತಾರೆ. 3 ದಿವಸಗಳ ಕಾಲ ಇದ್ದುದು ವಿಶ್ವರೂಪವನ್ನು ಕಂಡುದು ನರನೆಂದು ತೋರುತ್ತಿದೆ, ನೀವೇ ಅರ್ಜುನ ಅಂತ ಅಂದರೆ ಅವರಿಗೆ ಜನ್ಮ ಜನ್ಮದಲ್ಲಿ ಎಂಥ ದರ್ಶನ ಕೊಟ್ಟಿದ್ದಾರೋ ಭಗವಂತ. ಆ ರೀತಿಯಾಗಿ ಕೃಷ್ಣ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಹಂ ವೇದೈ ನ ತಪಸಾ ನ ದಾನೇನ ನ ಚಜ್ಜಯ ಶಕ್ಯಂ ಶಕ್ಯಃ ಏವಂ ವಿಧೋ ದೃಷ್ಟಂ ದೃಷ್ಟವಾನಸಿ ಮಾಂ ಯಥಾ. ನೀನು ಹೇಗರ ನೋಡಿದೀಯೋ ಆ ತರ ಯಾರಿಗೂ ಕಾಣಿಸಲ್ಲ. ನಾನಾ ವೇದಗಳು ಓದಿದ್ರು, ತಪಸ್ಸು ಮಾಡಿದ್ರು, ದಾನ ಮಾಡಿದ್ರು, ಯಜ್ಞ ಮಾಡಿದ್ರು, ಈ ತರ ರೂಪವನ್ನು ದರ್ಶನ ಮಾಡಲಿಕ್ಕಾಗಲ್ಲ. ಸ್ವರೂಪ ಯೋಗ್ಯತೆ ಇರಬೇಕು. ಭಕ್ತ್ಯಾತು ಅರಣ್ಯಯ ಶಕ್ಯ ಅಹಮೇವಂ ವಿಧು ಅರ್ಜುನ ಜ್ಞಾತಂ ದಷ್ಟಂ ಚ ತತ್ವೇನ ಪ್ರವೇಷ್ಟಂ ಚ ಪರಂತಪ. ಅರಣ್ಯವಾದ ಭಕ್ತಿಯಿಂದ ಅಸಾಧಾರಣವಾಗಿರತಕ್ಕಂಥ ಅಸಹಾಯ ಭಕ್ತಿಯ ನಿನ್ನಲ್ಲಿ ಅಂಥ ಭಕ್ತಿ ಇದೆ, ಆದ್ದರಿಂದ ನೀನು ನನ್ನ ಕಂಡಿದ್ದೀಯ. ನನ್ನನ್ನು ತಿಳ್ಕೊಳ್ಳಿಕ್ಕಾಗಲಿ, ನನ್ನನ್ನು ನೋಡ್ಲಿಕ್ಕಾಗಲಿ, ನನ್ನಲ್ಲಿ ಪ್ರವೇಶ ಮಾಡಲಿಕ್ಕಾಗಲಿ ಯೋಗ್ಯತೆ ಇರಬೇಕು. ಇಲ್ಲದಿದ್ರೆ ನಾನು ದರ್ಶನ ಕೊಡಲ್ಲ. ಆದ್ದರಿಂದ ನಿನಗೆ ಯೋಗ್ಯತೆ ಇದೆ, ನಾನು ದರ್ಶನ ಕೊಟ್ಟಿದ್ದೇನೆ. ಕೊನೆಗೆ ಉಪದೇಶ ಕೊಡ್ತಾ ಇದ್ದಾನೆ. ಮತ್ಕರ್ಮಕೃತ್ ಮತ್ಪರಮಃ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತೇಶು ಯಹ ತಸಮಾಮೇತಿ ಪಾಂಡವ. ಮತ್ಕರ್ಮಕೃತ್ ಮತ್ಕರ್ಮಕೃತ್ ಅಂದರೆ ನನ್ನ ಎಲ್ಲಾ ಕರ್ಮಗಳಲ್ಲಿ ನನ್ನನ್ನ ನೋಡಿ ಪ್ರತಿಯೊಂದು ಕರ್ಮ ದೇವರ ಪೂಜೆ ಅಂತ ಅರ್ಪಣೆ ಮಾಡುವವ ಮತ್ಕರ್ಮಕೃತ್ ನನ್ನ ಕೆಲಸ ಮಾಡುವವ. ಮತ್ಪರಮಃ ಅಂದರೆ ನನ್ನ ಉತ್ತಮತ್ವ ಜ್ಞಾನ, ಸರ್ವೋತ್ತಮತ್ವ ಜ್ಞಾನ ನಿನಗಿರಬೇಕು. ಮದ್ಭಕ್ತ ನನ್ನ ಭಕ್ತನಾಗಬೇಕು. ಸಂಘವರ್ಜಿತ ಯಾವ ಸಂಘ? ಫಲಸ್ನೇಹೀನ ಯಾವ ಕರ್ಮಕ್ಕೂ ಫಲವನ್ನು ಬಯಸದೆ. ನಿರ್ವೈರ ಸರ್ವಭೂತೇಶು ಯಾವ ಜೀವರಾಶಿಗಳಲ್ಲಿ ವೈರ ಇರಬಾರದು. ಎಲ್ಲಿ ಹೇಳಿದ್ದು? ಯುದ್ಧ ಮಾಡುವ ಕಾಲಕ್ಕೆ ಎದುರಿಗಿರುವ ದುರ್ಯೋಧನಾದಿಗಳು ಅವರ ಪೈಕಿ ಇದ್ದವರ ಪೈಕಿ ಏನು ಬಾಣಪ್ರಯೋಗ ಮಾಡಬೇಕಲ್ಲ, ಬಾಣಪ್ರಯೋಗ ಮಾಡುವ ಕಾಲಕ್ಕೆ ನೀನು ಎಂಥ ಪರಿಸ್ಥಿತಿಯಲ್ಲೂ ಕೂಡ ನನಗಿವರು ಕಾಟ ಕೊಟ್ರು ಅಂತ ಬಾಣಪ್ರಯೋಗ ಮಾಡಲಿಕ್ಕಿಲ್ಲ, ನನಗೆ ತೊಂದರೆ ಕೊಟ್ರು ಅಂತ ಬಾಣಪ್ರಯೋಗ ಮಾಡಲಿಕ್ಕಿಲ್ಲ. ಇನ್ನೇನು ಬಾಣಪ್ರಯೋಗ ಮಾಡಬೇಕು? ಕೇವಲ ಹರಿದ್ವೇಷಿ ಅಂತ ಪ್ರಾಣಪ್ರಯೋಗ ಮಾಡಬೇಕಷ್ಟೇ. ಆ ಬಡಿಯೋ ಕಾಲಕ್ಕೆ ಏನಾದ್ರೂ ನೇರ ಹಿಂದ ಕಾಟ ಕೊಟ್ಟ ಅಂತ ಬಡಿದೆಯಾ ನಿಂಗೆ ಬಡ್ಕೊಳುತ್ತೆ. ಯಾರ ಮೇಲೂ ದ್ವೇಷ ಇಲ್ಲದೆ ಕೇವಲ ಹರಿದ್ವೇಷಿ ಆದ್ದರಿಂದ ಇವನ ಶಿಕ್ಷೆ ಮಾಡಬೇಕು ಅಂತ ಹಾಗೆ ಮಾಡಬೇಕಷ್ಟೇ ಹೊರತು ಇನ್ನೊಂದಲ್ಲ ಅಂತ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾ ಸೂಪನಿಷತ್ಸು ಬ್ರಹ್ಮ ವಿದ್ಯಾಯ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ವಿಶ್ವರೂಪ ದರ್ಶನಂ ನಾಮ ಏಕಾದಶೋಧ್ಯಾಯ. 11ನೇ ಅಧ್ಯಾಯವನ್ನು ಪೂರ್ಣಗೊಳಿಸಿ 12ನೆಯ ಅಧ್ಯಾಯಕ್ಕೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. 12ನೇ ಅಧ್ಯಾಯದಲ್ಲಿ ಏನು ಬರುತ್ತೆ ಅಂದರೆ ಭಕ್ತಿಯೋಗ, ಭಕ್ತಿಯೋಗವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭಕ್ತಿ ಅಂದರೆ ಏನು, ಹೇಗೆ ಮಾಡಬೇಕು, ಹೇಗೆ ಎಲ್ಲವನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಜುನ ಕೇಳ್ತಾನೆ, ಏವಂ ಸತತಯುಕ್ತಃ ಯೇ ಭಕ್ತಃ ತ್ವಾಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಃ. ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ.
ನಿನ್ನಲ್ಲಿ ಯಾರಾದರೆ ಭಕ್ತರು ಸತತ ಯುಕ್ತ ಯಾವಾಗಲೂ ಮನಸ್ಸನ್ನು ನಿನ್ನಲ್ಲೇ ಇಟ್ಟು ನಿನ್ನ ಭಕ್ತಿಯಿಂದ ಪರ್ಯುಪಾಸತೆ ಎಲ್ಲಾ ರೀತಿಯಲ್ಲೂ ಸೇವಾ ಮಾಡುತ್ತಾರೋ ಅವರಿಗೆ ಹೇಳ್ತಾ ಇದ್ದಾರೆ ಏಚ ಅಪಿ ಅಕ್ಷರಂ ಅವ್ಯಕ್ತಂ ಏಚ ಏ ಭಕ್ತ ಸತತಯುಕ್ತ ಅಂದ್ರೆ ಹೇಳ್ತಾ ಇದ್ದಾರೆ ರಾಯರು ಸತತಂ ಧ್ಯಾನ ಕರ್ಮ ಯೋಗವಂತ ಧ್ಯಾನ ಮತ್ತು ಕರ್ಮ ಈ ಎರಡೂ ಯೋಗವನ್ನು ಮಾಡತಕ್ಕಂಥವರು ಇಂಥ ವಿಶೇಷವಾದಂಥವರು ಇನ್ನ ಉಪಾಸನೆ ಮಾಡುತ್ತಾರಲ್ಲವ ದೇಶಾನ್ ಮಧ್ಯೆ ಕೇ ಯೋಗ ವ್ಯಕ್ತವಾಹ ಅಕ್ಷರಂ ಅವ್ಯಕ್ತಂ ನಿನ್ನ ಅಕ್ಷರನೆಂದು ಅವ್ಯಕ್ತನೆಂದು ಉಪಾಸನೆ ಮಾಡುವಂಥ ಯೋಗಿಗಳಿದ್ದಾರಲ್ಲ ಅವರಲ್ಲಿ ಯಾರು ಶ್ರೇಷ್ಠರು ಮೋಕ್ಷೋಪಾಯ ಮೇಷು ಶ್ರೇಷ್ಠ ಮೋಕ್ಷೋಪಾಯವನ್ನು ಬಲ್ಲವರಲ್ಲಿ ಶ್ರೇಷ್ಠರು ಯಾರು ಅಂದರೆ ಅವರ ಲಕ್ಷಣಗಳೇನು ಭಕ್ತಿಯಿಂದ ಮನಸ್ಸನ್ನು ನಿನ್ನಲ್ಲೇ ಇಟ್ಟು ನಿನ್ನ ಉಪಾಸನೆ ಮಾಡುತ್ತಾರಲ್ಲ ಅವರ ಹೇಗೆ ತಿಳ್ಕೋಬೇಕು ಅಲ್ಲಿ ಇನ್ನೊಬ್ಬರು ತಿಳ್ಕೊಂಬುದು ತಾತ್ಪರ್ಯ ಅಲ್ಲ ನಾನೊಂದು ವೇಳೆ ಈ ಭಕ್ತಿ ಯೋಗವನ್ನು ಮಾಡಿದರೆ ನನ್ನಲ್ಲಿ ಯಾವ ಯಾವ ಲಕ್ಷಣಗಳು ಬರಬೇಕು ಹೇಳಯ್ಯ ಅದನ್ನು ಹೇಳಿತು ಭಗವಂತ ಹೇಳ್ತಾ ಇದ್ದಾನೆ ಶ್ರೀ ಭಗವಾನು ವಾಚ ಮಯ್ಯಾವೇಶ್ಯ ಮನೋಮೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತ ತೇ ಮೇ ಯುಕ್ತತ ಮಾಮತ ಇಲ್ಲಿ ಹೇಳ್ತಾ ಇದ್ದಾರೆ ಮಯ್ಯಾವೇಶ್ಯ ನನ್ನಲ್ಲೇ ಮನಸ್ಸು ಇಟ್ಟಿರ್ತಾರೆ ನಿತ್ಯಯುಕ್ತ ಮಾಂ ಉಪಾಸತೆ ಇಲ್ಲಿ ಹೇಳ್ತಾರೆ ಮನಸ್ಸು ನನ್ನಲ್ಲೇ ಇಟ್ಟು ನಿತ್ಯಯುಕ್ತರಾಗಿರ್ತಾರಂತವ್ರು ನಿತ್ಯಯುಕ್ತರಾಗಿರೋದು ಅಂದ್ರೆ ನಿತ್ಯಂ ಕರ್ಮಯೋಗ ಧ್ಯಾನ ಯೋಗವತ್ವೇನ ನಿತ್ಯಯುಕ್ತ ಕರ್ಮಗಳನ್ನು ಮಾಡುತ್ತಾರೆ ಧ್ಯಾನವನ್ನು ಮಾಡುತ್ತಾರೆ ಕರ್ಮಯೋಗ ಕರ್ಮದಲ್ಲೂ ನನ್ನ ಕಾಣುತ್ತಾರೆ ಧ್ಯಾನದಲ್ಲೂ ನನ್ನ ಕಾಣುತ್ತಾರೆ ಅಂತವರು ಪರಯ ಶ್ರದ್ಧೆಯ ಉಪಯತಾಹ ಶ್ರೇಷ್ಠವಾದ ಶ್ರದ್ಧೆಯಿಂದ ಕೂಡಿಕೊಂಡು ನನ್ನನ್ನು ಉಪಾಸನೆ ಮಾಡುತ್ತಾರೋ ಅವರೇ ಯುಕ್ತ ತಮಾಹ ಮತಾಹ ಅಂದರೆ ಜ್ಞಾನಿಗಳಲ್ಲಿ ಶ್ರೇಷ್ಠರು ಒಟ್ಟಾರೆ ಏನು ಹೇಳಿದರು ಅವರಿಗೆ ಇಷ್ಟಿರಬೇಕು ಏನು ನನ್ನಲ್ಲೇ ಮನಸ್ಸಿಟ್ಟಿರಬೇಕು ಯಾವಾಗ ಕರ್ಮ ಮಾಡುವಾಗ ಧ್ಯಾನ ಮಾಡುವಾಗ ಕರ್ಮಯೋಗದಿಂದ ಧ್ಯಾನ ಯೋಗದಿಂದ ಯಾವಾಗಲೂ ನನ್ನಲ್ಲೇ ಮನಸ್ಸಿಟ್ಟು ನನ್ನನ್ನೇ ಶ್ರದ್ಧೆಯಿಂದ ಯಾರಾದರೆ ಆರಾಧನೆ ಮಾಡುತ್ತಾರೋ ಅವರೇ ಯುಕ್ತ ತಮಾಹ ಮತಾಹ ವಿಶೇಷವಾಗಿ ಶ್ರೇಷ್ಠರಾದ ಯೋಗಿಗಳು ಏತು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಂಚ ಕೂಟಸ್ಥ ಮದಲಂ ಧ್ರುವಂ ಇನ್ನು ಮುಂದೆ ಹೇಳ್ತಾ ಇದ್ದಾರೆ ಅವ್ಯಕ್ತದ್ವಾ ಉಕ್ತ ಶ್ರುತ್ಯ ಸ್ವಯಂ ವಸಾನ ಅಮೃತತ್ವಮಾಯನ್ ಇಲ್ಲಿ ಹೇಳುತ್ತಾರೆ ಈ ವಿಷಯನ ಬರ್ತಾ ಇದೆ ಅಂದರೆ ಅವ್ಯಕ್ತ ತತ್ವ ಲಕ್ಷ್ಮೀದೇವಿಯನ್ನು ಬೇರೆ ಉಪಾಸನೆ ಮಾಡಬೇಕಾ ಬೇಡವ ದೇವರನ್ನು ಮಾಡಲೇಬೇಕ ಲಕ್ಷ್ಮೀಯನ್ನು ಮಾಡಿದರೆ ಸಾಕ ಅಲ್ಲಿ ಚರ್ಚೆ ಬರ್ತಾ ಇದೆ ಅವಾಗ ಹೇಳ್ತಾ ಇದ್ದಾರೆ ನನ್ನಲ್ಲೇ ಮನಸ್ಸಿಟ್ಟವರು ಶ್ರೇಷ್ಠ ಅಂದ್ರು ಅಂದರೆ ಅವ್ಯಕ್ತ ತತ್ವದಲ್ಲಿ ಮನಸ್ಸಿಟ್ಟವರಿಗೆ ಬಹಳ ತೊಂದರೆಗಳಿವೆ ಮುಂದೆ ಹೇಳ್ತಾ ಇದ್ದಾರೆ ಅಯ್ಯ ಅಕ್ಷರ ಅಂತ ಕರೆಸಿಕೊಂಡದ್ದು ಯಾವುದು ಅಕ್ಷರಂ ಅವಿನಾಶಿ ಸೂಕ್ಷ್ಮತ್ವಾತ್ ಅವ್ಯಕ್ತ ತತ್ವ ಸೂಕ್ಷ್ಮ ನಾಶವಿಲ್ಲದ್ದು ಅಂಥ ಅವ್ಯಕ್ತ ತತ್ವವನ್ನ ವಿಶೇಷವಾಗಿ ಶ್ರೀತತ್ವವನ್ನ ಪರ್ಯುಪಾಸತೆ ಚೆನ್ನಾಗಿ ಉಪಾಸನೆ ಮಾಡುತ್ತಾರೋ ಅಲ್ಲಿ ಹೇಳುತ್ತಾರೆ ವಿಷ್ಣು ಭಕ್ತಿ ವಿಷ್ಣುತ್ತಮತ್ವ ಜ್ಞಾನ ವಿಷ್ಣು ಉಪಾಸನಾದಿ ಪೂರ್ವಕಂ ಉಪಾಸತೆ
ಅವರು ಭಗವಂತನೇ ಸರ್ವೋತ್ತಮ ಅಂತ ತಿಳ್ಕೊಂಡು ವಿಷ್ಣು ಭಕ್ತಿಯಿಂದ ಕೂಡಿಕೊಂಡು ದೇವರ ಜೊತೆಗೆ ಹೇಗೆ ಭಗವಂತನ ಸೇವಕಳು ಭಗವಂತನಿಂದ ಅನುಗ್ರಹ ಪಡೆದವಳು ಅಂತ ಲಕ್ಷ್ಮೀ ತತ್ವವನ್ನು ಉಪಾಸನೆ ಮಾಡಬೇಕು. ಅದೇಗಿದೆ ಕೂಟಸ್ಥಂ ಅಚಲಂ ಧ್ರುವಂ. ಕೂಟಸ್ಥಂ ಅಂದ್ರೆ ಕೂಟೆ, ಅವ್ಯಾಕೃತ ಆಕಾಶೆ ಅಭಿಮಾನಿತಯ ಸ್ಥಿತಂ. ಯಾವಾಗ ಕದಾಪಿ ಸ್ವಪದಾತ್ ಭ್ರಷ್ಟತ್ವಾತ್ ಸ್ವಪದಾತ್ ಅಭ್ರಷ್ಟತ್ವಾದ ಅಚಲಂ ಧ್ರುವಂ ನಿರ್ವಿಕಾರಂ. ಅವ್ಯಕ್ತ ತತ್ವ ಹೇಗಿದೆ? ಧ್ರುವಂ, ಗಟ್ಟಿಯಾಗಿ ನಿಂತಿದೆ, ಅಚಲಂ, ಚಾಂಚಲ್ಯವಿಲ್ಲ, ನಿರ್ವಿಕಾರವಾಗಿದೆ. ಯಾಕೆ? ಭಗವಂತನ ಅನುಗ್ರಹ ಪಡೆದದ್ದರಿಂದ. ಈ ರೀತಿ ಯಾರಾದರೆ ವಿಶೇಷವಾಗಿ ಅವ್ಯಕ್ತ ತತ್ವವನ್ನ ನನ್ನ ಸಹಿತವಾಗಿ ಉಪಾಸನೆ ಮಾಡುತ್ತಾರೋ ಶ್ರೇಷ್ಠ. ಹಾಗಲ್ಲದೆ ಪ್ರತ್ಯೇಕವಾಗಿ ಅವ್ಯಕ್ತ ತತ್ವವನ್ನು ಉಪಾಸನೆ ಮಾಡಿದರೆ ಅವರಿಗೆ ನಾನು ಸಿಗಲ್ಲ. ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತ ಹಿತೇ ರತಾಹ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಾದರೆ ಇಂದ್ರಿಯ ಗ್ರಾಮಂ ಸನ್ನಿಯಮ್ಯ, ಇಂದ್ರಿಯಗಳನ್ನು ಚೆಂದಾಗಿ ಹಿಡಿತದಲ್ಲಿಟ್ಟುಕೊಂಡು ಎಲ್ಲಾ ಕಡೆ ನನ್ನನ್ನು ನೋಡುತ್ತಾ ಚಿಂತನೆ ಮಾಡುತ್ತಾರೋ, ಸರ್ವಭೂತ ಹಿತೇ ರಥಾಹ, ಸುತ್ತೂ ಇರುವ ಎಲ್ಲಾ ಜೀವರಾಶಿಗಳಲ್ಲಿ ನನ್ನನ್ನು ನೋಡುತ್ತಾ ಆ ಎಲ್ಲರ ಸೇವಾ ಮಾಡುವುದೇ ದೇವರ ಸೇವಾ ಅಂತ ತಿಳಿದಿರ್ತಾರೋ, ತೇ ಪ್ರಾಪ್ತವಂತಿ ಮಾಮೇವ, ಅವರು ನನ್ನನ್ನೇ ಸೇರುತ್ತಾರೆ. ಸುಲಭವಾದ ಉಪಾಯ, ನಿಮ್ಮ ಸುತ್ತೂ ಇದ್ದವರು ದೇವರ ಭಕ್ತರು ಅಂತ ತಿಳಿಯಿರಿ, ದೇವರ ಭಕ್ತರನ್ನ ಭಕ್ತರು ಅಂತ ತಿಳಿಯಿರಿ, ಅವರೊಳಗೆ ದೇವರಿದ್ದಾರೆ ಅಂತ ತಿಳಿಯಿರಿ. ದೇವರ ಪೂಜಾ ಅಂದ್ರೆ ಅವರ ವಿಶೇಷವಾಗಿರತಕ್ಕಂಥ ಉಪಕಾರ, ಅವರಲ್ಲಿರೋ ಭಗವಂತನ ಸೇವೆಯೇ ವಿಶೇಷವಾದ ಭಗವಂತನ ಸೇವಾ ಅಂತ ತಿಳಿಯಿರಿ ಅಂತ. ಅಂದ್ರೆ ನಾವು ಏನೇನೋ ಮಾಡ್ತಿರ್ತೀವಿ, ಎಲ್ಲಾ ಸಾಧನೆ ಮಾಡ್ತಿರ್ತೀವಿ, ಇನ್ನೊಬ್ಬರಿಗೆ ಚೂರು ಸಹಾಯ ಮಾಡಬೇಕಂದ್ರೆ ಮನಸ್ಸು ಬರಲ್ಲ. ನಮ್ಮವರೇ ಬೆಳಿಗ್ಗೆ ಗುರುಮಂತ್ರ ಮಾಡೋ ಕಾಲ ಕಾಣಿಸಿದ್ರು ಎಲ್ಲಿ ಸರೋವರ ಕಟ್ಟೆಯಲ್ಲೇ ಅನ್ಕೊಳ್ಳಿ, ಎಲ್ಲ ಇದೆ, ಏನೋ ಕೇಳಿದ್ರು ಆಗಲ್ರಿ. ಕಟ್ಟಿಗೆ ಮರದಂತೆ ಪಾಟ್ ಅಂತ ಕೊಡೋದು ಏನು ಮಹಾ, ಒಂದು ಬ್ಯಾಗ್ ಇಟ್ಟುಕೊಳ್ಳ್ರಿ ಸ್ವಲ್ಪ ಹೊತ್ತು ಅಂತ ಕೊಟ್ಟಿರಬಹುದು, ಆಗಲ್ಲ ತಗೊಂಡ್ಬಿಡಿ ಅಲ್ವಾ. ಹಾಗೆ ಊಟ ಕೂತಿರ್ತಾರೆ, ಪಾಪ ಲೋಟ ಇಟ್ಟಿರ್ತಾರೆ, ನಾನಿದ್ದೇನೆ ಹೇಳಿ ಯಾರಾದ್ರು ಬಂದ್ರೆ, ಇವರು ಯಾರಾದ್ರು ಬಂದು ಕೇಳ್ತಾರೆ ಯಾರಿದ್ದಾರೆ ಇಲ್ಲಿ ಕೂಟಸ್ಥರು? ಏನಿಲ್ಲ, ಕೂಟಸ್ಥರು ಅಂತ ಯಾರೋ ವ್ಯಾಖ್ಯಾನ ಮಾಡಿದ್ರು, ಕೂಟ ತಿನ್ನೋರು ಅಂತ. ಕೂಟಸ್ಥರು ಅಂದ್ರೆ ಆಗಲ್ಲ, ವಿಕಾರವಲ್ಲೇ ಕೂತಿದ್ದಾರೆ, ಯಾರ್ದು ಹೇಳಿ ಲೋಟ. ಆ ಬಂದವರೇನು, ಅವ್ರು ಜಗತ್ತೆಲ್ಲ ನಂದೇ ಅನ್ನುವ ವಿಶೇಷ ಅನುಸಂಧಾನ ಹೊಡೆದು ಅದಕ್ಕೆ ಆ ಲೋಟಾನೇ ಇಟ್ಟುಕೊಂಡು ಊಟಕ್ಕೆ ಕೂತರಲ್ಲಿ. ಅವ ಲೋಟ ಇಟ್ಟ ವ್ಯಕ್ತಿಗೆ ಊಟ ಇಲ್ಲ ಆಯ್ತು, ಕೊನೆಯಾಗಿ ಎಲ್ಲ ಕೊಡಬೇಕಾಯ್ತು. ಇನ್ನೊಬ್ಬರಿಗೆ ಚೂರು ಉಪಕಾರ ಮಾಡುವ ಬುದ್ಧಿ ಅಲ್ಲಿರೋ ಭಗವಂತನ ಪೂಜಾ ಅಂತ ಮಾಡಿದರೆ ಅದು ಹರಿಭಕ್ತರಿಗೆ ನೀವು ಮಾಡಿದ ಗುರುಮಂತ್ರ ಕೋಟಿ ಸಲ ಮಾಡಿದ ಪುಣ್ಯ ಬರುತ್ತೆ. ಒಬ್ಬರಿಗೆ ಸಹಾಯ ಹಸ್ತವನ್ನ ಕೊಟ್ಟರೆ ಭಗವಂತ ಅಷ್ಟು ಪ್ರೀತನಾಗ್ತಾನೆ. ಸೋಮನೆ ಕೂತ್ಕೊಂಡು ಪಡ 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 ಮಾಡಿ ಗುರುಮಂತ್ರ, ಆ ದ್ವೇಷಿ ಅಲ್ಲ ನಾನು. ಇನ್ನೊಬ್ಬರಿಗೆ ಉಪಕಾರ ಮಾಡದೆ ನಿಮ್ಮ ಪಾಡಿಗೆ ನೀವು ನಂದು ನಾನು ನಂದು ನಾನು ಅಂತಿಟ್ಟುಕೊಂಡ್ರ ದೇವರು ನಿಮ್ಮ ಕಡೆ ನೋಡಲ್ಲ, ಬಹಳ ದೂರ ದೇವರು ನಮಗೆ. ಮೈ ಏವ ಮನ ಆಧತ್ವ ಮಹಿ ಬುದ್ಧಿಂ ನಿವೇಶಯ ನಿವಸಿಷ್ಯಾಮಿ ಮೈ ಏವ ಅತ ಊರ್ಧ್ವಂ ನ ಸಂಶಯ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಮುಂದೆ ಹೋಯಿತು ಸ್ವಲ್ಪ ಹಿಂದೆ ಬರಬೇಕು. ಕ್ಲೇಶೋ ಅಧಿಕ ತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾಹಿ ಗತಿರ್ ದುಃಖಂ ದೇಹವದ್ಭಿ ಅವಾಪ್ಯತೆ.
ಅವ್ಯಕ್ತೆ ವಿಷ್ಣುಂಬಿನ, ಅವ್ಯಕ್ತ ತತ್ವದಲ್ಲಿ ಭಗವಂತ ಇದ್ದಾನೆ ಅಂತಲ್ಲದೆ ಶ್ರೀತತ್ವೇ ಆಸಕ್ತ ಚಿತ್ತಾನ, ಕೇವಲ ಅವ್ಯಕ್ತ ತತ್ವದಲ್ಲಿ ಶ್ರೀತತ್ವದಲ್ಲಿ ಯಾರು ಆಸಕ್ತರಾಗಿರ್ತಾರೋ ಉಪಾಸನೆಗೆ, ತೇಷಾಂ ಕ್ಲೇಶ ಅಧಿಕತ್ತರ, ತುಂಬಾ ಕ್ಲೇಶ ಇದೆ ಅವರಿಗೆ ಅಂದರು. ಅವ್ಯಕ್ತ ಹಿ ಗತಿರ ದುಃಖಂ, ಅವರಿಗೇನಾಗುತ್ತೆ ಹೇಳ್ತಾ ಇದ್ದಾರೆ. ಅವ್ಯಕ್ತೋಪಾಸನೆ ಮಾಡಿದರೆ ಭಗವತ್ ಪ್ರಾಪ್ತಿ ಮಾರ್ಗ ಇಲ್ಲ. ದುಃಖಂ ಯಥಾಭವತಿ ದೇಹವದ್ಭಿರ ವಾಪ್ಯತೆ ಹಿ, ಅಂದರೆ ತುಂಬಾ ದುಃಖ ಬರುತ್ತೆ ಅವರಿಗೆ, ಕಷ್ಟಕರ. ಆದ್ದರಿಂದ ಕೇವಲ ಅವ್ಯಕ್ತ ತತ್ವವನ್ನು ಉಪಾಸನೆ ಮಾಡಬೇಡಿ, ಒಳಗೆ ವಿಷ್ಣುವು ಭಗವಂತ ನಿಯಾಮಕನಾಗಿದ್ದಾನೆ ಎಂದು ತಿಳಿದು ಮಾಡಿ. ಏದು ಸರ್ವಾಣಿ ಕರ್ಮಾಣಿ ಮಯ ಸನ್ನಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತಃ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಹೇಳುತ್ತಾರೆ, ಯಾರಾದರೆ ಎಲ್ಲಾ ಕರ್ಮಗಳನ್ನು ಕರ್ಮ ಫಲವನ್ನ ನನ್ನಲ್ಲಿ ಸನ್ಯಾಸ ನನಗೆ ಸಮರ್ಪಣೆ ಮಾಡಿ ಮತ್ಪರಾಹ, ಮತ್ಪರಾಹ ಅಂದರೆ ಅಹಮೇವ ಉತ್ತಮ ಇದು ಜಾನಂತಹ, ಭಗವಂತನೇ ಉತ್ತಮ ಅಂದರೆ ಅವ್ಯಕ್ತ ತತ್ವ ನಂತರ ಅಂತ ತಿಳಿದಿರ್ತಾರೋ, ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತಹ ಉಪಾಸತೆ. ವಿಶೇಷವಾಗಿ ಅನನ್ಯ ಯೋಗ ಅಂದ್ರು, ಅನನ್ಯ ಯೋಗ ಅಂದ್ರೇನು, ಇನ್ನೊಬ್ಬರಲ್ಲಿ ಮನಸ್ಸು ಹಾಗಿಡಲಿಕ್ಕಿಲ್ಲ, ಅಂಥ ರೀತಿಯಲ್ಲಿ ನನ್ನಲ್ಲೇ ಮನಸ್ಸಿಟ್ಟು ಯಾರು ಧ್ಯಾನ ಮಾಡುತ್ತಾ ಉಪಾಸನೆ ಮಾಡುತ್ತಾರೋ ಅವರು ಮಯ್ಯಾವೇಶಿತ ಚೇತಸ, ನನ್ನಲ್ಲೇ ಮನಸ್ಸಿಟ್ಟಿರ್ತಾರೆ, ಅಂಥವರನ್ನ ಮೃತ್ಯು ಸಂಸಾರ ಸಾಗರದಿಂದ ಸಮುದ್ಧರ್ತ ಉದ್ಧಾರ ಮಾಡುವವನಾಗ್ತೇನೆ ಬೇಗ. ನಾವು ಹೋಗಬೇಕೋ ಇಲ್ವೋ ಸಂಸಾರದಿಂದ? ಸಂಸಾರ ಚೆನ್ನಾಗಿದೆಯಾ? ಚೆನ್ನಾಗಿದೆ. ರಾಯರ ಮುಂದೆ ನಿಂತು ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿಯೋ ಗಾದೆಯ ಸದಾಸ್ತಾರೆ ಹೇಳ್ತಾ ಇದ್ರೆ ರಾಯರು ನಗ್ತಾರೆ ಒಳಗಿಂದ. ಏನಂತ ಸ್ವಾಮಿ, ಸಂಸಾರ ಬಹಳ ಭೀಕರವಾದ ದುಃಖ ಸಾಗರ, ನಾನು ಉದ್ಧಾರ ಮಾಡಯ್ಯ ಅಂದ್ರೆ ಬೆಳಿಗ್ಗೆ ಅವಾಗ ಯಾರೋ ಕಾಣಿಸಿದ್ರು, ಏನು ಚೆನ್ನಾಗಿದ್ದೀರಾ, ಹೌ ಆರ್ ಯು, ಕಂಫರ್ಟಬಲ್, ಚೆನ್ನಾಗಿದೆ. ಬೆಳಿಗ್ಗೆ ಎದ್ದು ಹಾಲು ಕಾಫಿ ತಿಂಡಿ ಏನೋ ಆಗ್ತಾ ಇದೆ, ಮಧ್ಯಾಹ್ನ ಒಳ್ಳೆ ಊಟ ಆಗ್ತಾ ಇದೆ, ಸಂಜೆಗೂ ಸ್ನೇಕ್ಸ್ ಸ್ನ್ಯಾಕ್ಸ್ ಅಂತೀರಾ, ಸರಿ ಸ್ನ್ಯಾಕೋ ಸ್ನೇಕೋ. ಹೌದು, ರೋಗವಿಲ್ಲದಿದ್ರೆ, ಯಾವ ರೋಗವೂ ಇಲ್ಲದಿದ್ರೆ, ರೋಗ ಇದ್ದಾಗ ಆಗಾಗ ತಗೋಬೇಕಾಗುತ್ತೆ ಶುಗರು ಬೆಗರು ಇಂತ ಇದ್ರೆ, ಏನೂ ಇಲ್ಲದಿರುವಾಗ ಆಹಾರ ತಗೊಂಡ್ರೆ ಎರಡೊತ್ತು ಬಿಟ್ಟು ಮಿಕ್ಕ ಕಾಲಕ್ಕೆ ಆಹಾರ ತಗೊಂಡ್ರೆ ರೋಗವಿಲ್ಲದೇನೆ ತಗೊಂಡ ಆಹಾರವೇ ಸ್ನೇಕ್ ಆಗುತ್ತೆ. ಅದಕ್ಕೆ ಸ್ನ್ಯಾಕ್ ಅದಲ್ಲ, ಅದು ಸ್ನೇಕ್ ಅದು ಒಂದು ಅಲ್ವಾ, ಆಹಾರವನ್ನ ತಿಂದು ಹಾಕುವ ಸ್ನೇಕ್ ಅದು ರೋಗ ಇಲ್ಲದಿದ್ರೆ. ರೋಗ ಇದ್ದವರು ತಗೊಳ್ಳೇಬೇಕು, ರೋಗವೇ ಸ್ನೇಹ ಆಗಿದ್ದಾಗ ಇನ್ಯಾವುದು ಮಾಡುತ್ತೆ, ಬೇರೆ ಸ್ನೇಹಕ್ಕೆ ಇಲ್ಲ, ರೋಗವೇ ಸ್ನೇಹ ಆಗಿ ಕೂತಿರುತ್ತೆ, ಅದಕ್ಕೆ ಬೇರೆ ಬೇಕಾಗುತ್ತೆ. ಆದ್ದರಿಂದ ಆಹಾರ ಯಾವ ಯಾವ ಕಾಲಕ್ಕೆ ನಿಷಿದ್ಧವೋ ತಗೊಂಡರೆ ರೋಗ ಇಲ್ಲದಿದ್ದಾಗ ಅದೇ ನಮ್ಮನ್ನ ಹತ ಮಾಡುತ್ತೆ, ಸರಿ. ಮತ್ತು ರಾತ್ರಿ ಊಟ ಮಧ್ಯೆ ಮಧ್ಯೆ ಸ್ವಲ್ಪ ಟಿವಿ ದರ್ಶನ ಹಾಗೆ ಹೊರಗೆ ಹೋಗಿ ಬರ್ತೀವಿ, ಮಧ್ಯೆ ಮಧ್ಯೆ ಹಾಗೆ ವೀಕೆಂಡ್ ರೆಸಾರ್ಟ್ ಹೋಗಿ ಬರ್ತೀವಿ, ಮತ್ತೇನಾಗ್ತದೆ ಲೈಫ್ ಫಸ್ಟ್ ಕ್ಲಾಸ್ ಚೆನ್ನಾಗಿದೆ, ಆಗಾಗ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದ್ರಿ, ಅದಕ್ಕೆ ಆದತ್ತ ಬಂದೆ. ಮತ್ತೆ ಯಾರಂದ್ರು ನೀ ಹೇಳಿದ್ದೇನು ನಿಮ್ ತಲೆಯಾಗಿರೋದೇನು, ಸಂಸಾರೇ ಅಕ್ಷಯ ಸಾಗರೇ ಅಪಾಯಿ ಸಂಸಾರ ತಡೀಲಿಕ್ಕಾಗಲ್ಲ, ಒಳಗೊಳದು ಇಲ್ಲೇ ಚೆನ್ನಾಗಿಟ್ಟಿರು ಅಂತ ಕೇಳ್ತಾ ಇದ್ದೀವಿ. ಮತ್ತೆ ನಮಗಲ್ಲ, ಯಾರಿಗೆ ಸಂಸಾರವೆಂದರೆ ಇದರ ಮೇಲೆ ಹೇಸಿಗೆ ಬಂದರೆ ಸಾಕಿದು ಬೇಡ ಅಂತ, ಅದು ಬರಬೇಕಾದ್ರೆ ಏನ್ ಮಾಡಬೇಕು, ಉಪ್ಸಾಡೆ ಬರಲ್ಲಂತೆ,
ಸಂಸಾರದಲ್ಲಿ ವೈರಾಗ್ಯ ಸುಮ್ಮನೆ ಬರಲ್ಲ. ಅನೇಕ ಜನ್ಮಗಳಿಂದ ವಿಶೇಷ ಪುಣ್ಯ ಸಂಪಾದನೆ ಮಾಡಿದ್ರೆ ಗುರುಗಳ ಅನುಗ್ರಹ ಆದರೆ ಹೊರತು ಸಂಸಾರದಲ್ಲಿ ವೈರಾಗ್ಯ ಬರಲ್ಲ. ಇಲ್ಲೇ ಬಿದ್ದಿರ್ತೀವಿ. ಅರೆ ಹೇಳುತ್ತಾರೆ, ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತಹ. ಭಗವಂತನೇ ವಿಶೇಷ ಉತ್ತಮ ಅಂತ ಯಾರು ಉಪಾಸನೆ ಮಾಡುತ್ತಾರೋ ಅವರನ್ನ ಮೃತ್ಯು ಸಂಸಾರ ಸಾಗರದಿಂದ ನಾನು ಉದ್ಧಾರ ಮಾಡುವಂಥವನಾಗಿದ್ದೇನೆ. ನನ್ನಲ್ಲೇ ಮನಸ್ಸಿಟ್ಟು ಕೆಟ್ಟ ಹೇಳ್ಕೊಡ್ತಾ ಇದ್ದಾನೆ. ಮೈಯೇವ ಮನಾಧತ್ಸ್ವ, ನನ್ನಲ್ಲೇ ಮನಸ್ಸನ್ನಿಡು. ಮೈ ಬುದ್ಧಿಂ ನಿವೇಶಯ. ಅಲ್ಲಿ ಒಂದೊಂದು ಒಂದೊಂದು ಹೇಳ್ತಾ ಬರ್ತಾರೆ. ಮನಸ್ಸನ್ನು ನನ್ನನ್ನೇ ಇಡು. ಆಗಿಲ್ವಾ? ಬುದ್ಧಿಂ ನಿವೇಶಯ, ಬುದ್ಧಿಪೂರ್ವಕವಾಗಿ ಆಗಾಗ 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 ನನ್ನನ್ನು ಚಿಂತನೆ ಮಾಡು. ಹೇಗೆ ಅಂತ ಹೇಳ್ತಾರೆ, ಮೈ ಬುದ್ಧಿಂ ನಿವೇಶಯ ಎಂಬುದಕ್ಕೆ ಅರ್ಥ ಏನು ಗೊತ್ತಾ? ಮತ್ ವಿಷಯಂ ಜ್ಞಾನಂ ಸಂಪಾದಯ. ನನ್ನಲ್ಲೇ ಮನಸ್ಸಿಡು, ಅದಕ್ಕೆ ಬೇಕಾಗಿರತಕ್ಕಂಥದ್ದೇನು ನನ್ನ ಜ್ಞಾನ ಅದು ಸಂಪಾದನೆ ಮಾಡು. ನಿವಸಿಷ್ಯಾಮಿ ನಿವಸಿಷ್ಯತಿ ಮಯ್ಯೇವ, ನನ್ನೊಳಗೆ ನೀನಿದ್ದು ಬಿಡ್ತೀಯ. ಅದವರ್ಧಂ ನ ಸಂಶಯ, ನನ್ನ ಜ್ಞಾನವನ್ನ ಪಡಿ, ನನ್ನಲ್ಲೇ ಮನಸ್ಸಿಡು, ನನ್ನಲ್ಲೇ ಇದ್ದು ಬಿಡ್ತೀಯ, ನಿನಗೆ ಯಾವ ತೊಂದರೆಯೂ ಆಗಲ್ಲ. ಅಥ ಚಿತ್ತಂ ಸಮಾಧಾತು ನ ಶಕ್ನೋಪಿ ತನ್ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತದೋ ಮಾಮಿಚ್ಛಾಪ್ತು ಧನಂಜಯ. ಹೇಳ್ತಾರೆ, ಒಂದು ವೇಳೆ ನಿನ್ನ ಮನಸ್ಸನ್ನ ಸ್ಥಿರವಾಗಿ ಇಡ್ಲಿಕ್ಕಾಗಲ್ಲವೇ, ಅಥ ಚಿತ್ತಂ ಸಮಾಧಾತು ನ ಶಕ್ನೋಷಿ ಮಯಿ ಸ್ಥಿರಂ, ನನ್ನಲ್ಲಿ ಸ್ಥಿರವಾಗಿ ನೀನು ಮನಸ್ಸನ್ನು ಇಡ್ಲಿಕ್ಕಾಗದಿದ್ದರೆ ಅಭ್ಯಾಸ ಯೋಗೇನ ಮನಸ್ಸಮಾಧಾನ ಅವ್ಯಕ್ತತ್ವಾತ್ ಪುನಃ ಪುನಃ ಪ್ರತ್ಯಾಹಾರೇಣ ಭಗವನ್ ಮನಸ್ಸಮಾಧಾನ ರೂಪ ಅಭ್ಯಾಸ ಲಕ್ಷಣ ಯೋಗೇನ ಉಪಾಯೇನ ಮಾಮಾಪ್ತಂ ಜ್ಞಾತುಮಿಚ್ಛಾ. ಹೇಳ್ತಾ ಇದ್ದಾರೆ, ಪುನಃ ಪುನಃ ಪ್ರತ್ಯಾಹಾರ ಅಂದ್ರೆ ಅರ್ಥ ಏನು? ಏಕಪ್ರಕಾರವಾಗಿ ನನ್ನನ್ನು ಧ್ಯಾನ ಮಾಡಲಿಕ್ಕೆ ನಿನಗಾಗದಿದ್ರೆ ಬಿಟ್ಟು ಬಿಟ್ಟು ನನ್ನಲ್ಲಿ ಮನಸ್ಸಿಡು. ಅದನ್ನು ಧಾರಣ ಅಂತ ಕರೀತಾರೆ. ಖಂಡಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ. ಬಿಟ್ಟು ಬಿಟ್ಟು ದೇವರಲ್ಲಿ ಮನಸ್ಸಿಡೋದು ಧಾರಣ, ಏಕಪ್ರಕಾರವಾಗಿ ಚಿಂತನೆ ಮಾಡುವುದು ಧ್ಯಾನ ಅಂದ್ರು. ಏಕಪ್ರಕಾರವಾಗಿಲ್ಲ, ಬಿಟ್ಟು ಬಿಟ್ಟು ಮನಸ್ಸು ಹಾಗೆ ಹೋಗ್ತಾ ಇರುತ್ತೆ. ಮತ್ತು ಸೆಳಕೊಂಡು ಬಾ ದೇವರನ್ನಿಡು, ಮತ್ತು ಹೋಗುತ್ತೆ, ಮತ್ತಿಡು, ಹೀಗೆ ಮಾಡುತ್ತಮ್ಮ. ಇನ್ನ ಅಭ್ಯಾಸೇಪಿ ಅಸಮರ್ಥೋಸಿ, ಒಂದು ವೇಳೆ ಮನಸ್ಸನ್ನ ನನ್ನಲ್ಲೇ ಇಡಲಿಕ್ಕೆ ಅಭ್ಯಾಸವೂ ನಿನಗಾಗದಿದ್ರೆ, ಬಿಟ್ಟು ಬಿಟ್ಟು ನನ್ನಲ್ಲೇ ಮನಸ್ಸಿಗೆ ಇಲ್ಲಿ ಇಡಲಿಕ್ಕಾಗದಿದ್ರೆ ಮತ್ಕರ್ಮ ಪರಮೋಭವ, ನನ್ನ ವಿಷಯಕವಾದ ಕರ್ಮಾನುಷ್ಠಾನ ಮಾಡು ಅಂದ್ರು. ಮದರ್ಥಮಿ ಕರ್ಮಾಣಿ ಕುರುವನ್ ಸಿದ್ಧಿಂ ಅವಾಪ್ಸಿ. ಒಂದು ವೇಳೆ ನಿನಗೆ ಮನಸ್ಸನ್ನು ನನ್ನಲ್ಲಿ ಇಡ್ಲಿಕ್ಕಾಗಿಲ್ವಾ, ಧಾರಣೆಯೂ ಮಾಡಲಿಕ್ಕಾಗಿಲ್ವಾ, ಕರ್ಮಗಳನ್ನು ಮಾಡು. ಕರ್ಮ ಮಾಡುವಾಗ ಅಲ್ಲಿ ನನ್ನಲ್ಲಿಡು. ಇದು ನಮ್ಮಲ್ಲಿ ಗುರು ಪ್ರಾಣ. ಏನು ದೇವರಲ್ಲೇ ಮನಸ್ಸಿರಲ್ರಿ, 24 ಗಂಟೆ ಕೆಲಸ ಇರುತ್ತ ಮನೆಯಲ್ಲಿ ಆಫೀಸಲ್ಲಿ, ಮತ್ತೆ ನಾವು ದೇವರಲ್ಲಿ ಮನಸ್ಸೇ ಇಡಬೇಕು. ಧ್ಯಾನಗಳಾಗುತ್ತ ನಮಗೆ ಆಗಲ್ಲ. ಕಣ್ಣು ಮುಚ್ಚಿಟ್ಕೋದ್ರೆ ಆಫೀಸಲ್ಲಿ ಹೊರ ಕಳಿಸ್ತ, ಮನೆಯಲ್ಲಿ ಕಣ್ಣು ಮುಚ್ಚಿಟ್ಕೋದ್ರೆ ಅಡಿಗೆ ಕಾಲಕ್ಕೆ ಪಾತ್ರೆ ತೊಳೆಯೋ ಕಾಲಕ್ಕೆ ಅಡಿಗೆ ಹಾಳಾಗುತ್ತೆ, ಕೆಲಸ ಹಾಳಾಗುತ್ತೆ. ಅದಕ್ಕೆ ದೇವರಂದ್ರು, ನಂಗಟ್ಟು ಗೊತ್ತಿಲ್ಲ, ಏನು ನೀ ಮಾಡೋ ಕೆಲಸದಲ್ಲೇ ನಾನಿದ್ದೇನೆ, ಅಲ್ಲೇ ಮನಸ್ಸಿಡೋ ಅಂದ್ರೆ ಅದನ್ನು ಕೆಲವರು ಅಪಾರ್ಥ ಮಾಡಿಕೊಂಡು ಕಾಯಕವೇ ಕೈಲಾಸ, ಕೆಲಸವೇ ದೇವರು ಅಲ್ಲ. ಕೆಲಸದೊಳಗೆ ದೇವರನ್ನ ನೆನಿ ಅಂದರೆ ಕೆಲಸ ಮಾಡುವಾಗ ತತ್ತದಾಕಾರ ತನ್ನಾಮಕನಾಗಿ ಪದಾರ್ಥಗಳಲ್ಲಿ ಇಂದ್ರಿಯಗಳಲ್ಲಿ ಇದ್ದು ಆ ಕೆಲಸ ಮಾಡಿಸ್ತಾನಲ್ಲ ಅಲ್ಲಲ್ಲಿ ದೇವರನ್ನ ನೆನೆಯೋದೇ ದೇವರ ಪೂಜಾ ಅಂದ್ರು. ಮಾಡ್ತೀರಲ್ವ ಹೇಗೆ?
ಒಂದು ಕೆಲಸ ಹೇಳಿ, ಅಲ್ಲಿ ಹೇಗೆ ನೆನೆದ್ರು ಹೇಳಿ. ಅಡಿಗೆ ಅಡಿಗೆ ಅಲ್ಲ, ದೇವರ ಪಾತ್ರೆ ಎಷ್ಟಿರುತ್ತೆ ನಿಮ್ಮ ಮನೆ? ಸ್ವಲ್ಪ ಅಲ್ವಾ, ಒಂದ್ ನಾಲ್ಕಿರುತ್ತೆ ದೇವರ ಪಾತ್ರೆ. ಇವರೊಂದು ವಿಶೇಷ ಹೇಳ್ತಾರೆ, ದೇವರಿಗಿಂತ ದೇವರ ಪಾತ್ರೆ ಜಾಸ್ತಿ ಅಂತ. ಇರೋದು ಒಂದು ಸಾರಿ ಕ್ರಮ ಪಾತ್ರೆ ಮಾಡಿ ದೊಡ್ಡ ತುಂಬ ಇರುತ್ತೆ ಅಂತ ಅವರ ಅಭಿಪ್ರಾಯ. ಇರಲಿ, ಅಲ್ಲಿ ಮಾಡುವ ಕೆಲಸದಲ್ಲಿ ದೇವರನ್ನ ನೋಡೋದು ಅಂದ್ರೆ ಏನು? ಸರಿ, ಅಲ್ಲಿಗೆ ಬರೋಣ. ದೇವರ ಪಾತ್ರೆ, ಪಾತ್ರೆ ಒಳಗೆ ಭಗವದ್ ರೂಪ ಇದೆಯಾ? ಉಪಕಾರಣ ಅಂತ ಭಗವದ್ ರೂಪ ಇದೆ. ನಿಮ್ ಕೈಯಲ್ಲಿ ಯಾವುದೋ ಇದೆ, ಹುಣಸೆ ಹಣ್ಣು ಪೀಚು ಏನೋ ಇದೆ, ಅಲ್ಲಿ ಭಗವದ್ ರೂಪ ಇದೆಯಾ? ತಿಕ್ತಾ ಇದ್ದೀರಾ? ಆ ಪಾತ್ರೆ ಶುದ್ಧ ಬೆಳ್ಳಗಾಗ್ಬೇಕು. ಆದರೆ ಅಲ್ಲಿರೋ ದೇವರ ಪೂಜಾ, ಅಲ್ಲಿರೋ ಭಗವಂತನ ಸ್ಮರಣೆ ಮಾಡಿ ಈ ನೋಡಿ, ಆ ಪಾತ್ರೆ ಮೇಲಿತ್ತು ಕಪ್ಪಿತ್ತು, ಕಪ್ಪಿತ್ತು. ಆ ಕಪ್ಪಿನಲ್ಲಿ ದೇವರಿರ್ತಾರ ಇರಲ್ವ? ಕಪ್ಪಲ್ಲಿ ದೇವರಿರ್ತಾರಲ್ವ, ಪಾತ್ರೆಯಲ್ಲಿ ದೇವರಿರ್ತಾರೆ, ನೀವು ಹಾಕಿದ ಹುಣಸೆ ಹಣ್ಣಲ್ಲಿ ದೇವರಿರ್ತಾರೆ. ಮತ್ತೆ ಹುಣಸೆ ಹಣ್ಣಿರುವ ರೂಪ ಅಲ್ಲಿಗೆ ಹೋಗಿ ಕಪ್ಪು ಕಪ್ಪನ ತೆಗೆದುಬಿಡುತ್ತು, ಹೌದಲ್ವ? ಅದಕ್ಕಂದ್ರು ಹುಣಸೆ ಹಣ್ಣಲ್ಲಿ ರೂಪ ಅಲ್ಲಿ ಹೋದ ಕೂಡಲೇ ಕಪ್ಪಲ್ಲಿರೋ ರೂಪ ನಾ ಹೋಗ್ಬಿಡ್ತೇನೆ ಅಂದ, ಅದಕ್ಕೆ ಕಪ್ಪು ಹೋಯಿತು, ಪಾತ್ರೆ ಹೊಳಿತು. ಇದ್ದಂತೆ ಹೇಳಿದೆ, ಸತ್ಯವಂತೆ ಹೇಳಿದೆ, ಸ್ವಾಮಿ ಎಷ್ಟು ಚೆನ್ನಾಗಿದ್ಯಪ್ಪ ಈ ಪಾತ್ರೆ, ನಮಸ್ಕಾರ ಮಾಡಿ ಅಡಿಗೆ ಮಾಡೋ ಕಾಲಕ್ಕೆ ಪಾತ್ರೆ ಇಡಿ, ಪಾತ್ರೆಯಲ್ಲಿ ಭಗವದ್ ರೂಪ ನಮಸ್ಕಾರ ಮಾಡಿ. ಎಲ್ಲಾ ಪಾತ್ರೆಗಳಲ್ಲಿ ಯಾವ ರೂಪ ಇರುತ್ತೆ ಎಲ್ಲ ದಾಸರಾಯರು ಕೊಟ್ಟಿದ್ದಾರೆ. ಪಾತ್ರೆಯಲ್ಲಿ ಭಗವಂತ ನಮಸ್ಕಾರ ಮಾಡಿ. ಪಾತ್ರೆಯಲ್ಲಿ ಭಗವದ್ ರೂಪ ಯಾವುದ್ರಿ? ಅಡಿಗೆ ಪಾತ್ರೆಗಳಲ್ಲಿ ಇನ್ನೊಂದು ಮಾಡಬಾರದು, ಒಂದೇ ಕಡೆಗೆ ಎರಡೂ ಪಾತ್ರೆ ಹಾಕಬಾರ್ದು ತೊಳಿಲಿಕ್ಕೆ. ಯಾವುದು? ಭೋಜನ ಪಾತ್ರ, ಅಡಿಗೆ ಪಾತ್ರ, ಎರಡೂ ಒಟ್ಟಿಗೆ ಸೇರಿ ತೊಳೆದರೆ ಹೇಳಲ್ಲ ಏನಾಗುತ್ತೆ ಹೇಳ್ಬೇಕಾ? ಬೇಡ್ರಿ, ಮತ್ತೆ ಎಲ್ಲ ಅಯ್ಯೋ ಈ ಆಚಾರ ಭೋಜನಕ್ಕೆ ಬರಬಾರ್ದಾಗಿತ್ತು, ಏನೋ ಲಕ್ಷಣವಾಗಿ ಎಲ್ಲಾದ್ರೂ ಪಾತ್ರೆ ಒಂದೇ ಕಡೆ ಹಾಕಿ ತಿಕ್ಕಿ ಬಿಸಾಡ್ತಾ ಇದ್ವಿ, ಈಗ ಪ್ರತ್ಯೇಕ ಪ್ರತ್ಯೇಕ ಹಾಕಿ ತಿಕ್ಕಬೇಕಂತೆ, ಮತ್ತು ಅದಕ್ಕೆ ಬೇರೆ ಸೋಪು, ಅದಕ್ಕೆ ಬೇರೆ ಬ್ರಷ್, ಇದಕ್ಕೆ ಬೇರೆ ಇದು, ಇದಕ್ಕೆ ಬೇರೆ, ಅದಕ್ಕೆ ಇದು ಸೇರಿಸಬಾರ್ದು, ಇದಕ್ಕೆ ಅದು ಸೇರಿಸಬಾರ್ದು. ಯಾಕೆ? ನಾವು ಉಂಡ ಪಾತ್ರೆ ಸ್ಪರ್ಶ, ಎಂಜಲು ಸ್ಪರ್ಶ ದೇವರ ಪಾತ್ರೆಗಾದರೆ, ದೇವರ ಪಾತ್ರೆ ದೇವರದೇ ಅಲ್ಲ, ಅಡಿಗೆ ಮಾಡೋ ಪಾತ್ರೆಗಾದರೆ ಅದು ಎಂಜಲ್ ಪಾತ್ರೆ ಆಗ್ಬಿಡುತ್ತೆ. ಮತ್ತ ಅದರಲ್ಲಿ ಅನ್ನ ಮಾಡಿದರೆ ಎಂಜಲ್ ಪಾತ್ರೆಯಲ್ಲಿ ದೇವರಿಗೆ ಅನ್ನ ಕೊಟ್ಟಂತೆ ಫಲ. ಒಟ್ಟು ಸೇರಿಸಿ ತೆಕ್ಕಾಕ್ಬೇಡಿ. ನಂತರ ಪಾತ್ರೆ ಇಟ್ಟ, ಪಾತ್ರೆಯಲ್ಲಿ ಭಗವದ್ ರೂಪ ಆನಂದ. ಅಲ್ಲೇನು ಹಾಕಿದ್ರಿ? ನೀರು ಹಾಕಿದ್ರಿ. ನೀರಲ್ಲಿ ಭಗವದ್ ರೂಪ ಎಷ್ಟು? 24. ಬೇಳೆ, ಬೇಳೆ ಹಾಕಿದ್ರಿ. ಬೇಳೆಯಲ್ಲಿ ಯಾವ ರೂಪ? ಹಂಸ. ಕೆಳಗೆ ಬೆಂಕಿ ಇಟ್ರಿ, ಒಳಗೆ ಪರಶುರಾಮ ಬರ್ತಾ ಇದ್ದಾನೆ ಬೆಂಕಿ ಮೂಲಕ, ಎಲ್ಲ ಸೇರ್ತಾ ಇದೆ. ಕೊನೆಗೇನಾಯಿತು? ಗರುಡ ವಾಹನ ಶ್ರೀಧರ ತೋವೆ ಆಯಿತು. ನಮಸ್ಕಾರ ಮಾಡಿದ್ರಿ. ಮಾಡಿದ ಮೇಲೆ ಬರೇ ಗರುಡ ವಾಹನ ಸಾಕ ನಿಮಗೆ? ಇಲ್ಲ, ಇನ್ನೊಬ್ಬರು ಬರಬೇಕು, ದಾಮೋದರ ಬರಬೇಕು, ಗುಳಿ ಹಿಂಡಬೇಕಲ್ವಾ? ಅದಕ್ಕಂದ್ರು ಪಾತ್ರೆಯಲ್ಲಿ ಹಿಂಡಿ, ಕಿವಿಗಳಿಗೆ ಹಿಂಡಬೇಡಿ ಅಂದ್ರು. ಕಿವಿಯಲ್ಲಿ ಹುಳಿ ಹಿಂಡೋದು ಅಂತ ಅದು ಮಾಡಬಾರ್ದಂತೆ. ಪಾತ್ರೆಯಲ್ಲಿ ಹಿಂಡಿ, ಪಾತ್ರೆಯಲ್ಲಿ ಅಂದ್ರೆ ಪಾತ್ರರಾದವರಲ್ಲಿ ಹುಳಿ ಹಿಂಡಿ ಅಂತಲ್ಲ, ಪಾತ್ರೆಯಲ್ಲಿ ಹುಳಿ ಹಿಂಡಬೇಕು. ದಾರಿ ಗುಡಿಯಲ್ಲಿ ಗೌರಿ ದಾಮೋದರ ಆಮ್ಲಸ್ಥ, ಬರೇ ಹುಳಿ ಹಾಕಿದ್ರೆ ಸಾಕ? ಮಸಾಲೆ ಪುಡಿ ಹಾಕ್ಬೇಕ? ಹುಳಿ ಪುಡಿಯೋ ಏನೋ ಪುಡಿ ಹಾಕ್ಬೇಕಾ? ಅಲ್ಲಿ ಯಾರು? ಸಂಕರ್ಷಣ ನಮಸ್ಕಾರ ಮಾಡಿ, ಸಂಕರ್ಷಣ ಸೇರಿದ ಶ್ರೀಧರನಿಗೆ, ದಾಮೋದರ ಸೇರಿದ, ಸಂಕರ್ಷಣ ಸೇರಿದ, ಬರೆಯುವುದು ಸಾಕ. ಜನಾರ್ದನ ಇಲ್ಲ ಕೆಲಸ ಆಗಲ್ಲ, ಜನಾರ್ದನ ಬೇಕೇ ಬೇಕು. ಜನಾರ್ದನ ಸೇರಿಸಿ ಆದ ಮೇಲೆ ಯಾರು? ವಡಭದ್ರಶಾಹಿ ಶೇಷಶಾಹಿ ಸ್ವಾಮಿ ಇದ್ದಾನೆ. ಯಾರು? ಪತ್ರಶಾಖಗಳಲ್ಲಿ
ಆದಮೇಲೆ ತರಕಾರಿಗಳಲ್ಲಿ ಆತನ ಸೇರಿಸಿ ಚೆನ್ನಾಗಿ ಕುದಿಯುತ್ತೆ ಅಲ್ವಾ. ಅದ್ಭುತವಾದ ಭಗವದ್ ರೂಪ ಬಂದಿದೆ, ಅದಕ್ಕೆ ಒಗ್ಗರಣೆ ಕೊಡಿ. ಒಗ್ಗರಣೆಯಲ್ಲಿ ಯಾವ ರೂಪ? ಗೋಪಾಲ ಕೃಷ್ಣ, ಗೋಪಾಲ ಕೃಷ್ಣ ಇಷ್ಟು ರೂಪ ಸೇರಿಸಿ ಅವನ್ನೇ ಚಿಂತನೆ ಮಾಡಿ ಇಳಿಸಿ ಇಂಥ ರೂಪ ಅಂತ ಕೃಷ್ಣಾರ್ಪಣೆ ಅನ್ಬೇಡಿ, ನಿಮ್ಮವರಂತಾರೆ. ರೂಪ ಸ್ಮರಣೆ ಮಾಡಿ, ರುಚಿ ನೋಡಿದ್ರೆ ಬೇರೆ ರೂಪ ಬರುತ್ತೆ. ರುಚಿ ನೋಡದಿದ್ರೆ ಬೇರೆ ರೂಪ, ರುಚಿ ನೋಡಿದ್ರೆ ಬೇರೆ ರೂಪ, ಅದು ಹೇಗ್ರಿ ಅಂತ ಹೇಳ್ತೀರಾ? ಹೌದು, ಜಗನ್ನಾಥದಾಸರ ಕಾಲಕ್ಕೆ ಒಂದು ಕಡೆ ಮನೆಗೆ ಅವರನ್ನ ಕರೆದಿದ್ರು ನರಸಿಂಹದೇವರ ಪೂಜಾ ಮಾಡಬೇಕು ಅಂತ. ಅವರ ಕಂಬದ ಮೇಲೆ ನರಸಿಂಹದೇವರಿದ್ದಾರಲ್ವಾ, ಆ ನರಸಿಂಹದೇವರ ಸದಾ ಅವರು ಅವರವರ ದೇವಪಟ್ಟಿಗೆ ತಗೊಂಡು ಹೋಗ್ತಾ ಇದ್ರು. ಸ್ವಾಮಿಗಳ ತರಣೆ ಅವರು ಎಲ್ಲರ ಮನೆ ಕರೀಬೇಕು. ಒಂದು ಕಡೆ ಹೋದರು, ಹೋದಾಗ ಯಾವ ವಿಷಯ ಹೇಳ್ತಾ ಇದ್ದೇನೆ? ನೆನಪಿದೆಯಾ? ಅಲ್ಲಿ ಪಾಯಸ ನೈವೇದ್ಯ ತಂದಿಟ್ರು. ದಾಸರ ಅಂದರಂತೆ, ಈ ಪಾಯಸ ತೆಗೆದಿಟ್ಬಿಡಿ, ಇದು ಬರಲ್ಲ ನೈವೇದ್ಯಕ್ಕೆ ಅಂದ್ರಂತೆ. ಯಾಕೆ ಅಂದ್ರಂತೆ? ಇದು ಯಾರೋ ಕುಡಿದು ಉಳಿದ ಹಾಲಿಂದ ಮಾಡಿದ ಪಾಯಸ ಅಲ್ಲ ದಾಸರ, ನಿಮ್ಗೆ ಗೊತ್ತಾಯಿತು. ಶುದ್ಧ ಹಾಲಲ್ಲಿ ರೂಪ ಬೇರೆ, ಕುಡಿದು ಉಳಿದ ಹಾಲಲ್ಲಿ ರೂಪ ಬೇರೆ, ಬದಲಾಗುತ್ತೆ. ನಮ್ ಕಾಣಿಸಲ್ಲ, ಅವ್ರಿಗೆ ಕಾಣಿಸ್ತು. ಆದ ಮೇಲೆ ಯಜಮಾನ ಕೇಳಿದ, ಎಲ್ಲರೂ ಹೀಗೆ ಯಾರೊಬ್ರು ಕುಡಿತಾರೆ ಅಂತ ರೂಮಲ್ಲಿ ಬಾಗಿಲಾಕಿ ಬೀಗ ಹಾಕಿಟ್ಟಿದ್ದ. ಅಡಿಗೆಯವರಿಗೆ ಮಾತ್ರ ಕೊಟ್ಟಿದ್ದ. ಡೌಟ್ ಬಂತು ಅವನಿಗೆ ಕೊಡುತ್ತೇನು ಅಂತ. ಅವನು ಕೇಳಿದ್ರೆ, ಇಲ್ಲ ಸ್ವಾಮಿ, ನಾನು ಶುದ್ಧವಾಗಿದ್ದೀನಿ ನಾನು. ಸರಿ, ಮತ್ತಾರು ಹೇಳ ಹೇಳು. ಬೆಳಿಗ್ಗಿನ ತುಂಬಾ ತಡ ಆಗ್ತಾ ಇದೆ ಅಂತ ನಿಮ್ಮ ಅಪ್ಪನೇ ಕೇಳಿದ್ದು. ಮುದುಕರು ಸ್ವಲ್ಪ ಹಾಲಿದ್ರೆ ಕೊಡ್ತೀಯ ಅಂದ್ರೆ ಕೊಟ್ಟೆ. ಎಲ್ಲ ನಡುಕ್ತಾ ಇದ್ದಾರೆ. ದಾಸರು ಪೂಜಾ ಕಾಲಕ್ಕೆ ಹೀಗಾಯ್ತಲ್ಲ, ಆಯ್ತು, ಊಟ ಮುಗೀತು. ಆದರೆ ದಾಸರಿಗೆ ದೊಡ್ಡವರು ಮನಸ್ಸನ್ನು ಅಂದುಕೊಂಡ್ರೆ ಇಡೀ ಮನಸ್ಸು ಮನೆಯೆಲ್ಲ ಧ್ವಂಸ ಆಗುತ್ತೆ. ಪವರ್ಫುಲ್ ಅವರು, ಅದಕ್ಕೆ ಅವರಪ್ಪನ ಕರ್ಕೊಂಡು ಒಂದು ಅಪ್ಪ ಹೀಗೆ ಮಾಡಿಬಿಟ್ಟಿವಲ್ಲಪ್ಪ, ದಾಸರ ಕಾಲಕ್ಕೆ ಬೇಡ. ದಾಸರು ಸೌಮ್ಯ ಮೂರ್ತಿಗಳು, ಕಾಲಿಗೆ ಬಿದ್ದವರು ನೋಡಿದ್ರು ವಯಸ್ಸಾಗಿದೆ ಅವರಿಗೆ. ಹೌದಾ, ಹಾಲು ತಗೊಂಡ್ರ? ಅವಾಗಂದ್ರಂತೆ, ಇಲ್ಲ ಸ್ವಾಮಿ, ನಾನು ಆ ಹಾಲು ಹಸಿವೆ ಆಗಿತ್ತು, ಅಡಿಗೆಯನ್ನು ಕೇಳಿದೆ. ಆದ್ರಿಂದ ಆ ಹಾಲು ಕುಡಿಯೋ ಕಾಲಕ್ಕೆ ಅದರೊಳಗೆ ದೇವರ ರೂಪ ಚಿಂತನೆ ಮಾಡಿ ಕೃಷ್ಣಾರ್ಪಣ ಅಂದು ಕೊಡದೆ, ಅದಕ್ಕೆ ಶಾಲು ಒದಿಸಿದ್ರಂತೆ ಅವರಿಗೆ. ಇದು ಸತ್ಯವಾದ ಕಥೆಯಲ್ಲಿ ಬರುತ್ತೆ. ಅಲ್ಲಿ ಹೇಳುತ್ತಾರೆ, ಆ ಶಾಲು ಹೊದಿಸಿ ದೇವರ ನೈವೇದ್ಯ ಮಾಡದೆ ಕೃಷ್ಣಾರ್ಪಣ ಅನ್ನದೆ ಹಾಗೆ ಕುಡಿದರೆ ಬೇರೆ ರೂಪ, ಕುಡಿದ ಹಾಲಲ್ಲಿ ಎಂಜಲು ಮಾಡಿದರೆ ಬರುವ ರೂಪ ಬೇರೆ, ನೈವೇದ್ಯ ಮಾಡಿ ಶೇಷ ಇರುತ್ತಲ್ಲ ಆ ರೂಪ ಬೇರೆ, ಅದು ದಾಸರೇ ದರ್ಶನ ಆಗಿತ್ತು, ಅದಕ್ಕೆ ಅವರು ಕರ್ಕೊಂಡು ಬನ್ನಿ ಅಂದರು. ಅಂದ್ರೆ ಈ ತರ ದೇವರ ಚಿಂತನೆ ಮಾಡಿ ಹಾಲು ಕುಡಿದವರು ಒಬ್ಬರು ಇದ್ದಾರೆ ಅಂತ ಅವ್ರು ಗೊತ್ತಾಯಿತು. ಅದಕ್ಕೆ ಅವರಿಗೆ ಸತ್ಕಾರ ಮಾಡಬೇಕು ಅಂತ ಕರೆದರು ಅವರು, ಅಂಥ ಜ್ಞಾನಿಗಳವರು. ಇನ್ನೊಮ್ಮೆ ಪೂಜೆ ಮಾಡೋ ಕಾಲಕ್ಕೆ ನೈವೇದ್ಯಕ್ಕೆ ಕೂತಿದ್ದಾರೆ ದಾಸರು. ಎಟ್ಟೊತ್ತಾಯಿತು, ಮುಸುಗು ತೆಗಿತಾ ಇಲ್ಲ. ಎಲ್ಲರೂ ಏನ್ ದಾಸರು ಇವತ್ತು ಪ್ಲೇಟ್ ಮಾಡ್ತಾರೆ, ಎಲ್ಲರೂ ಕಾದಿದ್ದಾರಲ್ಲ ಊಟಕ್ಕೆ. ಎರಡು ತಾಸು ಮೇಲೆ ಆಯ್ತು ಅವ್ರಿಗೆ. ಆದ್ಮೇಲೆ ಕೇಳಿದ್ರು, ಕೇಳಲಿಕ್ಕೆ ಮೊದಲು ಹೇಳ್ದವಪ್ಪ ಯಾರು ಅಡಿಗೆವ ಯಜಮಾನನಿಗೆ, ಎರಡೂ ಬಟ್ಟಲಲ್ಲೇ ಇತ್ತು, ಪುಡಿ ಉಪ್ಪು ಪುಡಿ ಸಕ್ಕರೆ. ನಾನು ಪಾಯಸಕ್ಕೆ ಪುಡಿ ಉಪ್ಪು ಹಾಕಿಬಿಟ್ಟೆ, ಇಡೀ ಉಪ್ಪು ಬಟ್ಟಲೆ ಬಗ್ಸಿದ್ದ, ಸಕ್ಕರೆ ಹಾಗೆ ಇದೆ. ಯಾಕೆ ಗೊತ್ತಾಯಿತು ಅಂದ್ರೆ, ಇವಾಗ ಬಡಿಸಲಿಕ್ಕೆ ಉಪ್ಪು ತೆಗಿಲಿಕ್ಕೆ ಹೋದ್ರೆ ಸಕ್ಕರೆ ಇತ್ತು, ಬೂರಾ ಸಕ್ಕರೆ ಅಂದ್ರು. ಏನ್ ಮಾಡಬೇಕು? ಆದ್ರೆ ಏನ್ ಮಾಡ್ಲಿಕ್ಕಿಲ್ಲ, ನೈವೇದ್ಯ ಆಗೋಗ್ಬಿಟ್ಟಿದೆ. ಬಡಿಸಿದ್ರೆ ಎರಡನೇ ಪಂಕ್ತಿಗೆ ಪಾಯಸ ಇಲ್ಲ, ಅಷ್ಟು ಸಿಹಿ, ಬಹಳ ಚೆನ್ನಾಗಿದೆ ಅಂತೆ. ಅವಾಗ ಕೇಳಿದ್ರು ದಾಸರನ್ನ, ಸ್ವಾಮಿ ಏನಿವತ್ತು ನೈವೇದ್ಯ ತರ ಆಯಿತು ಅಂದ್ರೆ, ಇಲ್ಲ ಪಾಯಸದಲ್ಲಿ ಜನಾರ್ದನ ಕಾಣಿಸ್ತಾ ಇದ್ದಾನೆ. ಅದಕ್ಕೆ ಜನಾರ್ದನ ಬೇಡ, ಸಕ್ಕರೆ ಒಳಗೆ ರೂಪ.
ಸಕ್ಕರಡ ಯಾರಿರ್ತಾರೆ? ವಾಸುದೇವ. ಜನಾರ್ದನನ್ನ ವಾಸುದೇವನ ಮಾಡಿದ್ರು ಅವರು ಜಪ ಮಾಡಿ. ಅವರ ರೀತಿಯೇ ಬೇರೆ, ನಮ್ಮ ರೀತಿ ಬೇರೆ. ಅಲ್ಲಿ ಒಂದು ಪದಾರ್ಥ ಇರುತ್ತೆ, ಆ ಪದಾರ್ಥ ಅದರೊಳಗೆ ಭಗವದ್ ರೂಪ ಇರುತ್ತೆ, ವ್ಯೂಹ ರೂಪ ಅಂತ ಕರೀತಾರೆ. ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ಆ ರೂಪ ಒತ್ತನ ನಿಂತಿದ್ರೆ ಅದೊಂದು ಪದಾರ್ಥ, ಆ ರೂಪ ಬದಲಾದರೆ ಬೇರೆ ಪದಾರ್ಥ. ರಾಯರು ತೋರಿದ್ರದನ್ನ ಮಾಂಸ ತಂದಿಟ್ರೆ ಪ್ರೋಕ್ಷಣೆ ಮಾಡಿದ್ರೆ ಹಣ್ಣು ಹೂವಾಯಿತು ಅಲ್ವಾ? ಹೇಗ್ರಿ ಆಯಿತು? ನಾವು ಹಾಕೊಳ್ಳೋ ಕಡ ನೀರು ಆಗತ್ತೇನು? ಅವಾಗಂದ್ರು ಒಳಗೆ ಭಗವಂತನ ಪ್ರಾರ್ಥನೆ ಮಾಡಿದ್ದು, ಮಾಂಸದೊಳಗಿರುವ ದೇವ ತನ್ನ ರೂಪ ಬದಲಾಯಿಸಿದ, ಸಿಸ್ಟಮ್ ಬದಲಾಯಿಸಿದ, ವ್ಯೂಹವನ್ನ ಆತ ಬದಲಾಯಿಸಿದ ಕೂಡಲೇ ಮಾಂಸವೇ ಹಣ್ಣಾಯಿತು. ಆತ ರೂಪ ಬದಲಾಯಿಸಿದರೆ ಹಣ್ಣು ಮಾಂಸವಾಗುತ್ತೆ. ಹಾಗೆ ಉಪ್ಪಿನಲ್ಲಿರುವ ಭಗವದ್ ರೂಪ ಬದಲಾಯಿತು, ಸಕ್ಕರೆ ಆಯಿತದು. ಇಷ್ಟಿದೆ ಸಿಸ್ಟಮ್. ಅದಕ್ಕೆ ಅಂಥವರಿಗಾಗಿ ಗೀತೆ ಬಂದದ್ದು. ಸದಾ ಅವರು ಆ ಥರ ಇರ್ತಾರೆ, ನಮಗೆ ಗೀತೆ ಅರ್ಥ ಆಗಲ್ಲ. ಕನ್ನಡದಲ್ಲಿ ಹೇಳ್ತಾರೆ, ನಮಗದು ಏರಲ್ಲ. ಯಾಕೆ? ಸಂಸ್ಕೃತ ಅರ್ಥ ಆಗಲ್ಲ, ಅದರ ಮೇಲೆ ವ್ಯಾಮೋಹ. ಕನ್ನಡದಲ್ಲಿ ಹೇಳಿದರೆ ಅದರ ಮೇಲೆ ಗೌರವ ಇಲ್ಲ. ತೆಗೆದು ನೋಡಿ, ಇಡೀ ಗೀತಾ ಏನು ಅಧ್ಯಾಯಗಳಾಗಿವೆ, ಪ್ರತಿಯೊಂದು ಹರಿಕಥಾನುಸಾರ ತುಂಬಿವೆ. ಅಂಥ ಅನುಷ್ಠಾನಕ್ಕಿಂತ ಗ್ರಂಥ ದೊಡ್ಡವರು ಮಾಡಿದ್ದು. ಮುಂದೆ ಹೇಳುತ್ತಾ ಇದ್ದಾರೆ, ಎಲ್ಲಿಗೆ ಬಂದಿದ್ದೀನ? ಕರ್ಮಗಳನ್ನು ಮಾಡುವಾಗ ನನ್ನಲ್ಲಿ ಮನಸ್ಸಿಡು, ಅಲ್ಲಿ ಬಂದಿತ್ತು. ಸರಿ, ಮುಂದೆ ಹೇಳುತ್ತಾ ಇದ್ದಾರೆ, ಅಭ್ಯಾಸೇಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋಭವ ಮದರ್ಥಮಿ ಕರ್ಮಾಣಿ ಕೊರುವನ್ ಸಿದ್ಧಿಂ ಅವಾಕ್ಷಸಿ. ನನ್ನ ಕುರುತಾಗಿ ಆ ಕರ್ಮಗಳನ್ನು ನನ್ನ ಪ್ರೀತಿಗಾಗಿ ಮಾಡ್ತಾ ಮಾಡ್ತಾ ಬಂದರೂ ನಿನಗೆ ಸಿದ್ಧಿಯಾಗುತ್ತೆ. ಅಥ ಏತದಪಿ ಅಶಕ್ತೋಸಿ ಕರ್ತುಂ ಮದ್ಯೋಗಮಶ್ರಿತ ಸರ್ವಕರ್ಮ ಪರತ್ಯಾಗಂ ತದಕ್ಕುರು ಯದಾತ್ಮವಾನ್. ಒಂದು ವೇಳೆ ಕರ್ಮ ಮಾಡುವಾಗ ಅಲ್ಲಿ ನನ್ನನ್ನ ಸ್ಮರಣೆ ಮಾಡಲಿಕ್ಕೆ ನಿಂಗೆ ಆಗ್ತಿಲ್ವಾ? ಸ್ಟೆಪ್ ಡೌನ್ 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 ಬರ್ತಾ ಇದ್ದಾನೆ ಕೃಷ್ಣ, ನಮ್ಮವರೆಗೂ ಬರ್ತಾ ಇದ್ದಾನೆ. ಒಂದು ವೇಳೆ ಬರ್ತಾ ಇಲ್ವಾ, ಕರ್ಮ ಮಾಡು. ನನ್ನ ಪ್ರೀತ್ಯರ್ಥವಾಗಿ ಕರ್ಮ ಫಲತ್ಯಾಗ ಮಾಡು. ಯಾವ ಕರ್ಮ ಅಂದರೆ ಫಲವನ್ನ ಬೇಡದೆ ನೀನು ಪ್ರೀತನಾದರೆ ಸಾಕು ಅಂತ ಕರ್ಮ ಮಾಡು. ಶ್ರೇಯೋಹಿ ಜ್ಞಾನಂ ಅಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗ ಶಾಂತಿ ಅನಂತರಂ. ಮುಂದೆ ಹೇಳ್ತಾ ಇದ್ದಾರೆ ವಿಶೇಷವಾದ್ದು, ಶ್ರೇಯೋಹಿ ಜ್ಞಾನಂ ಅಭ್ಯಾಸಾತ್ ಅಂದ್ರೆ ಅಜ್ಞಾನಪೂರ್ವಕವಾದ ಅಭ್ಯಾಸಕ್ಕಿಂತ ಜ್ಞಾನ ಶ್ರೇಷ್ಠ. ತಸ್ಮಾತ್ ಧ್ಯಾನಾತ್ ಜ್ಞಾನಪೂರ್ವಕಂ ಸಕಾಮ ಧ್ಯಾನಾತ್ ಅಂದರು. ತಸ್ಮಾತ್ ಅಂದ್ರೆ ಏನು? ಸಕಾಮ ಕಾಮದಿಂದ ಕೂಡಿಕೊಂಡ ಧ್ಯಾನಕ್ಕಿಂತ ವಿಶೇಷವಾಗಿ ಧ್ಯಾನಂ ವಿಶಿಷ್ಯತೆ ಧ್ಯಾನದಿಂದ ಕರ್ಮ ಫಲತ್ಯಾಗ ಕರ್ಮ ಫಲತ್ಯಾಗ ಅದು ಅಂದ್ರೆ ವಿಶೇಷ ಸಕಾಮ ಧ್ಯಾನಕ್ಕಿಂತ ಏನೇನಾಗ್ತದೆ ಗೊತ್ತಾ? ಅಜ್ಞಾನಪೂರ್ವಕವಾಗಿ ವಿಶೇಷವಾಗಿ ಅಭ್ಯಾಸ ಮಾಡುವುದಕ್ಕಿಂತ ಜ್ಞಾನ ಶ್ರೇಷ್ಠ. ಜ್ಞಾನ ಬಂದಿದೆ, ಜ್ಞಾನ ಬಂದಿದೆ, ಅದರಿಂದ ಧ್ಯಾನ ಮಾಡ್ತಿದ್ದಾರೆ. ಆದರೆ ಕಾಮನೆಗಳು ಕೂತಿವೆ. ಕಾಮನೆಗಳಿಂದ ಕೂಡಿಕೊಂಡು ಧ್ಯಾನ ಮಾಡಿದರೆ ಅದಕ್ಕಿಂತ ಸಕಾಮ ಧ್ಯಾನ ಅದು ಕರ್ಮಫಲ ತ್ಯಾಗ ಒಳ್ಳೆಯದು. ಸಕಾಮ ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಒಳ್ಳೆಯದು. ಆ ತ್ಯಾಗದಿಂದ ಏನಾಗುತ್ತೆ? ಶಾಂತಿ ಅನಂತರಂ ಹೇಳ್ತಾರೆ. ಫಲತ್ಯಾಗಾತ್ ಕರ್ಮ ಫಲತ್ಯಾಗೋಪಲಕ್ಷಿತ ನಿಷ್ಕಾಮ ಧ್ಯಾನಾತ್, ನಿಷ್ಕಾಮ ಧ್ಯಾನ ಮಾಡಿದರೆ
ನಿಷ್ಕಾಮ ಧ್ಯಾನ ಮಾಡಿದರೆ ಅಪರೋಕ್ಷ ಜ್ಞಾನ ಬಂದೇ ಬರುತ್ತೆ, ಅನಂತರ ಮೋಕ್ಷ ಬಂದೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣಯೇವ ಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಸುಕ್ಷಮೀ. ಸರ್ವಭೂತಾನಾಂ ಅದ್ವೇಷ್ಟ, ಯಾವ ಜೀವರಾಶಿಗಳನ್ನು ದ್ವೇಷ ಮಾಡಬಾರದು, ಇದು ನಿಯಮ. ಯಾರೋ ಕೇಳಿದ್ರು ಯಾರನ್ನು, ಹರಿಕಥಾಮೃತ ಸಾರ ಉಪದೇಶ ಕೊಡ್ರಿ, ಏ ಅದು ಕೆಲಸ ಮಾಡಬೇಕಾದ್ರೆ ಪಥ್ಯ ಇರಬೇಕು. ನಾನ್ ಪಥ್ಯ ಇರಬೇಕಾ? ಹೌದು, ಔಷಧ ಕೆಲಸ ಮಾಡಬೇಕಾದ್ರೆ ಪಥ್ಯ ಇರಬೇಕು. ಏನ್ ಪಥ್ಯ ಇರಬೇಕು ಅಂದ್ರೆ, ನಿನ್ನ ನಿನಗೆ ಯಾರು ತೊಂದರೆ ಕೊಡ್ತಾರೋ ಅವರಿಗೆ ಕೆಟ್ಟದಾದರೆ ಒಳ್ಳೇದಾಯಿತು ಅಂತ ಅಂದ್ಕೋಬಾರದು, ಅವರಿಗೆ ಕೆಟ್ಟದಾಗ್ಲಿ ಅಂತ ಅಂದ್ಕೋಬಾರದು. ನಿನಗೆ ಕೆಟ್ಟದು ಮಾಡಿದವರಿಗೆ ಕೆಟ್ಟದ್ದನ್ನು ಬಯಸಲೇಬಾರದು, ಹಾಗಾದರೆ ನಿನಗೆ ಹರಿಕಥಾಮೃತಸಾರ ಕೆಲಸ ಮಾಡುತ್ತೆ ಅಂದರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಅದ್ವೇಷ್ಟ ಸರ್ವಭೂತಾನ, ಯಾವ ಜೀವರಾಶಿಯ ಮೇಲೂ ದ್ವೇಷ ಮಾಡಬಾರದಂತೆ. ಏನೋ ಎಡವಟ್ಟಾಯ್ತಲ್ವ? ಏನು ಮಿಥ್ಯಾವಾದದಲ್ಲಿ ಪ್ರದ್ವೇಷ ನಿತ್ಯದಲ್ಲಿ, ಮಿಥ್ಯಾವಾದಿಯಲ್ಲಿ ವಾದದಲ್ಲಿ ಅದು ದ್ವೇಷನೇ ಇರಬಾರ್ದಂದ್ರು ಮತ್ತೆ ದ್ವೇಷ ಅಲ್ಲ, ಸಜ್ಜನರಲ್ಲಿ ಹರಿಭಕ್ತರಲ್ಲಿ ದ್ವೇಷ ಇರಬಾರದು. ನಂತರ ಅಲ್ಲಿ ಅದ್ವೇಷ್ಟ ಸರ್ವಭೂತಾನ ಅಂತ ಹೇಳಿದ್ರು. ನೀವು ಸುಮ್ಮನೆ ನೀವು ನಿಮ್ದು ಹೇಳ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೀರಿ, ಯಾವ ಜೀವರಾಶಿಯ ಮೇಲೆ ಇರಬಾರ್ದು ಅಷ್ಟೇ ಹೊರತು ಹರಿಭಕ್ತರು ಹಾಗೆ ಹೀಗೆ ಗ್ರೇಡೇಷನ್ ಇಲ್ಲ. ಯಾಕಂದ್ರೆ ಸರ್ವಭೂತಾನ ಅಂದ್ರೆ ಎಲ್ಲರೂ ಅಂತ ಅರ್ಥ ಅಲ್ಲ, ಸರ್ವಾದ ಭಗವಂತ ಅವನ ಪಾದ ಹಿಡಿದ ಭೂತರು ಅಂದ್ರೆ ಜೀವರಾಶಿಗಳು ಭಗವದ್ ಭಕ್ತರು ಅಂತ ಅರ್ಥ. ಆದ್ರು ಮೈತ್ರ ಕರುಣ ಏವಚ, ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಕ್ಲೇಶಸ್ಥಾನ ನಿರೂಪ್ಯ ತಥೋ ರಕ್ಷಿತ ಮೈತ್ರ ಹೇಳ್ತಾರೆ. ಮಿತ್ರ ಅಂದ್ರೆ ಯಾರು? ಮಿತ್ರನ ಲಕ್ಷಣ ಮೈತ್ರ. ನಮಗೆ ಯಾವುದು ತೊಂದರೆ ಆಗುತ್ತೋ ಆ ತೊಂದರೆಯನ್ನು ನಮಗೆ ತೋರಿ ನಮ್ಮನ್ನು ರಕ್ಷಣೆ ಮಾಡುವವರನ್ನ ಮಿತ್ರರು ಅಂತ ಕರೀತಾರೆ. ನಾವು ಮಿತ್ರ ಆಗಿರ್ಬೇಕಂತೆ, ಅಂದರೆ ನಮ್ಮ ಸುತ್ತು ಇದ್ದವರು ಯಾರಾದರೂ ಇದ್ರೆ, ಯಾರಾದರೂ ಅಂದ್ರೆ ಸ್ವಾಮಿಗಳಿದ್ದಾರೆ, ಸ್ವಾಮಿಗಳಿಗೆ ಹೋಗಿರಿ ಪಾಪ, ನೀವು ಹೋದ್ರಿ ನೋಡಿ ಹೀಗೆ ಕೆಟ್ಟದಾಗುತ್ತೆ ನಿಮಗೆ ಅಂತ ಉಪದೇಶ ಮಾಡಲಿಕ್ಕೆ ಹೋಗ್ಬೇಡಿ, ಅವರಿಗೆಲ್ಲ ಗೊತ್ತಿರುತ್ತೆ ಯಾರಿಗೆ ನಮಗಿಂತ ಚಿಕ್ಕವರಿಗೆ ಅಂತ ಅರ್ಥ. ಹಾಗೆ ಉಪದೇಶ ಅಪಾರ್ಥ ಮಾಡ್ಕೊಂಡ್ಬಿಡ್ತೀವಿ ನಾವು ಅಲ್ವಾ? ಏ ಸ್ವಾಮಿ ನಾವು ಆಚಾರ ಹೇಳಿದ್ದಾರೆ ಸ್ವಲ್ಪ ನನ್ನ ಮಿತ್ರನಾಗಬೇಕಂತೆ, ನಿಮ್ ಮಿತ್ರನಾಗ್ಲ ಅಂದ್ರೆ ಕೂಡಲೇ ಮೊದಲಾದಾಟ ಮಾಡಿಬಿಡ್ತಾರೆ ಅಲ್ವಾ? ಯಾಕೆ ದೊಡ್ಡವರಿಗೆ ಉಪದೇಶ ಕೊಡಲಿಕ್ಕೆ ಹೋಗಬಾರದು, ದೊಡ್ಡವರಿಗೆ ಉಪದೇಶ ಇಲ್ಲ. ಯಾರಿಗೆ? ಸ್ವಾಮಿಗಳಿಗೆ ಅಲ್ಲ, ನಿಮ್ಮ ಮನೆಯಲ್ಲೂ, ನಿಮ್ಮ ಮನೆಯಲ್ಲೂ ನಿಮಗಿಂತ ವಯಸ್ಸಲ್ಲಿ ದೊಡ್ಡವರಾದವರಿಗೆ ಉಪದೇಶ ಕೊಡ್ಲಿಕ್ಕೆ ಹೋಗಬೇಡಿ. ಉಪದೇಶ ಕೊಡ್ಲಿಕ್ಕೆ ಹೊರಟ್ರ ನಿಮ್ಮಲ್ಲಿ ದೇವರು ತಿರೋಮುಖನಾಗ್ತಾನೆ, ನಿಮಗೆ ಯಾವ ಉಪದೇಶ ಕೆಲಸ ಮಾಡದಂತೆ ಮಾಡುತ್ತಾನೆ. ಆದ್ದರಿಂದ ನಿಮಗಿಂತ ದೊಡ್ಡವರಿಗೆ ಹೇಳಬೇಕಾದರೆ ಒಳಗೆ ನಿಮ್ಮ ಬಿಂಬಮೂರ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಇವರಿಗೆ ತಿಳಿಸಯ್ಯ ಅಂದರೆ ಯಾರೊಬ್ಬರ ಮೂಲಕ ತಿಳಿಸ್ತಾನಟ್ಟೆ ಹೊರತು ಏ ರೀ ಕೇಳ್ಕೊಂಡಿದ್ದೋ ಇದು ಬೇಡ. ಅದು ಹೆಂಗಸರಿಗಾಗಲಿ ಗಂಡಸರಿಗಾಗಲಿ ನಮಗಿಂತ ದೊಡ್ಡವರಿಗೆ ಧಾರ್ಮ್ಯದಿಂದ ಉಪದೇಶಗಳು ಬೇಡ. ಅವರು ಸುಮ್ಮನೆ ಇರಬಹುದು ಕೇಳಿದವರು ಇರಲಿ ಬಿಡು ಅಂತ. ಒಳಗಿದ್ದವನು ಸುಮ್ಮನೆ ಇರಲ್ಲ, ಒಳಗಿದ್ದವನು ಸುಮ್ಮನೆ ಇರಲ್ಲ. ನಾವು ಹೆದರಬೇಕಾಗಿದ್ದು ವ್ಯಕ್ತಿಗಳಿಗಲ್ಲ, ಒಳಗಿರುವ ಶಕ್ತಿಗೆ. ಆ ವ್ಯಕ್ತಿಗಳು ಸುಮ್ಮನೆ ಇರಬಹುದು, ಸ್ವಾಮಿ ಸುಮ್ಮನೆ ಇರಲ್ಲ. ಆದ ಕಾರಣ ದೊಡ್ಡವರಿಗೆ ಉಪದೇಶವಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಮಿತ್ರ ಅಂದ್ರೆ ಯಾರು? ನಮಗೆ ಒಳ್ಳೆದನ್ನ ಹೇಳಿ ಕೆಟ್ಟದ್ದನ್ನ ತೋರಿ, ನಾವೇನು ಕೆಟ್ಟದ್ದ ಆಗ್ತಾ ಇರುತ್ತೆ ಅದನ್ನ ತೋರಿ ಅದರಿಂದ ನಮ್ಮನ್ನ ರಕ್ಷಣೆ ಮಾಡುವವ ಮಿತ್ರ. ಕರುಣ ಕೃಪಾವಂತರಾಗಿರಬೇಕಂತೆ. ನಿರ್ಮಮ ಅಂದ್ರು ಮಮಕಾರ ಇರಬಾರದಂತೆ,
ಮಮ ಇದಮಿತಿ ಸ್ವಾತಂತ್ರ್ಯ ಬುದ್ಧಿಹೀನ, ಇದು ನಂದು ಅಂದ್ರೆ ಏನು, ಇದು ನನ್ನ ಅಧೀನ ಅಂದ್ರೆ ಏನು, ನಾನು ಸ್ವತಂತ್ರ ಅಂದ್ರೆ ಏನು, ನಾನೇ ದೇವರು, ಎಲ್ಲಿಗೆ ಹೋಯಿತು ಅದಕ್ಕೆ ಮಮ ಅಂದ್ರೆ ನಾನೇ ದೇವರು, ಹೊರಗೆ ಹೋಗ್ಬಿಡುತ್ತೆ. ಅದಕ್ಕೆ ಸ್ವಾತಂತ್ರ್ಯ ಬುದ್ಧಿ ಇರಬಾರದು. ನಿರಹಂಕಾರ ಅಂದ್ರೆ ವಿಶೇಷವಾಗಿ ಹೇಳ, ನಿರಹಂಕಾರ ಅಂದ್ರೆ ಅವಿದ್ಯಮಾನ ಅನಾತ್ಮ ಗುಣಾಭಿಮಾನ ಮೋಹಹೀನ ಅಂದ್ರು. ವಿಶೇಷವಾಗಿ ಮೋಹವಿಲ್ಲದವ ಅಹ ನಿರಹಂಕಾರ ಅಂದ್ರೆ ಏನು, ಅಭಿಮಾನ ಅಭಿಮಾನವೇ ಮೋಹ, ಆ ಅಭಿಮಾನವೆಂಬ ಮೋಹ ಇಲ್ಲದವ, ಅಹಂಕಾರ ಇಲ್ಲದವ. ಏನ್ ಅಭಿಮಾನ ಅಂದ್ರೆ ಅವಿದ್ಯಮಾನ ಆತ್ಮಗುಣಾಭಿಮಾನ, ನಮ್ಮಲ್ಲಿ ಇಲ್ಲದ ಗುಣ ಇದೆ ಅಂತ ತಿಳಿಯೋದೆ, ನಮ್ಮಲ್ಲಿ ಇಲ್ಲದ ಗುಣವನ್ನ ತಿಳಿಯೋದೆ ಅಹಂಕಾರ. ಸಮದುಃಖ ಸುಖ ಕ್ಷಮೀ ಅಂದರೆ ಸುಖ ದುಃಖ ಎರಡೂ ಕೂಡ ಸಮಾನ ಅಂದ್ರು. ಯಾಕೆ ಅಂದ್ರೆ ಎರಡೂ ಭಗವಂತನನ್ನ ಮರುಸುತ್ತಾದ್ದರಿಂದ ಸುಖವನ್ನ ದುಃಖವನ್ನ ಒಂದೇ ರೀತಿಯಾಗಿ ನೋಡತಕ್ಕಂಥವನಾಗಬೇಕು. ನಂತರ ಕ್ಷಮೀ ಅಂದ್ರು, ಕ್ಷಮೀ ಅಂದ್ರೆ ಸಹಿಷ್ಣು. ನಿನ್ನೆ ನೋಡಿದವಲ್ಲ ಕ್ಷಮಾಗುಣದ್ದು, ಕ್ಷಮಾಗುಣ ಅಂದ್ರೆ ಎಲ್ಲವನ್ನ ಸಹಿಸುವಂತಹ ಗುಣ ಅವನಿಗಿರಬೇಕು. ನಂತರ ಸಂತುಷ್ಟ ಅಲಂ ಬುದ್ಧಿವಾನ್, ದೇವರು ಎಷ್ಟು ಕೊಟ್ಟಿದ್ರೆ ಅಷ್ಟು, ಎಷ್ಟು ಕೊಟ್ಟಿದ್ರೆ ಅಷ್ಟು ಅದರಲ್ಲಿ ತೃಪ್ತನಾಗಿದ್ದಾನೆ. ಯೋಗಿ, ಯೋಗಿ ಅಂದ್ರೆ ಯಾರು, ಕರ್ಮ ಧ್ಯಾನ ರೂಪ ಜ್ಞಾನೋಪಾಯವಾನ್, ಕರ್ಮವನ್ನ ಮಾಡುತ್ತಾನೆ, ಸಂಕಲ್ಪ ಭಗವಂತನ ಪ್ರೀತಿಗಾಗಿ ಮಾಡುತ್ತಾನೆ, ಆ ಕರ್ಮದೊಳಗೆ ಭಗವಂತನ ನೋಡುತ್ತಾನೆ, ಕರ್ಮ ಭಗವಂತನ ವಿಶೇಷವಾದ ಅನ್ನವೆಂದರ್ಪಣೆ ಮಾಡುತ್ತಾನೆ, ಜ್ಞಾನದಿಂದ ವಿಶೇಷವಾಗಿ ಧ್ಯಾನ ಮಾಡುತ್ತಾನೆ, ಧ್ಯಾನದಿಂದ ಭಗವಂತನ ಪ್ರೀತಿಗೊಳಿಸ್ತಾನೆ. ದೇವರ ಧ್ಯಾನ ಮಾಡೋದೇ ದೇವರಿಗೆ ಅನ್ನ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಸಂತುಷ್ಟ ಸತತಂ ಯೋಗಿ, ಯಾವಾಗಲೂ ಕರ್ಮ ಧ್ಯಾನ ಈ ಎರಡರಲ್ಲೇ ಆಸಕ್ತರಾಗಿರ್ತಾರಂತೆ. ಯಥಾತ್ಮ, ಯಥಾತ್ಮ ಅಂದರೆ ವಿಷಯೇಭ್ಯ ಉಪಸಂಹೃತ ಚಿತ್ತ, ಎಲ್ಲಾ ಪದಾರ್ಥಗಳಿಂದ ಮನಸ್ಸನ್ನ ತೆಗೆದು 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 ದೇವರಲ್ಲಿ ಇಡಲಿಕ್ಕೆ ಸತತ ಪ್ರಯತ್ನ ಮಾಡಿದವ. ಮೈಯ ದೃಢ ನಿಶ್ಚಯ ಅಂದ್ರೆ ಏನು, ಅಪ್ರಾಮಾಣ್ಯ ಶಂಕಾಶೂನ್ಯ ತತ್ವ ನಿಶ್ಚಯವ ಅಂದ್ರೆ ಎಂದೂ ಕೂಡ ದೇವರ ವಿಷಯದಲ್ಲಿ ಶಂಕೆಯೇ ಇಲ್ಲದೆ ನಿಶ್ಚಯ ಜ್ಞಾನ ಇರುವಂಥವ, ತತ್ವಜ್ಞಾನ ನಿಶ್ಚಯ ಇರುವಂಥವ. ಅದನ್ನೇ ದಾಸರಂದರು, ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ, ಅಚ್ಯುತಾಂಗ್ರಿ ನಿಷ್ಠರ ಎದುರುಚ್ಛಾಲಾಭ ತುಷ್ಟರ ನಿಶ್ಚಯ ಜ್ಞಾನವಂತರ ಅಚ್ಚ ಭಾಗವತರ. ಅಚ್ಚ ಭಾಗವತರ ಲಕ್ಷಣ ನಿಶ್ಚಯ ಜ್ಞಾನ ಹೊಂದಿರೋದು. ಅದನ್ನು ಹೇಳ್ತಾ ಇದ್ದಾರೆ, ದೃಢ ನಿಶ್ಚಯ ಮೈಯರ್ಪಿತ ಮನೋಬುದ್ಧಿ, ಮನಸ್ಸು ಬುದ್ಧಿ ಎರಡೂ ನನ್ನಲ್ಲೇ ಇಟ್ಟಿರ್ತಾನೆ. ಸಮೇ ಭಕ್ತ ಸಮೇ ಪ್ರಿಯ, ಅವನೇ ನನ್ನ ಭಕ್ತನಾಗಿರ್ತಾನಲ್ವ, ಆದ್ದರಿಂದ ಅವನು ನನಗೆ ಅತ್ಯಂತ ಪ್ರಿಯನಾಗಿದ್ದಾನೆ ಅಂತ ಕೃಷ್ಣ ಚೆನ್ನಾಗಿ ತಿಳಿಸಿಕೊಟ್ಟ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಯಸ್ಮಾತ್ ನೋದ್ಬುಜತೆ ಲೋಕ, ಲೋಕಾನ್ ನೋದ್ಬುಜತೆ ತಯ ಹರ್ಷ ಮರ್ಷ ಭಯೋದ್ವೇಗೈ ಮುಕ್ತೋ ಯಸ್ಸತ ಮೇ ಪ್ರಿಯ. ಹೇಳ್ತಾರೆ, ಯಾರಿಂದ ಲೋಕಕ್ಕೆ ಭಯವಿರಲ್ಲವೋ, ಅರ್ಥ ಆಗ್ತಾ ಇದೆಯಾ, ಆಗಿಲ್ಲ, ನಿಮಗೆ ಲೋಕದಿಂದ ಭಯವೋ ಲೋಕಕ್ಕೆ ನಿಮ್ಮಿಂದ ಭಯವೋ ಅಂತ, ಲೋಕಕ್ಕೆ ನಿಮ್ಮಿಂದ ಭಯವೋ ನಿಮಗೆ ಲೋಕದಿಂದ ಭಯವೋ ಎರಡೂ ಇರಬಾರದು. ನಿಮ್ಮಿಂದ ಲೋಕಕ್ಕೆ ಭಯ ಇರಬಾರದು, ಅಲ್ಲಿ ಲೋಕಕ್ಕೆ ನಾವೇನ್ ಭಯ ಪಡಿಸ್ತೀವ್ರಿ,
ಹೇಗೆ ಇಡೀ ಲೋಕವನ್ನ ಭಯಪಡಿಸೋದು ಹೇಗೆ? ಈಸಿ ಹೇಳಿ. ಬೇಕಾ? ಹರ ನಮ ಪಾರ್ವತಿ ಪದಯೇ, ಹರ ನಮ ಪಾರ್ವತಿ ಪದಯೇ. ಸರಿಯಪ್ಪ, ಪ್ರಯತ್ನ ಮಾಡಿ ಹೇಳಿ. ಲೋಕವನ್ನ ಭಯಪಡಿಸೋದು ಹೇಗೆ? ಸುಲಭವಾಗಿ ಬಾಂಬ್ ಹಾಕಿ ಉಗ್ರವಾದಿಗಳು ತತ್ವವನ್ನ ತಿಳಿಸದೆ ತಪ್ಪಾಗಿ ತಿಳಿಸೋದೆ ಲೋಕಕ್ಕೆ ಭಯ. ಈ ಬಾಂಬ್ ಹಾಕಿದ್ರು ಸತ್ತೋಗ್ತಾನಷ್ಟೇ, ಅಂಥ ನಾಶ ಆಗಿಲ್ಲ ಅವನಿಗೆ, ಅಂಥ ಏಟಾಗಿಲ್ಲ. ಆದರೆ ತಿಳಿಯಬೇಕಾದನ್ನು ತಪ್ಪಾಗಿ ತಿಳಿಸಿದರೆ, ಇಡೀ ಜೀವನ ತಪ್ಪಾಗಿ ತಿಳ್ಕೊಂಡೇ ಇದ್ರೆ ಅದಕ್ಕಿಂತ ನಾಶ ಇದೆಯಾ? ಅದಕ್ಕೆ ಜ್ಞಾನವನ್ನ ಕದಡುವ ವ್ಯಕ್ತಿ ಆಗಬಾರದು. ಎಲ್ಲರಿಗಿರುವ ತಿಳುವಳಿಕೆಯನ್ನ ನಾಶ ಮಾಡುವವರಾಗಬಾರದು. ಹಾಗಾದ್ರೆ ಜ್ಞಾನ ನಾಶ ಯಾವ್ಯಾವ ರೀತಿ ಮಾಡಬಹುದು? ತಪ್ಪಾಗಿ ತಿಳ್ಕೊಂಡ್ರೂ ನಾಶ ಮಾಡಬಹುದು ಹೇಳೋ ಕಾಲಕ್ಕೆ. ಹೌದ್ ತಾನೆ? ಪುಸ್ತಕಗಳನ್ನ ಖುಷಿ ಬಂದಂತೆ ತಿದ್ದಿ ಸರಿ ಮಾಡಿದರೂ ಲೋಕಕ್ಕೆ ನಾಶ ಮಾಡಿದ ಫಲ. ಏನು ಹಾಡಿದೆ? ಬಂದೆಯ ವೆಂಕಟರಮಣ ಅಂತ ದೇವರ ದಾಸರ ಹೇಳಿದ್ರು. ಇವರು ಹೋದಿಯ ವೆಂಕಟರಮಣ ಅಂತ ಹೇಳಿದ್ರು. ಕೆಲವರು ಇರ್ತಾರೆ, ಹಾಡು ಏನು ಎಡಗೈ ಸಂಡಿಗೆ ತರ, ಈ ಸೆಂಟೆನ್ಸ್ ಅದಕ್ಕೆ, ಆ ಸೆಂಟೆನ್ಸ್ ಇದಕ್ಕೆ ಎಲ್ಲ ಹಾಕಿ ಚೇಂಜ್ ಮಾಡಿಬಿಡ್ತಾ ಇರ್ತಾರೆ. ಅಂಕಿತಗಳೇ ಚೇಂಜ್ ಆಗಿಬಿಡ್ತಾ ಇರುತ್ತೆ ಹಾಡಿಗೆ. ವೆಂಕಟ ವಿಟ್ಲ ಅಂತ ಬಂದಿರುತ್ತೆ ಅಂಕಿತ, ಪ್ರಸನ್ನ ವೆಂಕಟ ಕೃಷ್ಣ ಅಂತ ಆಗಿಬಿಟ್ಟಿದ್ದಾರೆ ಇರ್ತದೆ. ಅವರೇ ಆಶ್ಚರ್ಯ ಪಡ್ತಾರೆ, ನಾನೆಲ್ಲಿ ಬರ್ದೆ ಅಂತ ಅಲ್ವಾ? ಹೌದಿದ್ದಾರೆ. ಹಾಡುಗಳನ್ನ ಎಂದೂ ಕೂಡ ಖುಷಿ ಬಂದಂತೆ, ಪಂಕ್ತಿಗಳನ್ನ ನಮ್ಮ ಖುಷಿ ಬಂದಂತೆ ಶಬ್ದಗಳನ್ನ ಹಾಕಿದರೆ ಆಯಾ ವರ್ಣಾಭಿಮಾನ ಅಲ್ಲ, ಇದ್ದದ್ದನ್ನ ಬಿಟ್ಟರೇನೆ ವರ್ಣಾಭಿಮಾನಿಗಳು ನೊಂದುಕೊಂಬರೋ ಅಂತಾರೆ. ಇಲ್ಲದಂತಂದು ಹಾಕಿದರೆ ಹೂತಾಗ್ಬಿಡ್ತಾರೆ, ಬೇರೆ ಸಪ್ರೇಟ್ ಸೆಕ್ಷನ್ ಇರುತ್ತೆ. ದಾಸಾಹಿತ್ಯ ಬರದಾಗಿದ್ರೆ ಬಾಯಿ ಮುಚ್ಕೊಂಡು ಬೆಚ್ಚಿರ್ಬೇಕಷ್ಟೇ ಹೊರತು, ಬಾಯಿಗೆ ಬಂದಂತೆ ರಿಪೇರ್ ಮಾಡಿ ಖುಷಿ ಬಂದಂತೆ ಶಬ್ದಗಳು ಹಾಕಿ ಹಾಡುಗಳು ಹೇಳಿದ್ರ ಅದಕ್ಕೆ ನರಕಕ್ಕೆ ಹೋಗ್ತಾರೆ. ಅವರು ಇಡೀ ಜೀವನ ಸಾಧನೆ ಮಾಡಿರ್ತಾರೆ ಅದು ಮಾಡು ಇದು ಮಾಡು ಅಂತ, ಕೇವಲ ದಾಸಾಹಿತ್ಯ ಮಾತ್ರ ಕಟ್ಟನ್ ರಿಪೇರ್ ಮಾಡಿರ್ತಾರೆ. ಕಟ್ಟನ್ ರಿಪೇರ್ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ ಕೂಡಲೇ ನಮ್ಮ ಸಪರೇಟ್ ಅಲ್ಲಿಗೂ ಹೋಗ್ತೀವಷ್ಟೇ. ಗರುಡ ಪುರಾಣ ಕೇಳಿರ್ತಾರೆ, ಒಳ್ಳೆ ಪುಣ್ಯವಂತರು ಹೋಗ್ತಾರೆ, ಯಮಧರ್ಮರಾದ್ರು ಬಂದು ಅಪ್ಪ ಪುಣ್ಯವಂತರು ಅಂತ ಹೇಳಿ ಅವ್ರನ್ನ ಸ್ವರ್ಗಕ್ಕೆ ಕಳಿಸ್ಬಿಡ್ತಾರೆ. ಈ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಲ್ಲಿ ಹೋಗ ಕಾಲಕ್ಕೆ. ಹೇ ಯಮಧರ ದರ್ಶನ ಕೊಡ್ತಾರೆ, ಅಲ್ಲ ನಾನು ದರ್ಶನ ಕೊಡಬೇಕು ಹೋಗಿರ್ತಾರೆ. ಇಲ್ಲಿ ಸೆಳೆದು ಹಾಕ್ಬಿಡ್ತಾರೆ, ಇದೇ ಟ್ರೀಟ್ಮೆಂಟ್ ಬೇರೆ ಆಯ್ತಲ್ಲ, ಇಲ್ಲೇ ಕೂಡ ಹೋಗ್ತಾರೆ. ಅದೇಕೆ ಸ್ವರ್ಗ ಕಲಸಲ್ವಾ? ಕಲಸೋದೇ ಇಲ್ಲ, ಇಲ್ಲೇ ಇರಬೇಕು. ಯಾಕೆ? ಬೇರೆ ಸೆಕ್ಷನ್ ಇದೆ. ಅಲ್ಲ ಹೌದಾ, ಬೇರೆ ಸೆಕ್ಷನ್ ಇದೆಯಾ? ನಾನೇನ್ ಮಾಡಿದೆ? ದಾಸರ ಪದಗಳನ್ನ ಖುಷಿ ಬಂದಂತೆ ನಿನ್ನ ಶಬ್ದಗಳು ಹಾಕಿ ಹಾಡಿದ್ದಕ್ಕೆ. ಹೌದಾ? ಎಷ್ಟು ಒಂದಿನ ಇರಬೇಕಾ? ಇಲ್ಲ, ಕಲ್ಪ ಪರ್ಯಂತ ಇರಬೇಕಾಗುತ್ತೆ. ಕೇಳಿದ್ರ ದಾಸರ ಪದಗಳನ್ನ ಖುಷಿ ಬಂದಂತೆ ತಿದ್ದಿ ತಿದ್ದಿ ಹೇಳಿದರೆ ಒಂದು ಕಲ್ಪ ಅಷ್ಟೇ, ಹೆಚ್ಚಿಲ್ಲ ನರಕದಲ್ಲೇ. ಅದು ಸ್ಪೆಷಲ್ ಟ್ರೀಟ್ಮೆಂಟ್ ಇರುತ್ತೆ. ಎಲ್ಲಿ? ವೈತರಣಿಯಲ್ಲಿ ಹಾಕಿ ಮುಚ್ಚಿಡ್ಬಿಡ್ತಾರಂತೆ. ಯಾಕೆ? ಬದುಕಿದ್ದಾಗ ದಾಸ ಸಾಹಿತ್ಯದಲ್ಲಿ ಖುಷಿ ಬಂದಂತೆ ತಮ್ಮ ಮಾತಿನ ವೈತರಣಿ ಸೇರಿಸಿದ್ದಕ್ಕೆ. ದಾಸ ಸಾಹಿತ್ಯದಲ್ಲಿ ದಾಸರಾಯರು ಹೇಳಿದ್ದು ಅಮೃತದ ಗಂಗಾ, ಅದರೊಳಗೆ ನಮ್ಮದೇ ಮಾತುಗಳು ವೈತರಣಿ.
ಅದನ್ನು ಸೇರಿಸಿದ್ದಕ್ಕೆ ನಮ್ಮನ್ನ ವೈತರಣೆಯಲ್ಲಿ ಹಾಕಿ ಮುಚ್ಚಿಡ್ತಾರೆ. ಸುಮ್ಮನೆ ಹೇಳ್ತಾ ಇರೋ ನಾನು, ಎಲ್ಲ ಪ್ರಮಾಣಗಳಿವೆ, ಬೇಕಾದ ತೋರಿಸ್ತೇನೆ. ಆದ್ದರಿಂದ ಎಚ್ಚರದಿಂದ ಇರಿ, ನೀವು ಖುಷಿ ಬಂದಂತೆ ಯಾವುದನ್ನ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಡಿ ಅಲ್ವಾ. ಸರಿ, ಮುಂದಕ್ಕೆ ಹೋಗೋಣ. ಅದಕ್ಕೆ ಸನ್ಯಾಸ ತಗೊಳ್ಳೋ ಕಾಲಕ್ಕೆ ಗೊತ್ತ ಕ್ರಮ, ಸನ್ಯಾಸ ತಗೊಳ್ಳೋ ಕಾಲಕ್ಕೆ ಅವರನ್ನ ಎಲ್ಲ ಮುಗಿಸ್ಕೊಂಡ ಮೇಲೆ, ಪಿಂಡ ಪ್ರದಾನ ಎಲ್ಲ ಮುಗಿದ ಮೇಲೆ ನೀರಿನಲ್ಲಿ ನಿಲ್ಲಿಸ್ತಾರೆ. ಹಳೇ ವಸ್ತ್ರ ಉಟ್ಟಿರಬೇಕಂದ್ರೆ ಅವರದು ಪೂರ್ವಾಶ್ರಮದ್ದು ಉಟ್ಟಿರ್ತಾರೆ, ಅದನ್ನ ನೀರಲ್ಲೇ ಪಂಕವರೆಗೂ ನೀರಲ್ಲಿ ನಿಂತಿರಬೇಕು. ಆದ ಮೇಲೆ ಆ ವಸ್ತ್ರವನ್ನು ನೀರಲ್ಲೇ ಬಿಡಬೇಕು. ಗೃಹಸ್ಥರು ಅವರಿಗೆ ಸನ್ಯಾಸದ ವಸ್ತ್ರವನ್ನು ಕೊಡುತ್ತಾರೆ, ದಂಡವನ್ನು ಕೊಡುತ್ತಾರೆ. ನಂತರ ಗುರುಗಳತ್ರ ಬಂದು ಪ್ರಣವೋಪದೇಶ ತಗೋಬೇಕು. ಅಷ್ಟರೊಳಗೆ ಆ ವಸ್ತ್ರವನ್ನ ತಗೊಳ್ಳೋದರೊಳಗೆ ಎರಡೂ ಕೈಯನ್ನ ಎತ್ತಿ ಎಲ್ಲಾ ದಿಕ್ಕಿಗೆ ತಿರುಗಿ ಅಭೀಹಿ ಅಂತ ಎಲ್ಲವಕ್ಕೂ ಅಭಯ ಕೊಡಬೇಕು ಪ್ರಾಣಿಗಳಿಗೆ. ಈ ಮಹಾನುಭಾವ ಸನ್ಯಾಸ ತಗೊಳ್ತಾ ಇದ್ದಾನೆ, ನಮ್ಮನ್ನು ಏನ್ ಮಾಡ್ತಾನೋ ಏನೋ ಅಂತ ಹೆದರ್ತಾ ಇರತ್ತಂತ ಜೀವರೆಲ್ಲ. ಯಾಕೆ ಜ್ಞಾನವನ್ನ ಕದಡಿ ಹಾಕ್ತಾನೇನು? ಪ್ರಾಣಿಗಳಿಗಾದ ಭಯ ಅಂದರೆ ಜ್ಞಾನ ಪಡೆಕೊಂಡ ಮಹಾನುಭಾವರ ಎಂಜಲು ತಿಂದಾದರೂ ಒಳ್ಳೆ ಜನ್ಮ ಪಡೆಯಬಹುದು ಅಂತಿದ್ದು, ಇವರು ಜ್ಞಾನವನ್ನೇ ಕದಡಿ ಹಾಕಿದ್ರೆ ಎಷ್ಟು ಜನ ಹಾಳಾಗ್ತಾರೋ ನಾವು ಅವರೆಲ್ಲರ ಎದುರು ತಿನ್ನಬೇಕಾಗುತ್ತೆ ಅಂತ ಹೆದರುತ್ತಾರೆ. ಆದ ಕಾರಣ ಸನ್ಯಾಸಿಗಳು ಅಭಯ ಕೊಡಬೇಕಂತೆ. ವೇದವನ್ನ ಶಾಸ್ತ್ರವನ್ನ ನಾನು ಅಪಾರ್ಥದಿಂದ ದೂಷಣ ಮಾಡಲ್ಲ. ಅದಕ್ಕೆ ಯಸ್ಮಾತ್ ನೋದ್ವಿಜತೆ ಲೋಕ, ಅವನಿಂದ ಲೋಕ ಭಯ ಪಡಬಾರದಂತೆ. ಇನ್ನು ಹೇಳ್ತಾ ಇದ್ದಾರೆ, ರಾಯರ ಮಾತು ಓದಿಬಿಡ್ತೇನೆ, ಚೆನ್ನಾಗಿರುತ್ತಲ್ವಾ. ಲೋಕದಿಂದ ನಮಗೇನು ಭಯ, ನಮ್ಮಿಂದ ಲೋಕಕ್ಕೇನು ಭಯ. ಯಶ್ಚ ಸರ್ವಮೀಶಾಧೀನಂ ಬುದ್ಧ್ವಾ ಲೋಕಾತ್ ಜನಾತ್ ನ ಉದ್ವಿಜತೆ. ಲೋಕದ ಜನರಿಂದ ಅವನಿಗೆ ಭಯವಿರಲ್ಲ. ಯಾಕೆ? ಎಲ್ಲವೂ ಈಶಾಧೀನ, ಎಲ್ಲರೂ ಗೊಂಬೆಗಳು ಅಂತ ತಿಳಿದಿದ್ದರಿಂದ ಲೋಕದಿಂದ ಅವನಿಗೆ ಭಯವಿರಲ್ಲ. ಇವನಿಂದ ಲೋಕಕ್ಕೆ ಭಯ ಅಂದ್ರೆ ಏನು? ಎಲ್ಲ ಈಶಾಧೀನವಾಗಿರುವಾಗ ನಂದೋ ಅಂತ ಏನಾದರೂ ಹೇಳಿದರೆ, ನಂದೇ ಅಂತ ಹೇಳಿದರೆ ವಿಶೇಷ, ನಂದೂ ಸ್ವಲ್ಪ ಇದೆ. ಏನು? ಸ್ವಾತಂತ್ರ್ಯ ಅಥವಾ ದತ್ತ ಸ್ವಾತಂತ್ರ್ಯ ಏನೋ ಸ್ವಲ್ಪ ಹೇಳಿ ಒಗ್ಗರಣೆ ಪಟ್ಟರೆ ಇವನಿಂದ ಲೋಕಕ್ಕೆ ಭಯ ಅಂತ ಹೇಳಿದರು ರಾಯ ಹೇಳ್ತಾ ಇದ್ದಾರೆ. ತದನಂತರ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಶ್ಚ ಮೇ ಪ್ರಿಯ ಅಂತ ಹೇಳ್ತಾರೆ. ಹರ್ಷ ಅಂದ್ರೆ ಏನು? ಸಂತೋಷ ಅಲ್ವಾ. ರಾಯರ್ ಬೇರೆ ಹೇಳ್ತಾರೆ, ಸದಾ ಧರ್ಮಾಯ ಮನ ಪ್ರವೃತ್ತಿ. ಹರ್ಷ ಅಂದರೆ ಯಾವಾಗೂ ಧರ್ಮ ಮಾಡಬೇಕೆಂಬ ಮನ ಪ್ರವೃತ್ತಿ. ನಂತರ ಅಮರ್ಷ ಅಂದರೆ ರೋಷ, ಉದ್ವೇಗ ಅಂದರೆ ಮನಃಕಂಪನ ವಿಶೇಷ, ಅದರಿಂದ ಮುಕ್ತನಾಗಿರಬೇಕಂತೆ. ಅಂಥವನೇ ನನಗೆ ಪ್ರಿಯ. ಅನಪೇಕ್ಷ ಶುಚಿ ದಕ್ಷ ಉದಾಸೀನ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಅನಪೇಕ್ಷ ಅಂದ್ರು ಭಗವತ್ ಪ್ರೀತ್ಯನ್ಯತ್ರ ಕ್ವಾ ಅನ್ಯತ್ರ ಕ್ವಾಪಿ ಅಪೇಕ್ಷಾಹೀನ. ಅಂದ್ರೆ ಭಗವಂತನ ಪ್ರೀತಿ ಅಲ್ಲದೆ ಬೇರೊಂದು ಕಡೆ ಬೇರೊಂದನ್ನ ಬಯಸದೇ ಇರುವವ ಅನಪೇಕ್ಷ. ಶುಚಿ ಹೊರಗೂ ಒಳಗೂ ಶುಚಿಯಾಗಿರುವವ ಉದಾಸೀನ ದಕ್ಷ ಭಗವಂತನ ಸೇವಾ ಮಾಡುವುದರಲ್ಲಿ ಒಳ್ಳೆ ಎಕ್ಸ್ಪರ್ಟ್ ಆಗಿರ್ತಾನೆ. ಉದಾಸೀನ ಹೇಳ್ತಾ ಇದ್ದಾರೆ, ಕರ್ತವ್ಯ ಉಪಕಾರ ಅಪಕಾರ ಯೋಹ ಉಪೇಕ್ಷಕ ಅಂದ್ರು. ಏನು ಹೇಳ್ತಾ ಇರೋದು? ಉದಾಸೀನ ಅಂದರೆ
ಯಾರಾದರೂ ನಮಗೆ ಅಪಕಾರ ಮಾಡಿದ್ರೆ ಅವರಿಗೆ ಅಪಕಾರ ಮಾಡಬೇಕು ಅದಿಲ್ಲ, ಯಾರಾದರೆ ಉಪಕಾರ ಮಾಡಿದ್ರೆ ಮಾಡಲೇಬೇಕಲ್ಲ ಅಂತ ಉಪಕಾರ, ಅದು ಎರಡೂ ಇಲ್ಲಂತೆ. ಹೇಗಿರ್ತಾರೆ? ಭಗವಂತನ ಪ್ರೀತ್ಯರ್ಥ ಉಪಕಾರ ಮಾಡುತ್ತಾರೆ, ಸುಮ್ಮನಿರ್ತಾರೆ. ನಂತರ ಸರ್ವಾರಂಭ ಪರಿತ್ಯಾಗ ಗತವ್ಯತಃ ಅಂತ ಹೇಳ್ತಾ ಇದ್ದಾರೆ. ಪರಕೃತ ಅಪಕಾರೈಹಿ ಅಪ್ರಾಪ್ತ ಮನಕ್ಲೇಶ ಗತವ್ಯತಃ, ದುಃಖ ಇಲ್ಲದವ ಇನ್ನೊಬ್ಬರು ನಮ್ಮ ಮನಸ್ಸಿಗೆ ದುಃಖ ಕೊಟ್ಟಾಗ ಯಾವ ಚೂರೂ ದುಃಖ ಪಡದವ, ಕಷ್ಟ ಅಲ್ವಾ? ಇನ್ನೊಬ್ಬರು ನಮ್ಮ ಮನಸ್ಸಿಗೆ ದುಃಖ ಕೊಟ್ಟಾಗ ಆ ದುಃಖವನ್ನ ಸಹಿಸಿಕೊಂಡು ಸಂತೋಷವಾಗಿರಬೇಕು. ನೋಡಿ, ಟ್ರೈ ಮಾಡಿ. ಸರ್ವಾರಂಭ ಪರಿತ್ಯಾಗಿ ಅಂದರು. ಸರ್ವಾರಂಭ ಪರಿತ್ಯಾಗಿ ಅಂದ್ರೆ ಅವೈಷ್ಣವ ಸರ್ವಾರಂಭ ಪರಿತ್ಯಾಗಿ ಅಂದರು. ಅಂದರೆ ಆರಂಭ ಅಂದ್ರೆ ಕರ್ಮಗಳು, ಸರ್ವ ಆರಂಭ ಪರಿತ್ಯಾಗಿ ಕರ್ಮಗಳನ್ನ ಮಾಡುವಾಗ ಭಗವಂತನ ಪ್ರೀತಿಕರವಲ್ಲದ ಕರ್ಮಗಳನ್ನ ಸರ್ವತ್ರ ತ್ಯಾಗ ಮಾಡುತ್ತಾರೆ. ಸರ್ವಾರಂಭ ಅಭಿಮಾನ ತ್ಯಾಗಿ, ಎಲ್ಲಾ ಕರ್ಮಗಳನ್ನ ಮಾಡುವಾಗ ಅದರಲ್ಲಿ ಅಭಿಮಾನವನ್ನ ಬಿಟ್ಟಿರ್ತಾನೆ. ಸರ್ವಾರಂಭ ಫಲತ್ಯಾಗಿ, ಎಲ್ಲಾ ಕರ್ಮಗಳನ್ನ ಪ್ರಾರಂಭ ಮಾಡುವಾಗ ಅದರ ಫಲದಲ್ಲಿ ಅಭಿಮಾನ ಬಿಟ್ಟಿರ್ತಾನೆ, ಫಲವನ್ನ ದೇವರಿಗೆ ಕೊಟ್ಟಿರ್ತಾನೆ. ಭಗವತಿ ಸರ್ವಾರಂಭ ಸಮರ್ಪಣ ರೂಪ ತ್ಯಾಗವಾನ್, ಭಗವಂತನಲ್ಲಿ ಮಾಡುವ ಎಲ್ಲಾ ಕರ್ಮಗಳ ಫಲವನ್ನ ಸಮರ್ಪಣೆ ಮಾಡುತ್ತಾನೆ. ಇಂಥವ ನಮಗೆ ಸಮೇ ಪ್ರಿಯ, ಅವನು ನನಗೆ ಪ್ರಿಯನಾದವ. ಯೋ ನ ಕೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಯೋ ನ ಕೃಷ್ಯತಿ ಅಂದ್ರೆ ಹೇಳ್ತಾರೆ ಯಾವುದಕ್ಕೆ ಅಂದರೆ ಏನೇ ತೊಂದರೆಗಳು ಬಂದರೂ ದ್ವೇಷ ಮಾಡಲ್ಲ, ಏನೇ ಸಂಪತ್ತು ಬಂದರೂ ಏನು ಬಂದರೂ ಸಂತೋಷ ಪಡಲ್ಲ. ಸ್ವಾಮಿ ಕೊಟ್ಟದ್ದು ಸಾಕು, ಈ ಸಂಪತ್ತಿನಿಂದ ದೇವರನ್ನ ಮರೆಯದಿದ್ರೆ ಸಾಕು, ದುಃಖದಿಂದ ದೇವರನ್ನ ಮರೆಯದಿದ್ರೆ ಸಾಕು. ಶೋಚತಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಅಂದರು. ಹೇಳ್ತಾರೆ ಜ್ಞಾನ ಭಕ್ತಿ ವೈರಾಗ್ಯಾದಿ ಅನ್ಯ ಶುಭತ್ಯಾಗಿ, ಜ್ಞಾನ ಭಕ್ತಿ ವೈರಾಗ್ಯ ಈ ಮೂರು ಬಿಟ್ಟು ಬೇರೆ ಶುಭ ನನಗಿಲ್ಲ, ಅವನ ಬಿಟ್ಟುಬಿಡೋದು. ಆದ್ದರಿಂದ ಭಕ್ತಿಮಾನ್ಯ ಸಮೇ ಪ್ರಿಯ, ಯಾರಾದರೆ ಭಕ್ತಿವಂತನಾಗಿರ್ತಾನೋ ಈ ರೀತಿಯಾಗಿದ್ದು ಅವನೇ ನನಗೆ ಪ್ರಿಯ. ಸಮಃ ಶತ್ರು ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಃ ಸಂಘ ವಿವರ್ಜಿತ ಅಂದರು. ಶತ್ರುವಿನಲ್ಲಿ ಮಿತ್ರನಲ್ಲಿ ಸಮನಂತೆ. ಅದು ಹೇಗ್ರಿ ಅಂದ್ರೆ ಎರಡು ಗೊಂಬೆ ಅಂತ ತಿಳ್ಕೊಂಡವ ಹಾಗೆ. ಮಾನಾಪಮಾನಯೋಹೋ ಮಾನಕ್ಕೂ ಅಮಾನದಲ್ಲೂ ಸಮನಾಗಿರ್ತಾನೆ. ಯಾಕೆ? ಆ ಗೊಂಬೆಗಳ ಮೂಲಕ ಸ್ವಾಮಿ ನನ್ನ ಕರ್ಮಾನುಸಾರ ಮಾನ ಮಾಡಿಸ್ತಾನೆ, ಅಪಮಾನ ಮಾಡಿಸ್ತಿದ್ದಾನೆ ಅಂತ ಎರಡಕ್ಕೂ ಸಮಾನ. ಏನು ಸನ್ಮಾನ ಬರುವಾಗಲೇನೆ ಅಲಾರಂ ಹೊಡಿತಾ ಇರುತ್ತೆ, ಈ ಗೊಂಬೆ ಮುಂದೆ ನಾಳೆ ಯಾವಾಗಾದ್ರೂ ಅಪಮಾನ ಮಾಡಬಹುದು ಅಂತ ನಾಲಿಗೆ ಬಹಳ ಬೇಗ ಟ್ವಿಸ್ಟ್ ಆಗುತ್ತೆ. ನಾಲಿಗೆ ಅಷ್ಟು ಟ್ವಿಸ್ಟ್ ಆಗೋದು ಯಾವುದಿಲ್ಲ, ತಿರುಗಿಬಿಡುತ್ತೆ, ಹೊಗಳಿಡ್ತಾರೆ. ಏನ್ರಿ ಅಪ್ಪ ದೇವರಿಗೆ ಒಂದು ಇಂಚು ಕಡಿಮೆ ಅಂತ ಹೊಗಳಿಡ್ತಾರೆ. ಅವರಲ್ಲಿ ಏನೋ ದುರ್ಗುಣ ಕಾಣಿಸುತ್ತೆ ಇವರಿಗೆ, ಅಥವಾ ಅಪಾರ್ಥ ಆಗಿರುತ್ತೆ. ಮುಗೀತು ಮಾರನೇ ದಿನದಿಂದ ಅಲ್ರಿ, ನೀವು ಬಹಳ ಬೇಕಾದವರು ಅವರಿಗೆ. ಏನ್ ಬೇಕಾದವರು ನಮ್ಗೆ ಗೊತ್ತಾಗಿಲ್ಲ ನೋಡಿ ಅಂತವ್ರಿ. ಅದು ನೀವೇ ಅಂದ್ರಿ ದೇವರಿಗೆ ಒಂದು ಇಂಚು ಕಡಿಮೆ ಅಂತ. ಅಯ್ಯೋ ಇಲ್ಲ, ನಾಲಿಗೆ ಟ್ವಿಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಹೊಗಳಿದ ನಾಲಿಗೆ ತೆಗಳಿದ ನಾಲಿಗೆ ಒಂದೇ, ಅದು ಗೊಂಬೆ ನಾಲಿಗೆ
ನಮ್ಮ ಕರ್ಮಾನುಸಾರ ಹೊಗಳಿಸ್ತಾನೆ, ನಮ್ಮ ಕರ್ಮಾನುಸಾರ ತೆಗಳಿಸ್ತಾನೆ. ಯಾರಾದರೂ ತೆಗಳಿದರೆ ಹೆದರಿಕೆ ಇಲ್ಲ, ಸಂತೋಷವಾಗಿರ್ಬೋದು. ಹೊಗಳಿಸಿದಾಗ ಎಚ್ಚರಿಕೆ ಇರಬೇಕು ಹೇಳುತ್ತಾರೆ. ಯಾರಾದರೂ ಹೊಗಳಿದರೆ ಮುಗ್ಗರಿಸದೆ ತಾಳು, ಬಿದ್ದು ಹಲ್ಲು ಮುರ್ಕೋಬೇಡ, ನಾನೇ ದೊಡ್ಡವನಂತ ಹೇಳಿ. ಅದಕ್ಕೆ ಯಾರು ಹೊಗಳಿದ್ರು ಕೂಡ ಅದನ್ನ ನಿನ್ನ ತಲೆಗೆ ತರಬೇಡ, ಬೈದ್ರೆ ಹಿಡಿಸ್ಕೋ. ಏನು ಒಳ್ಳೇದೇ ಹೇಳಿದ್ದಾರೆ ಅಂತ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಯಾಕೆ ಬೈದ್ರೆ ಚೂರು ಉಪಕಾರ ಆಗುತ್ತೆ. ನಮ್ದೇನೋ ಪಾಪ ಇರುತ್ತೆ, ಕ್ಯಾನ್ಸರ್ ಬರುವುದು, ಇನ್ನೊಂದು ಮತ್ತೊಂದು ಇರುತ್ತೆ, ಬೈದು ಹೊತ್ಕೊಂಡು ಹೋಗ್ತಾರೆ, ಮತ್ತೆ ಆಗ್ಬೇಡ ಅನ್ಬೇಕು ಪಾಪ. ಅದಕ್ಕೆ ಕನಕದಾಸರು ಹೇಳಿದ್ರು, ಹಿಂದೆ ಬೈದವರೆಲ್ಲ ಚಂದಾಗಿರಲಿ, ಮುಂದೆ ಅಂದವರೆಲ್ಲ ಅಂದಣವೇ ಇರಲಿ ಎಂದು. ಯಾಕ್ರಿ ಅಂತ ಹುಚ್ಚ ಏನಾದ್ರೂ ಬೈದವ್ರನ್ನದಲ್ಲ ಅಂದ್ರೆ, ನಿಮಗೆ ಬೈಗಳ ಮಾತ್ರ ಕಾಣಿಸ್ತಾ ಇವೆ. ನಾನು ಎಷ್ಟು ಜನ್ಮದಲ್ಲಿ ಎಷ್ಟು ಅನುಭವಿಸಬೇಕು, ಜನ್ಮ ಜನ್ಮದ ಪಾಪ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಅಲ್ಲಯ್ಯ, ಯಾರಾದ್ರೂ ದುಡ್ಡು ಹೊತ್ಕೊಂಡು ಹೋಗೋರಿರ್ತಾರೆ, ದುಗ್ಗಾಣಿ ಹೊತ್ಕೊಂಡು ಹೋಗೋರಿರ್ತಾರೆ, ಕಸ ಕದ್ದುಕೊಂಡು ಹೋಗೋರಿರ್ತಾರ? ಇಲ್ಲಲ್ಲ, ಇವರು ಕಸ ಹೊಲಸು ಕದ್ದುಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಅಂತ ಎಕ್ಸಾಂಪಲ್ ಕೊಡ್ರಿ ಅಂದ್ರೆ, ಹಂದಿಯಂತೆ ಕೇರಿ ಒಳಗೆ ಹಂದಿ ಇದ್ದರೆ ಹೇಗೆ ಶುದ್ಧವೋ ಹಾಗೆ ನಿಂದಕರಿರಬೇಕಿರಬೇಕು. ಯಾಕೆ ನಮ್ಮ ಎಲ್ಲ ಹೊಲಸು ಹೊತ್ಕೊಂಡು ಹೋಗ್ಬಿಡ್ತಾರೆ, ನಮಗೆ ಅನುಭವಿಸಲಿಕ್ಕೆ ಏನು ಉಳಿಯಲ್ಲ, ಪಾಪ ಎಲ್ಲ ತಗೊಂಡು ಹೋಗ್ತಾರೆ. ಅವಾಗ ಅಂದ್ರು ಇಲ್ಲ, ನನ್ನ ಮೇಲೆ ಸಿಟ್ಟಿನಿಂದ ಸುಮ್ಮನೆ ಹೊತ್ಕೊಂಡು ತಿಂದ ಅಂದ್ರಲ್ಲ, ಈ ಅನ್ನದಕ್ಕೆ ಏನಾಗುತ್ತೋ ಗೊತ್ತಿಲ್ಲ ಪಾಪ, ಅದಕ್ಕೆ ನನ್ಗೇನೇನು ಬರಬೇಕು ದುಃಖ ಎಲ್ಲ ತಗೊಂಡು ಹೋದ, ಇಷ್ಟು ಉಪಕಾರ ಮಾಡಿದಕ್ಕ ನಾನು ಏನ್ ಮಾಡಲಿ ಅಂತ. ಬೈದು ನನ್ನ ಪಾಪ ತಗೊಂಡು ಹೋದರಲ್ಲ, ಇಷ್ಟು ಉಪಕಾರ ಮಾಡಿದ್ರು, ಇಂಥವ್ರ ನಾನೇನು ಉಪಕಾರ ಮಾಡಲಿ, ಅದಕ್ಕೆ ಚಂದಾಗಿರಲಿ ಅಂತ ಆಶೀರ್ವಾದ ಮಾಡಿದ್ರು. ಅವರಿಗೆ ತಡೀಲಿಕ್ಕೆ ಸಾಧ್ಯ ಇಲ್ಲ, ಅವರನ್ನ ಬೈದು ಬೈದು ತಗೊಂಡು ಹೋಗ್ತಾರೆ, ತಡೆದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ, ಸುಮ್ಮನೆ ಇರ್ಲಿಕ್ಕಾಗಲ್ಲ. ಅಯ್ಯೋ ಅಂತ ಅವರು ನೋಡಿ ಅನುಕಂಪ ಬರ್ತಾ ಇದೆ, ನಾಳೆ ಬೆಳಿಗ್ಗೆ ಕಾಲು ಕತ್ತರಿಸಿ ಹೋಗ್ಬೇಕಪ್ಪ ಅಂದುಕೊಳ್ರಿ, ಕಾಲೆ ಹೊರಬೈಟ್ಟು ಡಾಕ್ಟರ್ ಅಂದ, ಅಟ್ಯಾಚ್ ಮಾಡ್ಲಿಕ್ಕಾಗಲ್ಲ, ಡಿಸ್ಕಾರ್ಡ್ ಅಂದ, ಬೇಕಾದ್ರೆ ಮರದಿಟ್ಕೊಳ್ಳಿ ಅಂದ. ಕನಸಲ್ಲಿ ಬಂದಿತ್ತದು, ಕನಸಲ್ಲಿ ಬಂದಿತ್ತು. ಬೆಳಿಗ್ಗೆ ಯಾರೋ ಬಂದ್ರು, ಭೀಕರವಾಗಿ ಬೈದ್ಬಿಟ್ರು, ಆಕ್ಸಿಡೆಂಟ್ ತಪ್ಪಿತು, ಆಕ್ಸಿಡೆಂಟ್ ಆಯಿತು, ಕಾಲ್ಗೇನಾಗಿಲ್ಲ. ಯಾಕಪ್ಪ ಅವ್ರ ಬೈದದ್ದಕ್ಕೆ ಅಂದ್ರು, ಯಾಕೆ ಏನಾಯಿತು, ಅವ್ರ ಕಾಲೋಯ್ತು. ಇದೇನ್ರಿ ಹೀಗೇನಿದು, ತಪ್ಪು ಮಾಡಿದ್ರೆ ಅನ್ಬಾರ್ದ, ಆಗ ಹೀಗ ಅಂದ್ರೆ ಅನ್ನೋ ಕಾಲಕ್ಕೆ ಹೇಗಂತೀರಾ, ನೀನೇ ಮಾಡಿದ್ಯಾ ಅಂತೀರಲ್ವಾ. ಅವಾಗೇನಾಯ್ತಲ್ಲಿ ಸ್ವಾತಂತ್ರ್ಯ ಆರೋಪ ಮಾಡಿದಂಗಾಯ್ತು, ಅವನೇ ಸ್ವತಂತ್ರವಾಗಿ ಪಾಪ ಮಾಡಿದ ಅಂತ ಹೇಳಿದಂಗಾಯ್ತು, ಅವನು ಮಾಡಿದ ಪಾಪಕ್ಕಿಂತ ಏನಾಯ್ತು, ಅವನೇ ದೇವರು ಅಂತ ಹೇಳಿದಂಗಾಯ್ತು, ಅವನೇ ದೇವರು ಅಂತ ಇವ್ರು ಹೇಳಿದ್ರೆ ಏನು ಬರುತ್ತೆ, ತಲೆ ಕೊಚ್ಕೊಂಡು ಹೋಗ್ಬೇಕು, ದೇವ್ರ ಕಾಲನ್ನು ತೆಗಿತಾನಷ್ಟೇ. ಅದ ಕಾರಣ ಇನ್ನೊಬ್ಬರನ್ನ ದೂಷಣೆ ಮಾಡಿದರೆ ಅವರ ಅರ್ಧ ಪಾಪ ಅಂದವರಿಗೆ, ಅರ್ಧನೇನ ಪೂರ್ತಿ ಹೋಗ್ಬೇಕಲ್ವ ಅಂತಂದ್ರೆ, ಅವರಿಗೆ ಸಪೋರ್ಟ್ ಮಾಡಿ ತಾಳ ಹಾಕ್ತಿರ್ತಾರಲ್ಲ ಹಿಂದೆ, ಅವರಿಗೆ ಕಾಲ ಪಾಪ ಅಂತೆ. ಅಂದವರಿಗೆ ಅರ್ಧ ಪಾಪ, ಸಪೋರ್ಟ್ ಮಾಡಿದವರಿಗೆ ಕಾಲು ಪಾಪ. ಅವರಿಬ್ಬರನ್ನ ಬೆನ್ನಿಗೆ ಹಾಕೊಂಡು ಬಂದಿರ್ತಾರಲ್ಲ ಅವರಿಗೆ ಕಾಲು ಪಾಪ, ಟೋಟಲ್ ಫುಲ್ ಹೊಟ್ಟೋಗುತ್ತೆ. ಭಗವಂತ ಎಂಥ ಕರುಣಾವಂತ ನೋಡಿ, ಸಿಸ್ಟಮ್ ಸೆಟಪ್ ಮಾಡಿದ್ದಾನೆ, ನಮಗಷ್ಟು ಪಾಪ ಅನುಭವಿಸಲಿ ಕೈಯಲ್ಲಾಗಲ್ಲ ಅಂತೇಳಿ ನಮಗೆಲ್ಲ ಉಪಕಾರಗಳನ್ನು ಕಳಿಸಿ ಅವರು ಮಾಡ್ತಾ ಇದ್ರೆ, ನಾವು ಅವರನ್ನು ಬೈತಾರೆ ದೂರ ಮಾಡಿಕೊಂಡ್ರೆ ಅನ್ನೋ ಲಾಸ್ ನಮಗೆ ಅಲ್ವಾ. ಮತ್ತೆ ಇನ್ನೇನ್ ಮಾಡಬೇಕು ಅಂದ್ರೆ, ನಮಸ್ಕಾರ ಮಾಡೋರಿಗೆ ದೂರ ಇರಿ ಅಂದ್ರು. ಯಾಕೆ, ನಾವು ಮಾಡಿ ಚೂರು ಚಾರೋ ಪುಣ್ಯ, ನಮಸ್ಕಾರ ಮಾಡಿ ಮಾಡಿ ಹೊತ್ಕೊಂಡು ಹೋಗ್ತಾರೆ, ಪುರಂದದಾಸರು ಹೇಳಿದ್ದು. ಆದ ಕಾರಣ ನಮಸ್ಕಾರ ಮಾಡುವವರಿಗೆ ಹೆದರ್ರಿ, ಬೈಯುವವರನ್ನು ನಮಸ್ಕಾರ ಮಾಡಿ ಅಂದ್ರು. ಯಾಕೆ, ಇಷ್ಟು ಪಾಪ ಹೊತ್ಕೊಂಡು ಹೋಗಿ ನಮಗೆ ಉಪಕಾರ ಮಾಡಿದ್ರು. ಅದಕ್ಕೆ ಶತ್ರು ಮಿತ್ರರಲ್ಲಿ ಸಮಾನ, ಮಾನಾಪಮಾನಗಳಲ್ಲಿ ಸಮಾನ, ಶೀತ ಉಷ್ಣ ಸುಖ ದುಃಖ ಅದರಲ್ಲಿ ಸಮ, ಏನು ಬಂದ್ರೂ ಸರಿ ಹರಿಚುತ್ತ. ಕಷ್ಟ ಬರೋದು ಬರಬೇಕಂತಾದ್ರೂ ಅಪೇಕ್ಷೆ ಪಡೋಣ. ಅದಕ್ಕೆ ಹೇಳಿದ್ರು, ಚಳಿ ಬಿಸಿಳು ಮಳೆ ಗಾಳಿಗಳ ನಿಂದಿಸದೆ
ದಿನ ದಿನದಿ ಮಾಡುವುದು ಸಾಧನ. ನಾವು ಮಾಡೋದು ಚಳಿ ಬಿಸಿಲು ಮಳೆಗಾಳಿಗಳ ನಿಂದಿ ಸುತ್ತ ದಿನ ದಿನದಿ ನಾವು ಮಾಡಿದ್ದು ಸಾಧನ. ಅವರು ನಿಂದಿಸದೆ ಮಾಡಿದರೆ ನಾವು ನಿಂದಿಸುತ್ತ ಮಾಡ್ತೀವಿ. ಏನು ಮೊನ್ನೆ 2 ದಿವಸ ಚೆನ್ನಾಗಿತ್ತು, ನಿನ್ನೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆಯಿತು, ಯಾಪ್ಪ ಏನ್ರಿ ಇದು? ಸ್ವಾಮಿ ಎಷ್ಟು ಹೀಟ್ ಮಾಡ್ತಾ ಇದ್ದಾನೆ, ಒಳ್ಳೆದಕ್ಕೆ ಕಳಿಸಿದ್ದಾನೆ ಈ ಕಾಲದಲ್ಲಿ ಅಂತ ಅನ್ಕೊಂತೀವ? ಅನ್ಕೊಂಬಲ್ಲ, ನನ್ನ ಸೇರ್ಕೊಂಡು ಎಲ್ಲರೂ ಬೈಕೊಂಬೋದೆ ಅವ್ರು ತಾನೆ. ಅದಕ್ಕಂದು ಯಾರಾದ್ರೂ ತಡ್ಕೊಂಡು ಸ್ವಾಮಿ ಕೊಟ್ಟಿದ್ದಾನೆ ಅಂತಾರೋ, ಸ್ಟೆಪ್ ಮೇಲಕ್ಕೇರಿದ್ರು ಅಂತ ಅರ್ಥ. ಸಮಹ ಸಂಘ ವಿವರ್ತಿತ, ಸಂಘ ಇರಬಾರದು, ಪರಸ್ನೇಹ ಸಂಘ ಇರಬಾರದು. ಇನ್ನೊಂದು ಸಂಘ ಯಾರು? ನಾವು ಒಂದು ವೇಳೆ ಪ್ರಯತ್ನಪೂರ್ವಕವಾಗಿ ಏನು ದೇವರು ಕೊಟ್ಟರು ಒಳ್ಳೇದೇ ಅಂತ ಹೇಳೋರಾಗಿದ್ರು ಅಂತ ಪ್ರಯತ್ನ ಮಾಡ್ತಾ ಇದ್ರು, ಹಾಗಲ್ಲದೇ ಇದ್ದವರು ಸಂಘ ಮಾಡಿದ್ರೆ ಮತ್ತೆ ಅದೇ ಟ್ರ್ಯಾಕ್ ಅಲ್ಲಿ ಹೋಗ್ಬಿಡ್ತೀವಿ. ಆದ್ರಿಂದ ಆದಷ್ಟು ಬೇರೆ ಟ್ರ್ಯಾಕ್ ಏರಬೇಕು ಗಾಡಿ ಅಲ್ವಾ. ರೈಲ್ವೆದು ಬೋಗಿ ಇದೆ, ಒಂದು ಟ್ರ್ಯಾಕ್ ಅಲ್ಲಿ ಇದೆ, ಅದನ್ನು ಚಳ್ಕೊಂಡು ಹೋಗುವಂತ ಒಂದು ಯಾವುದು ಇಂಜಿನ್, ಅದು ಡಿಟ್ಯಾಚ್ ಆಯಿತು, ಅದನ್ನು ಕೊಡ್ತಾ ಇದೆ ಹೋಗಿ. ನನಗೆ ಬೇರೆ ಬೇಕು, ಬೇರೆ ಇಂಜಿನ್ ಬೇಕು, ಬೇರೆ ಇಂಜಿನ್ ಬೇಕು ಅಂತ ಬರುತ್ತಾ? ಯಾಕೆ ಅದೇ ಇಂಜಿನ್ ಬರುತ್ತೆ ಅಲ್ಲಿಗೆ, ಅದೇ ಟ್ರ್ಯಾಕ್ ಅಲ್ಲಿ ಇದ್ದಷ್ಟು ಕಾಲ. ಆ ಟ್ರ್ಯಾಕ್ ಚೇಂಜ್ ಆಗ್ಬಿಟ್ರೆ ಯಾರೋ ಬಂದ ಆ ಟ್ರ್ಯಾಕ್ ಹೀಗೆ ಸೆಳೆದ ಕಡ್ಡಿಯನ್ನ, ಟ್ರ್ಯಾಕ್ ಚೇಂಜ್ ಆಯಿತು, ಆ ಇಂಜಿನ್ ಬೇರೆ ಕಡೆ ಡೈವರ್ಟ್ ಆಯಿತು, ಇದು ಉಳಿದೋಯ್ತು ಹೋಗಿ. ಇನ್ನೊಂದು ಹೀಗಂದ, ಅಂದಾಗ ಇಂಜಿನ್ ಬೇರೆ ಬಂತು. ಅವಾಗಂದ್ರು ನಮಗೂ ಈ ಅಂಬೋರ್ ಬೇಕ್ರಿ, ಆ ಅಂಬೋರೇ ಗುರುಗಳು, ಗುರುಗಳೇ ನಮಗೆ ಬೇಕಾದ ಇಂಜಿನ್ ಅಟ್ಯಾಚ್ ಆಗುವಂತೆ ಮಾಡುವವರು. ಸರಿ, ತುಲ್ಯ ನಿಂದ ಸ್ತುತಿರ್ ಮೌನಿ ಸಂತುಷ್ಟ ಏನ ಕೇನಚಿತ್ ಅನಿಕೇತ ಸ್ಥಿರಮತಿ ಭಕ್ತಿಮಾನಮೇ ಪ್ರಿಯೋ ನರಹ. ತುಲ್ಯ ನಿಂದಾ ಸ್ತುತಿ ಹೇಳಿದ್ರು, ನಿಂದಾ ಸ್ತುತಿಗಳೆರಡು ಸಮಾನ ಅಂತೆ. ಯಾಕೆ? ಎರಡೂ ನನ್ನ ದೇವರನ್ನು ಮರೆಸೋದೆ, ಆದ್ದರಿಂದ ಎರಡೂ ಬೇಡ, ಎರಡನ್ನು ತಡಿಬೇಕು ಸ್ವಾಮಿ ಕೊಟ್ಟ ಅಂತ. ಮೌನಿ ಅಂದ್ರು, ಮೌನಿ ಅಂದ್ರೆ ಏನು ಮಾತಾಡದೇ ಇರುವವ ಅಲ್ಲ. ದೇವರ ವಿಷಯ ತುಂಬಾ ಮಾತಾಡಬಹುದು, ಲೌಕಿಕ ಸಂಸಾರದಲ್ಲಿ ಎಷ್ಟು ಸ್ವಲ್ಪ ಮಾತಾಡಿದರೆ ಕೆಲಸ ಆಗುತ್ತೋ ಅಷ್ಟೇ ಸ್ವಲ್ಪ ಮಾತಾಡುವವ. ನಂತರ ಸಂತುಷ್ಟ ಏನ ಕೇನಚಿತ್, ಏನು ಸ್ವಲ್ಪ ಬಂದರೂ ಕೂಡ ಸಂತೋಷವಾಗಿರ್ಬೇಕಂತೆ. ಅನಿಕೇತ ಅನಿಯತ ವಾಸ, ಒಂದೇ ಕಡೆ ಇರಬಾರ್ದು. ಒಂದು ಸ್ವಂತ ಮನೆ ಕಟ್ಕೊಂಡು ನಮಗಾಗಲ್ಲ, ಸ್ವಂತ ಮನೆ ಕಟ್ಕೊಂಡಿರ್ತೀವಿ. ಸರಿ, ಸ್ವಂತ ಮನೆ ಇದ್ರು ಕೂಡ ಅದನ್ನ ಹೆಚ್ಚು ಕಾಲ ಇರಬೇಡ, ತಿರುಗ್ತಾ ಇರೋದು. ಸ್ವಂತ ಮನೆ ಇದ್ರೂ ಕೂಡ ತಿರುಗ್ತಾ ಇರೋದು, ನಿಯತ ವಾಸ ಬೇಡ. ಯಾಕೆ? ಒಂದೇ ಕಡೆ ಇದ್ರೆ ಅಭಿಮಾನ ಬೆಳೆದು ಹೋಗುತ್ತೆ. ಆದ್ದರಿಂದ ತುಂಬಾ ಜನ ಪಾಪ ತಿರುಗ್ತಾ ಇರ್ತಾರೆ. ಯಾಕೆ? ಮನೆ ಬೇಡ, ಮನೆ ಮೇಲೆ ಅಭಿಮಾನ ಬೇಡ ಅಂತ ತಿರುಗ್ತಾ ಇರ್ತಾರೆ. ಇಲ್ಲ, ಮನೆ ಬಿಟ್ಟರೇನು, ಮನೆ ಮೇಲೆ ಅಭಿಮಾನ ಬಿಡಬೇಕು. ಮನೆ ಮೇಲೆ ಅಭಿಮಾನ ಬಿಟ್ಟು ಮನೆಯಲ್ಲಿದ್ರೂ ಅಡ್ಡಿ ಇಲ್ಲ, ಮನೆಯ ಮೇಲೆ ಅಭಿಮಾನ ಬಿಟ್ಟು ಕ್ಷೇತ್ರಕ್ಕೆ ಹೋದ್ರೂ ಕೂಡ ಏನು ಉಪಯೋಗವಿಲ್ಲ. ಸರಿ, ಸ್ಥಿರಮತಿ ಕುತರ್ಕಗಳಿಂದ ಯಾರ ಮನಸ್ಸು ಚಂಚಲವಾಗಲ್ಲವೋ ಅವರನ್ನ ಸ್ಥಿರಮತಿ ಅಂದರು. ಇನ್ನ ಭಕ್ತಿಮಾನ್ಮೇ ಪ್ರಿಯೋ ನರಹ, ಯಾರು ಭಕ್ತಿವಂತನಾಗಿರ್ತಾನೋ ಅಂಥವ ನನಗೆ ಪ್ರಿಯನಾದವ, ನಿಮ್ಮನ್ನು ಸದ್ಯಕ್ಕೆ ಬಿಡಲ್ಲ. ಯಾವಾಗ ಬಿಡ್ತಾರೋ ಅಂತ ನೋಡ್ತಾ ಇದ್ದೀರಾ? ಅರ್ಥ ಇಲ್ಲ, ನಿಮ್ಗೆ ಬಿಡ್ಲಿಕ್ಕಾಗಲ್ಲ. ಅಲ್ರಿ, ಮತ್ತೆ ಸಿಗ್ತೀರಾ ನೀವು? ನಾಳೆ ಮುಗಿದ ಮೇಲೆ ಒಬ್ಬರು ಸಿಗ್ತೀರೇನ್ರಿ? ಎಲ್ಲ ಪಕ್ಷಿಗಳ ಮಧ್ಯೆ ಕಲ್ಲು ಹಾಕಿದಂತೆ ಹಾರಿ ಹೊರಟು ಹೋಗ್ತೀರಾ ನೀವು. ಎಷ್ಟಿದ್ರು ನಾಳೆ 23 ಬೆಳಗ್ಗಿನವರೆಗೆ ನೀವು ಸಿಗೋದೆಲ್ಲ, 23 ಮಧ್ಯಾಹ್ನ ಊಟ ಆದ್ಮೇಲೆ ಮತ್ತೆ ಪ್ರವಚನ ಇಟ್ಕೊಂಡು ಯಾರು ಇರ್ತಾರೇನ್ರಿ? ಯಾರೂ ಇರಲ್ಲ. ಆಚಾರ್ಯ ಬರ್ತೀವಿ ಅಲ್ಲ, ಪ್ರವಚನ ನಿಮ್ಗೆ ಯಾರು ಬೇಕು ಹೇಳಿ, ದೇವರೊಬ್ಬರು ಇದ್ರೆ ಸಾಕು. ಎದುರಿಗೆ ಬ್ರಹ್ಮಸರೋವರ ನಿಮಗೆ ಟ್ರೆಟ್ ಬೇಕಾದ್ರೆ ಮಾಡ್ಕೊಳ್ಳಿ, ನಾವು ಮಾತ್ರ ಇರಲ್ಲ ಅಂತಾರೆ ಅಲ್ವಾ. ಯಾಕೆ? ಸಂಸಾರ ಸೆಳೆಯುತ್ತೆ,
ಅಲ್ವಾ? ಆದ್ದರಿಂದ ನೀವು ಇದ್ದಿದ್ರೊಳಗೆ ನಾನು ಸದುಪಯೋಗ ಮಾಡ್ಕೋಬೇಕು. ಏನು ನಿಮ್ಮ ತಲೆಗೆ ಚೂರಾದ್ರೂ ತೋರಿಸಿಬಿಟ್ರೆ ಅದು ಈಗ ನೆನಪಿರಲ್ಲ, ನಾಳೆ ಬೆಳಿಗ್ಗೆ ಎಂದೋ ಒಮ್ಮೆ ಸ್ವಾಮಿ ಟಕ್ ಅಂತ ನೆನಪು ಕೊಡ್ತಾನೆ, ಕೇಳಿದ್ರೆ ಹೋ ಹೀಗೆ ಹೇಳಿದ್ರಲ್ಲ ಅಂತ. ಆ ನೆನಪು ನಿಮಗೆ ಬಂದ್ರೆ ಸಾಕು, ಪ್ರವಚನ ಸಾರ್ಥಕ. ಹೌದು, ಯಾಕೆ ಅಂದ್ರೆ ನಾನು ಹೀಗೆ ಇದ್ದೆ, ಹೀಗೆ ಸಂಸಾರದಲ್ಲಿ ಇನ್ನ ಇದ್ದೆ ಸಂಸಾರದಲ್ಲಿ ಇದ್ದೇನೆ, ಹೊರಗೆ ಬಂದಿಲ್ಲ. ಅವಾಗ ಇನ್ನ ಪೂರ್ಣ ಒಳ ಸಿಕ್ಕಾಕೊಂಡ್ಬಿಟ್ಟಿದೆ. ಎಲ್ಲಿ ಇನ್ನ ಮದುವೆ ಆಗಿದ್ದಿಲ್ಲ ಅವಾಗ, ಅವಾಗ ಸಂಸಾರ. ಈ ಉದ್ಯೋಗ ಅದು ಇದು ಶಾಸ್ತ್ರಾಭ್ಯಾಸವೇ ಇದ್ದಿಲ್ಲ, ಒದಾಡ್ತಾ ಇದ್ದೆ. ದೇವರ ಸಂಸಾರದಿಂದ ಸೆಳೆದ ಮೇಲಕ್ಕೆ ಹಾಕಿದ, ಸಾಕು ನಿನ್ನ ಉದ್ಯೋಗ ಅಂತ ತೆಗೆದು ಹೊರಗೆ ಹಾಕಿ ಗುರುಗಳ ಪಾದಕ್ಕೆ ಹಾಕಿ ಶಾಸ್ತ್ರಾಧ್ಯಯನಕ್ಕೆ ಕಳಿಸಿಬಿಟ್ಟ. ಇಲ್ಲದಿದ್ರೆ ನಾನು ನಿಮ್ಮಂದ ಹೀಗಿರ್ತೀನಾ, ಪ್ಯಾಂಟು ಶರ್ಟು ಬೂಟ್ ಹಾಕೊಂಡು ಎಲ್ಲೋ ಒಂದು ಫ್ಯಾಕ್ಟ್ರಿಯಲ್ಲಿ ಬಿದ್ದಿರ್ತಾ ಇದ್ದೆ ಅಂತ ಸ್ವಾಮಿ ನನ್ನ ಇಲ್ಲಿ ಕೂಡಿಸಿ ಅವನ ಗ್ರಂಥ ಹೇಳೋ ಭಾಗ್ಯ ಕೊಟ್ಟಿದ್ದಾನೆ ಅಂದ್ರೆ ಅವನ ಕರುಣೆಯಿಂದ. ಸರಿ, ಇನ್ನ ಮುಂದೆ ಹೇಳುತ್ತಾರೆ, ಏದು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ ಪರಮಾಹ ಭಕ್ತಾಸ್ತೆ ಅತೀವ ಮೇ ಪ್ರಿಯಾಹ. ಇಲ್ಲಿ ಹೇಳುತ್ತಾರೆ, ಯಾರಾದರೆ ಧಾರಕತ್ವಾದ ಧರ್ಮೋ ವಿಷ್ಣು, ನಾನು ಹೇಳಿದ್ದು ಧರ್ಮ್ಯ ಉಪಾಸನ. ಏನು ಧರ್ಮ್ಯ? ನಮ್ಮನ್ನು ಧಾರಣೆ ಮಾಡುವ ಭಗವಂತನ ಕುರಿತಾದ ವಿಶೇಷ ಉಪಾಸನೆ, ಧರ್ಮ್ಯ ಉಪಾಸನೆ. ಇಷ್ಟು ಹೇಳಿದ್ದನ್ನ ಯಥೋಕ್ತಂ ಪರ್ಯುಪಾಸತೆ, ಹೇಳಿದಂತೆ ಯಾರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅನುಷ್ಠಾನ ಕೈಬಿಡ್ತಾನೋ, ಶ್ರದ್ಧಾನ ಅನುಷ್ಠಾನ ಕಟ್ಟುವಾಗ ಶ್ರದ್ಧೆಯಿಂದ ಮಾಡುತ್ತಾನೋ, ಮತ್ಪರಮಾಹ ಈ ದೇವರು ಹೇಳಿದ ಮಾತು ಸಾಕಿನ ಬೇಕಿನ ಬೇಡ ಅಂತ ಹೇಳ್ತಾರೋ ಅವರು ಅತೀವ ಮೇ ಪ್ರಿಯ ಭಕ್ತ, ಅಂತ ಭಕ್ತರು ನನಗೆ ಅತ್ಯಂತ ಪ್ರಿಯರು. ಅವಸುತ್ತೇ ನಾನು ಇರ್ತೇನೆ ಅಂತ ಕೃಷ್ಣ ಹೇಳಿದಲ್ಲಿಗೆ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಭಕ್ತಿ ಯೋಗೋ ನಾಮ ದ್ವಾದಶೋಧ್ಯಾಯಃ. 12ನೇ ಅಧ್ಯಾಯ ಆಯಿತು, ಬಿಡ್ಬಿಡ್ತೇನೆ ಸ್ವಲ್ಪ ಹೊತ್ತು. ಹೌದು, ಬಿಡ್ತೇನೆ ಸ್ವಲ್ಪ ಕದಲ್ಬೇಕು, ಯಾಕಂದ್ರೆ ತುಂಬಾ ಜನ ವರುಣ ಪಾಶದಿಂದ ದೇವರು ಕಟ್ಟಿದ್ದಾರೆ. ಕೂತರೆ ಹೇಳಲಿಕ್ಕಿಲ್ಲ, ಎದುರೆ ಕೂಡ್ಲಿಕ್ಕಿಲ್ಲ, ಕಾಲು ನೋವುಗಳು ತುಂಬಾ ಜನಕ್ಕಿದೆ. ಅದು ನಾನು ಗಮನ ಕೊಡಬೇಕು, ಹಾಗೆ ಗಮನ ಕೊಡದೆ ಹೇಳಿಬಿಟ್ರೆ ಅದು ಎಂಥ ಆಗಿರುತ್ತೆ? ಯಾಕೆ ಅಂದ್ರೆ ಅವ್ರು ಹೇಗೆ ಕೂತಿರ್ತಾರೆ, ಪಾಪ ಅವರ ದುಃಖ ಇರುತ್ತೆ, ಅದು ನಾನು ಗಮನ ಕೊಡಬೇಕಲ್ಲ. ಸ್ವಲ್ಪ ತಿರುಗಾಡಿದ್ರೆ ಅವ್ರಿಗೂ ಅಲರ್ಟ್ನೆಸ್ ಬರುತ್ತೆ. ನಂತರ ಸ್ವಲ್ಪ ಹೊತ್ತು ಮಾಡೋಣ, ನಂತರ 4 ಗಂಟೆಯಿಂದ 7 ಗಂಟೆವರೆಗಿದ್ದೇ ಇದೆ, ನಂತರ 8ರಿಂದ 9 ವರೆಗಿದ್ದೇ ಇದೆ. ಹೌದು ತಾನೆ? ಪುರಂದರದಾಸರು ಬಾಯಿಯಿದೆ, ಬಾಯಿಯಲ್ಲಿ ಜಗವನ್ನೇ ತೋರಿದ ಪುರಂದರ ಕೂಡ ಅಂತ ಬರ್ತಿದ್ದಾರೆ. ಈಗ ಕೆಲವರು ಅದೇ ಸೂಚನೆ ಮಾಡ್ತೀವ, ನಾನು ಕೃಷ್ಣನ ಉಡುಪಿನ ಆಮೇಲೆ ಮುದ್ದಲನ್ನ, ಹೀಗಾದ್ರೆ ಉಡುಪಿಯ ಕೃಷ್ಣ ಅಂತ ಹೇಳ್ತಾರೆ. ಚೇಂಜ್ ಆಗಾಯ್ತಾ ಇದ್ದಲ್ಲ, ಅದಕ್ಕೆ ಏನ್ ತೊಂದರೆ ಆಗಲ್ಲ. ಕೃಷ್ಣನೇ ವಿಠಲ ಗೊತ್ತು, ಅದೇ ಏನಾಗಲ್ಲ, ಚೇಂಜ್ ಮಾಡಿದ್ದಾರಲ್ಲ ಉಡುಪಿಯ ಕೃಷ್ಣ ಅಂತ ಹೇಳ್ತಾರೆ. ಮೊದಲ ಪುರಂದರದಾಸರು ಹೇಳ್ತಾ ಇದ್ರು ಪುರಂದರ ವಿಠಲ ಅಂತ ಹೇಳ್ತಾ ಇದ್ರು, ಇವಾಗ ಉಡುಪಿ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅದರಲ್ಲಿ ಪುರಂದಾಸರು ಮಾಡಿದ ಹಾಡೋದು